ಜಯ ಓಂ ಜಯ ಓಂ ಮೂಷಿಕ ವಾಹನ ಜಯ ಓಂ ಜಯ ಓಂ ಮೂಷಿಕ ವಾಹನ ಈ ಶಿವನಂದನ ಪ್ರಥಮ ವಂದನ ಈ ಶಿವನಂದನ ಪ್ರಥಮ ವಂದನ ಪಾರ್ವತಿ ತನಯ ಏಕ ಜಾನನ ಆ ಪಾರ್ವತಿ ತನಯ ಏಕ ಜಾನನ ನವ ಓಂ ನವ ಓಂ ನಾಗಭೂಷಣ ನವ ಓಂ ನವ ಓಂ ನಾಗಭೂಷಣ ಈ ಶಿವನಂದನ ಪ್ರಥಮ ವಂದನ ಈ ಶಿವನಂದನ ಪ್ರಥಮ ವಂದನ ಜಯ ಓಂ ಜಯ ಓಂ ಮೂಷಿಕ ವಾಹನ ಜಯ ಓಂ ಜಯ ಓಂ ಮೂಷಿಕ ವಾಹನ ಈ ಶಿವನಂದನ ಪ್ರಥಮ ವಂದನ ಈ ಶಿವನಂದನ ಪ್ರಥಮ ಗಣಗಳ ಒಡೆಯ ಏ ಗಜಾನನ ಆ ಗಣಗಳ ಒಡೆಯ ಏ ಗಜಾನನ ಶಾಂತಂ ಶಾಂತಂ ವಿಘ್ನಹರಣಂ ಶಾಂತಂ ಶಾಂತಂ ವಿಘ್ನಹರಣಂ ಈ ಶಿವನಂದನ ಪ್ರಥಮ ವಂದನ ಈ ಶಿವನಂದನ ಪ್ರಥಮ ವಂದನ ಜಯ ಓಂ ಜಯ ಓಂ ಮೂಷಿಕ ವಾಹನ ಜಯ ಓಂ ಜಯ ಓಂ ಮೂಷಿಕ ವಾಹನ ಈ ಶಿವನಂದನ ಪ್ರಥಮ ವಂದನ ಈ ಶಿವನಂದನ ಪ್ರಥಮ ವಂದನ ಮಾಡುವೆ ಆ ಅನುದಿನ ನಿನ್ನಯ ಜಹಲವ ಮಾಡುವೆ ಋಣಿಸಿ ಕಾಪಾಡು ಏಕದಂತನೆ ಕಾಪಾಡು ಏಕದಂತನೆ ಈ ಶಿವನಂದನ ಪ್ರಥಮ ವಂದನ ಈ ಶಿವನಂದನ ಜಯ ಓಂ ಜಯ ಓಂ ಮೂಷಿಕ ವಾಹನ ಜಯ ಓಂ ಜಯ ಓಂ ಮೂಷಿಕ ವಾಹನ ಈ ಶಿವನಂದನ ಪ್ರಥಮ ವಂದನ ಈ ಶಿವನಂದನ ಪ್ರಥಮ ವಂದನ ಈ ಶಿವನಂದನ ನಿನ್ನಂದಿಲ್ಲ ಬಾರು ಶಿವ ಶಂಭೋಲಿಂಗ ನಾನಿನಂದಿಲ್ಲ ಬಾರು ನಾನಿನಂದಿಲ್ಲ ಬಾರು ಎಂದು ನಿನ್ನಗಾಗಿಲ್ಲ ಗೈರು ನಾನಿನಂದಿಲ್ಲ ಬಾರು ಎಂದು ನಿನ್ನಗಾಗಿಲ್ಲ ಗೈರು ಇಂದು ಈ ಕಂದಕ ತೋರು ಇಂದು ಈ ಕಂದಕ ತೋರು ತಂದೆ ನಿನ್ನ ಪಾದವತಾರು ನಾನಿನಂದಿಲ್ಲ ಬಾರು ಶಿವ ಶಂಭೋಲಿಂಗ ನಾನಿನಂದಿಲ್ಲ ಬಾರು ಹುಟ್ಟಿ ಹುಟ್ಟಿ ಸಾಯುವ ದ್ಯಾಕೋ ಕಷ್ಟ ನಷ್ಟ ಯಾರಿಗೆ ಬೇಕು ಹುಟ್ಟಿ ಹುಟ್ಟಿ ಸಾಯುವ ದ್ಯಾಕೋ ಕಷ್ಟ ನಷ್ಟ ಯಾರಿಗೆ ಬೇಕು ಒಟ್ಟು ಬಾಳು ಶರೀರ ನರಕ ಒಟ್ಟು ಬಾಳು ಶರೀರ ನರಕ ಪಸ್ತು ಒಲಿಗೆ ಬರ್ತೇನೆ ಕರಕೋ ನಾನೇ ನಂದಿಲ್ಲ ಬಾರು ಶಿವ ಶಂಭೋಲಿಂಗ ನಾನೇ ನಂದಿಲ್ಲ ಬಾರು ಹೆಣ್ಣು ಹೊನ್ನು ಮಣ್ಣು ಸುಳ್ಳು ಒಟ್ಟು ನಮ್ಮ ಬಾಳ್ಯವ ಜುಳ್ಳು ಹೆಣ್ಣು ಹೊನ್ನು ಮಣ್ಣು ಸುಳ್ಳು ಒಟ್ಟು ನಮ್ಮ ಬಾಳ್ಯವ ಜುಳ್ಳು ಮರತು ನಾನು ವಾಜನೆ ಮರಳು ಮರತು ನಾನು ವಾಜನೆ ಮರಳು ಗುರುತು ಹಿಡಿದು
ಬಂತು ಕರವಿನ ಹೊರಳು ನಾನೇ ನಂದಿಲ್ಲ ಬಾರು ಶಿವ ಶಂಭೋಲಿಂಗ ನಾನೇ ನಂದಿಲ್ಲ ಬಾರು ಸತ್ಯ ಶಿವ ಶರಣರ ಸಂಘ ಮರೆತು ನಾನು ಆದಿ ನಿಮ್ಮಂಗ ಸತ್ಯ ಶಿವ ಶರಣರ ಸಂಘ ಮರೆತು ನಾನು ಆಗಿ ನಿಮ್ಮಂಗ ತಿಳಿಯವಲ್ದ ತುಡಗರ ಸಂಘ ತಿಳಿಯವಲ್ದ ತುಡಗರ ಸಂಘ ಗುರುವೆ ನಿನ್ನ ಹತ್ತಿದ ಗುಂಗ ನಾನೇ ನಂದಿಲ್ಲ ಬಾರು ಶಿವ ಶಂಭೋಲಿಂಗ ನಾನೇ ನಂದಿಲ್ಲ ಬಾರು ಶಿವ ಶಂಭೋಲಿಂಗ ನಾನೇ ನಂದಿಲ್ಲ ಬಾರು ಶರಣವೇ ನಾವು ಮಾಡಿ ದೈವ ಜಗದ ಭೂಮಿಯ ಒಳಗ ಜಗದ ಭೂಮಿಯ ಒಳಗ ಜಗದ ಭೂಮಿಯ ಒಳಗ ಕೇಳಬೇಕು ಕುಂತ ದೈವ ಕೇಳಬೇಕು ಕುಂತ ದೈವ ಯಾವೆಂಬ ಪಟ್ಟಣಯ್ಯ ಕರಿವೀರ ಎಂಬ ಪಟ್ಟಣ ಪಟ್ಟಣಕ ರಾಜನಯ್ಯ ಯಾರು ಇದ್ದಾರು ಅಂದ್ರ ದೇವಸೈನ ರಾಜನಯ್ಯ ಕಿತ್ತು ಗಡಿ ಕೇಳೋ ಮಾನ್ಯ ಹೇಳಿ ವಾಸ್ತವ್ಯಗಳೇ ಯಾವ ಪಟ್ಟಣ ಯಾವ ನಗರವಪ್ಪ ಅಂದ್ರೆ ಯಾವ ನಗರವಾಗಿತ್ತು ಕರಿವೀರ ಎಂಬುವಂತೊಂದು ಪಟ್ಟಣ ಪಟ್ಟಣದಲ್ಲಿ ಅಧಿಪತಿ ಆಗಿರತಕ್ಕಂತ ಅರಸರು ಯಾರಿದ್ರು ಅರಸ ಯಾರಿದ್ದಾರೆ ಮಹಾಸ್ವಾಮಿ ಕರಿವೀರ ಎಂಬ ಪಟ್ಟಣದಲ್ಲಿ ದೇವಸೇನ ಮಹಾರಾಜರು ಪಟ್ಟಣದ ಅಧಿಪತಿ ಅರಸನಾಗಿದ್ರು ಹೌದು ದೇವಸೇನ ಮಹಾರಾಜನಿಗೆ ಉಣ್ಣುವುದಕ್ಕೆ ಕಡಿಮೆ ಇಲ್ಲ ಉಡುವುದಕ್ಕೆ ಕಡಿಮೆ ಇಲ್ಲ ಭಕ್ಷ್ಯ ಭಂಡಾರ ಸಕಲ ಸಿರಿ ಸಂಪತ್ತು ಆ ಪರಮೇಶ್ವರ ಕೊಟ್ಟು ಮರೆತಿದ್ದ ಈಗಿರುವ ಕಾಲದಲ್ಲಿ ಕಾಲದಲ್ಲಿ ನಮ್ಮ ದೇವಸೇನ ಮಹಾರಾಜರು ಯಾವ ಯಾವ ದೇಶಗಳಿಂದ ಯಾವ ಯಾವ ರಾಜ್ಯಗಳಿಂದ ಕಪ್ಪು ಕಾಣಿಕೆ ತೋಳ್ತಾ ಬಿದ್ರು ಯಾವ ರಾಜ್ಯಗಳಿಂದ ಮಹಾಸ್ವಾಮಿ ಅಂಗಭಂಗ ಕಾಳಿಂಗ ಕಾಶ್ಮೀರ ಗವಳ ಗುಜ್ಜಳ ನೇಪಾಳ ಕೇರಳ ಇಡೀ ಚಪ್ಪನ್ನಾರು ದೇಶದ ಕಡೆಯಿಂದ ಕಪ್ಪು ಕಾಣಿಕೆ ತೆಗೆದುಕೊಂಡು ಕರಿವಿರೆಂಬ ಪಟ್ಟಣ ಕೊಪ್ಪಳ ಅರಸನಾಗಿ ರಾಜಕಾಲ ಮಾಡತಾರ ಶಿವ ರಾಜಭಾರ ಮಾಡತಾರ ಶಿವ ಶಿವ ಎನ್ನ ದೇವ ರಾಜನಿಗೆ ಹೆಂಡಿರಯ್ಯ ಶಿವ ಶಿವ ಎನ್ನ ದೇವ ಎಷ್ಟು ಮಂದಿ ಐದರಯ್ಯ ಶಿವ ಶಿವ ಎನ್ನ ದೇವ ಪಟ್ಟಣದ ದೇವಸೇನ ಮಹಾರಾಜನಿಗೆ ಮದುವೆ ಆದಂತ ಪಟ್ಟದ ಸ್ತ್ರೀಯರು ಪಟ್ಟದ ಮಡದೆಯರು ಪಟ್ಟದ ರಾಣಿಯರು ಎಷ್ಟು ಮಂದಿ ಇದ್ರು ಗೊತ್ತಿನಯ್ಯ ಎಷ್ಟು ಮಂದಿ ಇದ್ದಾರೆ ಮಹಾಸ್ವಾಮಿ ಪೂಲಾವತಿ 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 ಎಂಬುವಂತ ಒಬ್ಳೇ ಒಬ್ಳು ಹೆಂಡತಿ ರಾಜನಿಗಿದ್ಲು ಮಹಾಸ್ವಾಮಿ ನೀವು ಹಿಂಗೆ ಹೇಳದ್ರಾಗ ಎದಾಗ ಒಂದು ನಮ್ಮನ್ನು ಗುಬುಲ್ ಗುಬುಲ್ ಅಲ್ಲೇ ಕೇಳಿತ್ರಿ ಯಾಕ್ರಿ ಏನು ಯಾಕಂದ್ರ 65 ದೇಶಕ್ಕೆ ದೊಡ್ಡ ಅಧಿಪತಿ ಎನಿಸಿಕೊಂಡಂತ ಮಹಾರಾಜ ಹೌದೌದು ಕೇವಲ ಒಂದು ಹೆಂಡತಿ ಮದುವೆ ಆಗಿರಂತ ನೀವು ಹೇಳ್ತೀರಿ ನಾನು ಹೇಳಿದ್ರೆ ಒಬ್ಬ ಕೇವಲ ಬಡವ ಕಡು ಬಡವ ಸಂಜಲಗೆಲ್ಲ ಮುಂಜಾಲಿಕ್ಕೆಲ್ಲ ಮುಂಜಾನೆ ಗೆಜ್ಜಿ ಸಂಜೆಗೆಲ್ಲ ಇಲ್ಲ 60 ನುಕುಳು ಮರವತ್ತಿಗೆಲ್ಲ ಮರವತ್ತು ನುಕುಳು 60 ಅಂತ ಕಷ್ಟದಲ್ಲಿ ಇದ್ದಂತ ಬಡವ ನಾನು ಕೂಲಿ ಕಾರ್ಮಿಕ ನಾನು ಒಬ್ಬ ದೊಡ್ಡ ರಾಜ ಆಗಿದ್ರೆ ಕಡಿಮೆ ಕಡಿಮೆ ಅಂದ್ರು ಒಂದೆರಡು ಜನ ಅಥವಾ 3 ಜನ ಮದುವೆ ಆಗ್ಬಿಡ್ತಿದ್ದೆ ಸದ್ಯಕ್ಕೆ ಎಷ್ಟು ಮಾಡ್ಕೊಂಡಿ ಸದ್ಯಕ್ಕೆ 2 ಜನರಿಗೆ ಮಾತ್ರ ಮದುವೆ ಆಗಿದ್ದೇನೆ ಸ್ವಾಮಿ ಓಹ್ ಸದ್ಯಕ್ಕೆ ಇಬ್ಬರಿಗೆ ಮದುವೆ ಮಾಡ್ಕೊಂಡಿದ್ಯಾ ಸದ್ಯಕ್ಕೆ ಇಬ್ಬರಿಗೆ ಅವನ್ ಸ್ವಂತ ಮಾಡ್ಕೊಂಡಿದೀವ ಅಥವಾ ಇಲ್ಲ ಸ್ವಾಮಿ ಆರ್ತಿಗೆ ಒಂದು ಕೀರ್ತಿಗೆ ಅಂತ ಹೇಳಿ ಕಿರೇಳ್ತಿಗೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಬೇಸರ ಪಟ್ಟು ನಾನೇನು ಮಾಡಿದೆ ಮತ್ತೊಬ್ಬಳಿಗೆ ಅವಳ ತಂಗಿ ಮದುವೆ ಆದ ಅಲ್ಲಯ್ಯ ನೀನೊಬ್ಬ ಕಡು ಬಡವ ಕಡು ಬಡವನಾದ್ರೂ ಚಿಂತೆ ಇಲ್ಲ ಮಹಾರಾಜ ಒಂದು ಮದುವೆ ಆದ್ರೆ ನಾನು 2 ಮದುವೆ ಆಗ್ಬೇಕು ಅಂತ 2 ಮದುವೆ ಮಾಡ್ಕೊಂಡಿದೀಯಲ್ಲ 2 ಜನ ಹೆಂಡರಿಗೆ ನೀನು ಮದುವೆ ಆಗಿ
ಆ ಇಬ್ಬರು ಹೆಂಡ್ರ ಜೊತೆ ನೀನ್ ಯಾವ ರೀತಿ ಸಂಸಾರ ಮಾಡ್ತೀಯ, ಆ ಹೆಂಡ್ರಿಗೆ ನೀನ್ ಯಾವ ರೀತಿ ಹೊಂದ್ಕೊಂಡು ಹೋಗ್ತೀಯ ಅನ್ನೋದು ಈ ಸಭಿಕರಿಗೆಲ್ಲ ಅರ್ಥ ಆಗುವಂತೆ ನಿನ್ನ ಸಂಸಾರದ ಚರಿತ್ರೆ ಸ್ವಲ್ಪ ಹೇಳ್ತೀಯ ಸ್ವಾಮಿ? ಹೇಳ್ತಿದ್ದೇನೆ. ಈ ನನ್ನ ಸಂಸಾರದ ಜಂಜಾಟ ಪೇಚಾಟ ಅಡುಕು ತೊಡಕುಗಳು, ಸಂಸಾರದ ಅಡುಕು ತೊಡಕುಗಳು ಯಾವ ದಾರಿಯಲ್ಲಿ ಸಾಕ್ತಾ ಇದೆ, ಯಾವ ದಾರಿಯಲ್ಲಿ ಹೋಗ್ತಾ ಇದೆ ಎಂಬುದು ಒಂದು ಜಾನಪದ ಮುಖಾಂತರ ವ್ಯಕ್ತಪಡಿಸುತ್ತೇನೆ. ಇಬ್ಬರ ಹೆಂಡರ ಕಾಲದಾಗ ನಿದ್ರೆ ಸುಖ ಕಾಣಲಿಲ್ಲ, ಇಬ್ಬರ ಹೆಂಡರ ಕಾಲದಾಗ ಸುಖ ಕಾಣಲಿಲ್ಲ. ಎದ್ದು ಹೋದನೆಂದರೆ ಎನಗ, ಎದ್ದು ಹೋದನೆಂದರೆ ಎನಗ, ಬುದ್ಧಿ ಬುದ್ಧಿ ಹಾಕುವರಯ್ಯ, ನಿನಗ ತಮ್ಮಗ ಮೋತಿಗ ಬುದ್ಧಿ ಬುದ್ಧಿ ಹಾಕುವರಯ್ಯ, ಇಬ್ಬರ ಹೆಂಡರ ಕಾಲದಾಗ ನಿದ್ರೆ ಸುಖ ಕಾಣಲಿಲ್ಲ. ಹೊಲಕ ಉದರ ಹಕ್ಕಿಯ ಕಾಟ, ಮನೆಗೆ ಬಂದರ ಹೆಂಡಿರ ಕಾಟ, ಹೊಲಕ ಉದರ ಹಕ್ಕಿಯ ಕಾಟ, ಮನೆಗೆ ಬಂದರ ಹೆಂಡಿರ ಕಾಟ, ಹೆಂಡಿರ ಕಾಟ, ಅಮ್ಮನರ ಕಾಟ, ಅಜ್ಜಿಯ ಕಾಟ, ಅತ್ತೆಯ ಕಾಟ, ನನಗೆ ಹಲಪಿದ ಮುದುಕರ ಕಾಟ. ಹೊಲಕ ಉದರ ಹಕ್ಕಿಯ ಕಾಟ, ಮನೆಗೆ ಬಂದರ ಹೆಂಡರ ಕಾಟ, ಇಬ್ಬರ ಕಾಟ ತಡೆಯದ ಹೋಗಿ, ಎರಡು ಕಾಟ ತಡೆಯದ ಹೋಗಿ, ಮಗದ ಕೋಣೆ ಹೊಕ್ಕೇನಪ್ಪ, ದೇವರ ಕೋಣೆ, ಅಡಿಗೆ ಕೋಣೆ ಹೊಕ್ಕೇನಪ್ಪ. ಇಬ್ಬರ ಹೆಂಡರ ಕಾಲದಾಗ ನಿದ್ರೆ ಸುಖ ಕಾಣಲಿಲ್ಲ. ಕೇಳಿ ಮಾಸ್ವಾಮಿಗಳೇ, ಎರಡು ಜನ ಬರ್ತೀರಲ್ಲಿ, ಯಾರಿಗಾರ ಒಬ್ಬಳಿಗಾರ ಕರ್ಕೊಳ್ಳಪ್ಪ ಅಂತ ಹೇಳಿ ಕಣ್ ಕಣ್ದೇವ್ರಿಗೆ ಕುರಿ ಕಡ್ದೆ, ಜೋಡ ಕಾಯಿ ಹೊಡೆದೆ, ದೊಡ್ಡ ಗುಣ ಗಬ್ಬದ ಕೋಳಿ ಕೊಯ್ದೆ, ಗಬ್ಬದ ಕೋಳಿ ಎಲ್ಲ ಇರ್ತಾವ ನಾವು ಕುರಿ ಕುರಿ ಅನ್ನ ಅವ್ರು ಹೇಳಿದ್ರು. ಸರಿ ಸರಿ, ಗಬ್ಬದ ಕುರಿ ಕಡ್ದೆ ನಾನು ಮಾಡ್ಕೊಂಡು ಹಕ್ಕೆ ಯಾವ ದೇವ್ರ ಮನಸ್ಸಿಗೂ ಬಂದಿಲ್ಲ, ಇಲ್ಲ ದೇವರಲ್ಲಿ ಹರಕೆ ಹೊತ್ತ ಹಾಗೆ ಈ ಕಾಡು ಅರಣ್ಯದಲ್ಲಿ ದೊಡ್ಡ ಮರೆಯಾವೃತ್ತಿ ಬೆಳೆತು ಹೋಗುತ್ತೋ, ನನ್ನ ರೀತಿ ನನ್ನ ಮಡದೇರು ತಿಂದು 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 ಈಗೆಲ್ಲ ಬಂದವಲ್ರಿ, ಈಗೆಲ್ಲ ನಿಮ್ ಕಾಲದಾಗೆಲ್ಲ ಬಂದವಲ್ಲ, ಏನು ಗುರುರಾಜ ಕೋಳಿ, ಗಿರಿರಾಜ ಕೋಳಿ, ಅದೇ ಗುರುರಾಜ ಅಲ್ಲ ಗಿರಿರಾಜ ಕೋಳಿ ಬೆಳೆದಂಗೆ ಅವ್ರು ಬೆಳೀತಾ ಬೆಳೀತಾ ಹೊಂಟುಬಿಟ್ರು. ಬೆಳೀತಾ 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 ನಮ್ಮ ಅಮ್ಮ ಅಂದ್ರೆ ನಮ್ಮ ಮನೆಯವರು ಅಮ್ಮ ಅಹ ಆದ್ರು ಅವರಿಬ್ಬರ ಸಿಕ್ಕೊಂಡು ನನ್ನ ಬಾಳು ಈಹಿ ಆಗಿ ಅವ್ರ ಅಹ ನಾನು ಈಹಿ. ಸರಿ ನೋಡಯ್ಯ, ನಮ್ಮ ದೇವಸೇನ ಮಹಾರಾಜರು ಒಂದ ಮದುವೆ ಅಲ್ಲ ಒಂದು ಡಜನ್ ಗಂಟ್ಲೆ ಮದುವೆ ಆಗುವಂತ ಚೈತನ್ಯ ರಾಜನಿಗಿತ್ತು. ಆದ್ರೇಕಾಗ್ಲಿಲ್ಲ ಇವತ್ತಿನ ಕಾಲದಲ್ಲಿ ಇವತ್ತಿನ ಸಮಾಜದಲ್ಲಿ ಒಂದು ಹೆಂಡತಿನ ಮದುವೆ ಮಾಡ್ಕೊಂಡು ಕಾಲ ಮಾಡಿದ್ರೆ ತುಂಬಾ ಕಷ್ಟ. ಹತ್ತಾರು ಮದುವೆಗಳನ್ನ ನಾದ್ರೆ ನಾಳೆ ಸಂಸಾರದಲ್ಲಿ ಒಡ್ಕು ತುಡ್ಕು ಬರ್ಬೋದು ಅಂತ ಹೇಳಿ ಅಭಿಪ್ರಾಯ ಬರ್ಬೋದಂತ ಮುಂದಾಲೋಚನೆ ಇಟ್ಟುಕೊಂಡು ಸದ್ಯಕ್ಕೆ ಫುಲಾವತಿ ಎಂಬುವಂತ ಒಬ್ಳೆ ಹೆಂಡತಿಗೆ ರಾಜ ಲಗ್ನವಾಗಿ ಸುಖವಾಗಿ ಐದರಯ್ಯ ಶಿವ ಶಿವ ಸುಖವಾಗಿ ಐದರಯ್ಯ ರಾಜನಿಗೆ ಮಕ್ಕಳಯ್ಯ ಆ ಶಿವ ಶಿವ ದೇವಸೇನ ಮಹಾರಾಜನಿಗೆ ಸಕಲ ಸಂಪತ್ತು ದೇವರು ಕೊಟ್ಟಿದ್ದಾನೆ, ಫುಲಾವತಿ ಮುಂದೆ ಒಬ್ಳು ಹೆಂಡತಿ ಇದ್ದಾಳ ಅಂತ ಹೇಳ್ತೀರಿ, ಆ ರಾಜನಿಗೆ ಮತ್ತೆ ಮಕ್ಕಳು ಎಷ್ಟಿದಾವ ಅಂತ ಮತ್ತೆ ಕೇಳಬಹುದು. ದೇವಸೇನ ಮಹಾರಾಜನಿಗೆ ಉದಯಬಾನ ಸುಬಾನ್ ಅಂತ ಈರ್ವರ ಗಂಡ ಮಕ್ಕಳಿದ್ರು. ಉದಯಬಾನ ಸುಬಾನ ಮಹಾರಾಜನ ಕೈ ಕೆಳಗಡೆ ಒಬ್ಬ ಮಹಾಮಂತ್ರಿ ಇದ್ದ, ಆ ಮಹಾಮಂತ್ರಿಗೂ ಕೂಡ ಒಬ್ಬ ಮಗನಿದ್ದ, ಆತನ ಹೆಸರು ದುರ್ಜಯ ಅಂತ. ತುಂಬಾ ಚೆನ್ನಾಗಿದೆ, ಮಂತ್ರಿಯ ಮಗ ದುರ್ಜಯ, ಮಹಾರಾಜನ ಮಕ್ಕಳು ಉದಯಬಾನ ಸುಬಾನ್ರು. ಈ ಮೂರು ಜನ ಹೇಗಿದ್ರು? ಹೇಗಿದ್ರು? ಒಂದು ಆಟ ಆಡೋದಾಗಲಿ, ಊಟ ಮಾಡೋದಾಗಲಿ, ಶಾಲೆಗೆ ಹೋಗೋದಾಗಲಿ, ಮೂರು ಜನ ಒಟ್ಟಾಗಿ ಹೋಗ್ತಾ ಇದ್ರು, ಒಟ್ಟಾಗಿ ಬರ್ತಾ ಇದ್ರು, ಸಂಜೆ ಕಡೆನೂ ಹೋಗ್ತಿದ್ರು, ಒಟ್ಟಿಗೆ ಬರ್ತಿದ್ರು. ಹೆತ್ತ ತಾಯಿ ತಂದೆಗಳ ಪಾದಸೇವನ ಮಾಡುತ್ತಾ ಸುಖವಾಗಿಯೇ ಐ ನಮಸ್ಕಾರ. ರಾಜನ ವಿಚಾರ ಒಂದ್ ಕಡೆ ಹೇಳಿದ್ರಿ, ಮಕ್ಕಳ ವಿಚಾರ ಹೇಳಿದ್ರಿ. ಹೌದಪ್ಪ ಸ್ವಾಮಿ, ನನಗೆ ಒಬ್ಬರಲ್ಲಿ ಇಬ್ರು ಮಡದೇರಿದ್ದಾರೆ, ಹಿರಿಯಳ್ತಿ ಮಾತ್ರ ಮಕ್ಕಳಿಲ್ರಿ. ಹೌದೇನ್ರಿ? ಹಿರಿಯಳ್ತಿ ಮಕ್ಕಳಿಲ್ಲ,
ಅವಳು ತಲೆಲೆ ಕಟ್ರಿ ಮೈಲೆ ಪುಟ್ರಿ ಮೈಲೆ ಶಿಂಡ್ರಿ ಪಾಪ ಅವಳಿಗೆ ಮಾತ್ರ ದೇವ್ರ ಮಕ್ಕಳೇ ಇಲ್ಲ. ಕಿರಳಿದ ದೇವ್ರ ಮೋಸ ಮಾಡಿಲ್ಲ, ಅವಳಿಗೂ ಮಕ್ಕಳು ಕೊಟ್ಟಿದ್ದಾಳೆ. ಎಷ್ಟು? ಎಲ್ಲ ಮೂರು ನಾಲ್ಕು ಮಕ್ಕಳಿದ್ರೆ ಕೆಲವು ಒಂದು ತಪ್ಪಿದ್ರೆ ಎರಡು ಇರ್ತವೆ. ನನಗೆ ದೇವ್ರು ಮೂರು ಜನ ಮಕ್ಕಳು ಕೊಟ್ಟಿದ್ದಾರೆ. ಮೂರು ಜನ ಮಕ್ಕಳು? ಹೌದೌದು. ಅಲ್ಲಪ್ಪ, ಅದ್ರಾಗ ಹೆಣ್ಣು ಮಕ್ಕಳು ಎಷ್ಟು, ಗಂಡು ಮಕ್ಕಳು ಎಷ್ಟು? ಹೆಣ್ಣು ಎರಡು, ಗಂಡು ಒಂದೇ. ಆ ಮಕ್ಕಳಿಗೆ ಏನಾದ್ರು ಹೆಸರು ಗೆಸರು ಇಟ್ಟಿದ್ಯಾ? ನಿಮಂಗೆ ಹಳೆ ಕಾಲದ ಇಟ್ಟಿಲ್ಲ, ಈಗೆಲ್ಲ ಹೊಸ ಕಾಲ ತಗೊಳ್ಳಿ, ಹೊಸ ಕಾಲ ತಗೊಳ್ಳಿ ಅಂತ ಹೇಳಿದಾರ. ಅದಕ್ಕೆ ನಾವು ಸ್ವಲ್ಪ ಬದಲಾವಣೆ ಮಾಡಿದ್ದೇವೆ. ಏನಂತ ಹೆಸರು ಇಟ್ಟಿದ್ಯಾ? ಏನಂತ ಫಸ್ಟ್ ನಾನು ಯಾರ್ದು ಮಗಳ ಹೆಸರು ಹೇಳ್ತೀನಿ. ಹಿರೇಮಗಳು ಗಣಿತ, ಹಿರೇಮಗಳು ಗಣಿತ. ಎರಡನೇ ಮಗಳು ಕಾಗುಣಿತ, ಕಾಗುಣಿತ. ಹಿರೇ ಮಗಳು ಗಣಿತ, ಮತ್ತೊಬ್ಬಳು ಕಾಗುಣಿತ. ಮತ್ತೆ ಗಂಡ ಮಗನ ಹೆಸರು? ಗಂಡ ಮಗನ ಹೆಸರು ಪ್ರೀತಿಗೆ ಬೀಜಗಣಿತ. ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ಅಲ್ಲಯ್ಯ, ಈಗ ನಿನಗ್ ಮೂರು ಜನ ಮಕ್ಕಳು, ಇವನಿಗೇನೋ ಎಂಟು ಮಕ್ಕಳು ಕೊಟ್ಟನಂತ ಸುದ್ದಿ ಕೇಳಿದ್ದೆ ನಾನು. ಸ್ವಾಮಿ, ನಾವು ಈಗಿನ ಮಧ್ಯ ಕಾಲದವರು, ಅವ್ರು ನಮ್ಕಿಂತ ಸ್ವಲ್ಪ ಹಳೆ ಕಾಲದವ್ರು. ಅವಾಗೆಲ್ಲ ಆಸ್ಪತ್ರೆಯಲ್ಲಿ ಆಪರೇಷನ್ ಹೋಗೋದು ಕಡಿಮೆ ಇತ್ತು, ಈಗೆಲ್ಲ ಆಪರೇಷನ್ ಬಂದಿದೆ ಬಿಡಿ. ಹೌದೌದು, ಯಾಕಂದ್ರೆ ಕಾಲಮಾನದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಅವರಿಗೆ ದೇವ್ರ ಮಕ್ಕಳು ಕೊಟ್ಟಿದ್ದಾರೆ, ನಾನು ಕೇಳಿದ್ದೇನೆ. ಎಷ್ಟು ಕೊಟ್ಟಿದ್ದಾರಪ್ಪ? ಎಂಟು ಜನ ಮಕ್ಕಳು. ಹೆಣ್ಣೆಷ್ಟು ಗಂಡು ಎಷ್ಟು? ಹೆಣ್ಣು ನಾಲ್ಕು ಗಂಡು ನಾಲ್ಕು. ಓ, ಎಲ್ಲ ಸರಿ ಸಮ. ಹೌದೌದು. ಹೆಣ್ಣಿಗೆ ಏನು ಹೆಸರು ಇಟ್ಟಿದ್ಯಾ? ಓ, ಹೆಣ್ಣಿಗೂ ಹೆಸರು ಇಟ್ಟಿದ್ದೀನಿ, ಗಂಡಿಗೂ ಹೆಸರು ಇಟ್ಟಿದ್ದೀನಿ. ಯಾವುದು? ಹಾ, ಅಷ್ಟು ಗಂಡು ಮಕ್ಕಳ ಸಾಲಲ್ಲಿ ಬರ್ತಿದ್ದೆ ನೋಡಿ. ಹಾ, ಮೊದಲಿನ ಮಗನ ಹೆಸರು ಸುಧಾಕರ ಅಂತ. ಸುಧಾಕರ, ಮತ್ತೊಬ್ಬ ಮಧುಕರ, ಮಧುಕರ, ಮತ್ತೊಬ್ಬನು ಗುಣಾಕರ, ಮತ್ತೊಬ್ಬನು ಭಾಗಾಕರ. ನಿಮ್ದು ಲೆಕ್ಕ ಸರಿಯಾಗಿದೆ. ಹೌದೌದು. ಹೆಣ್ಣು ಮಕ್ಕಳು, ಒಬ್ಬಳು ರಾಜೇಶ್ವರಿ, ಮತ್ತೊಬ್ಬಳು ಮಹೇಶ್ವರಿ, ಮತ್ತೊಬ್ಬಳು ಜನವರಿ, ಮತ್ತೊಬ್ಬಳು ಫೆಬ್ರವರಿ. ಮೊನ್ನೆ ಹೋಯ್ತು. ಹೌದೌದು. ಅಲ್ಲ, ಬಾರಿ ಹುಷಾರಿದ್ರು. ಅಂದ್ರೆ ಅವ್ರ ಹೊಟ್ಟೆಗೆ ಏನಾದ್ರು ಮಕ್ಕಳು ಹುಟ್ಟಿದ್ರೆ ಮಾರ್ಚ್ ಏಪ್ರಿಲ್ ಅಂತ ಇಡ್ತಿದ್ರೆ. ಇಟ್ಟಿಲ್ಲ, ಇಟ್ಟಿಲ್ಲ, ಹುಟ್ಟಿಲ್ಲ, ಇಟ್ಟಿಲ್ಲ. ಹೌದು, ಇಡ್ಲಿಕ್ಕೆ ಅವಕಾಶ ಆಗಿದೆ. ಹೌದು. ದೇವಸೇನ ಮಹಾರಾಜನ ಮಕ್ಕಳಾದಂತ ಉದ್ಯಮಾನ ಸುಭಾನ್ರು, ಮಂತ್ರಿ ಮಗನಾದಂತ ದುರ್ಜಯ, ಆ ಕರಿವಿರೇಮ ಪಟ್ಟಣದಲ್ಲಿ ಹೆತ್ತ ತಾಯಿ ತಂದೆಗಳ ಪಾದಸೇವನ ಮಾಡುತ್ತಾ ಸುಖವಾಗಿ ಐದರೈಯ ಶಿವ ಶಿವ ಸುಖವಾಗಿ ಐದರೈಯ ಶಿವ ಶಿವ. ಈ ರಾಜ ಮಹಾರಾಜರ ಕಥಾಭಾಗ ಒಂದ್ ಕಡೆಗಿರ್ಲಿ, ಮುಂದಿನ ಪಟ್ಟಣ ಯಾವುದಪ್ಪ ಅಂದ್ರೆ ಅಯ್ಯ ಬಾರು ನನ್ನ ರಾಜೇ ಬಂಡಿಪುರಿ ಪಟ್ಟಣಯ್ಯ ಶಿವ ಹರನೆಲ್ಲ ಅದ ರಾಜ್ಯದೊಳಗಯ್ಯ ಮುಂದಿನ ಪಟ್ಟಣ ಯಾವುದಪ್ಪ? ಬಂಡಿಪುರಿ ಎಂಬುದೊಂದು ಪಟ್ಟಣ. ಆ ಪಟ್ಟಣದಲ್ಲಿ ಭಾಂಡೇ ಸೈನ್ ಮಹಾರಾಜ ಅಂತ ಒಬ್ಬ ಅರಸನಿದ್ದ. ಆ ಅರಸನಿಗೂ ಭಗವಂತ ಸಕಲ ಸಂಪತ್ತನ್ನು ಕೊಟ್ಟಿದ್ದ. ರಾಜನಿಗೆ ಕಮಲಾವತಿ ದೇವಿ ಅಂತ ಒಬ್ಬಳು ಹೆಂಡತಿ ಇದ್ಲು. ರಾಜನ ಹೆಂಡತಿ ಮೃತಪಟ್ಟಿದ್ಲು, ರಾಜನ ಹೆಂಡತಿ ತೀರ್ಕೊಂಡು ಹೋಗಿದ್ಲು. ರಾಜನಿಗೆ ಎಷ್ಟು ಜನ ಮಕ್ಕಳಿದ್ರು? ಎಷ್ಟು ಜನ ಮಕ್ಕಳಿದ್ದಾರೆ ಸ್ವಾಮಿ? ಒಬ್ಬಳೇ ಒಬ್ಬಳೇ ಹೆಣ್ಣ ಮಗಳಿದ್ಲು. ಹೆಣ್ಮಗಳ ಹೆಸರು ಏನಿತ್ತು? ಆ ಹೆಣ್ಣ ಮಗಳ ಹೆಸರು ಶೀಲಾವತಿ, ಶೀಲಾವತಿ ಅಂತ. ತುಂಬಾ ಮುದ್ದಾದ ಹೆಸರು. ಹೌದು. ಮಗಳು ಒಬ್ಬವಳಾಗಿದ್ರಿಂದ ಭಾಂಡೇಸೇನ ಮಹಾರಾಜರು ಇಡೀ ಚಪ್ಪನ್ನಾರು ದೇಶಬಲ ತಿರುಗಿ ಒಬ್ಬ ಜಾಣದ ಗುರುಗಳಿಗೆ ಪಟ್ಟಣಕ್ಕೆ ಬರಮಾಡಿದ್ರು. ಬಂದಂತ ಗುರುಗಳು ಬಾಲಕಿಯಾದಂತ ಶೀಲಾವತಿಗೆ ಯಾವ ರೀತಿಯಲ್ಲಿ ವಿದ್ಯಾ ಬೋಧನೆ ಮಾಡ್ತಾ ಇದ್ರು? ಯಾವ ರೀತಿಯಲ್ಲಿ ವಿದ್ಯಾ ಬೋಧನೆ ಮಾಡ್ತಿದ್ದಾರೆ? ಬಹತಂಗಿಯ ಬಹ ನಮ್ಮ ಶಾಲೆಗೆ ನೀನು ಅಕ್ಷರ ಕಲಿಯಬೇಕು. ಬಾಳಿಗೆ ಬಹತಂಗಿಯ ಬಹ ನಮ್ಮ ಶಾಲೆಗೆ ನೀನು ಅಕ್ಷರ ಕಲಿಯಬೇಕು. ಬಾಳಿಗೆ ನೀನು ಅಕ್ಷರ ಕಲಿಯಬೇಕು. ಬಾಳಿಗೆ ನೀನು ಅಕ್ಷರ ಕಲಿಯದೆಯಿದ್ದರೆ ನೀನು ಅಕ್ಷರ ಕಲಿಯದೆಯಿದ್ದರೆ ನಿನಗೆ ಮೋ
ಮಾಡುತ್ತಾರೆ ತಂಗಮ್ಮ, ನಿನಗೆ ಮೋಸನೆ ಮಾಡುತ್ತಾರೆ ತಂಗಮ್ಮ, ವ್ಯಾಪಾರ ದಂಧೆಯಲ್ಲಿ ನಿನಗ ಅಲ್ಲಿ ಮೋಸನೆ ಮಾಡುತ್ತಾರೆ ತಂಗಮ್ಮ. ಬಾ ತಂಗಿಯ ಬಾ ನಮ್ಮ ಶಾಲೆಗೆ, ನೀನು ಅಕ್ಷರ ಕಲಿಯಬೇಕು ಬಾಳಿಗೆ. ಬಂದಂತ ಗುರುಗಳು ಬಾಲಕಿಯಾದಂತ ಶೀಲಾವತಿಗೆ ಸಕಲ ವಿದ್ಯೆಯನ್ನು ಹೇಳಿಕೊಟ್ರು. ಗುರುಗಳ ಒಡನೆ ಸಕಲ ವಿದ್ಯೆಯನ್ನು ಕಲಿತು 18 ವರ್ಷ ತುಂಬಾ ಯವನಕ ಬಂದವಳಾದ್ಲು ಶೀಲಾವತಿ. ಓ, ತುಂಬಾ ಪ್ರಾಯಕ ಬಂದವಳಾಗಿದ್ದು. ಮದುವೆ ವಯಸ್ಸಿಗೆ ಬಂದಿದ್ಲು. ಮದುವೆ ವಯಸ್ಸಿಗೆ ಬಂದ ಮಗಳನ್ನು ಕಂಡು ಭಾಂಡೇಸೇನ ಮಹಾರಾಜ ಮಹಾಮಂತ್ರಿ ಒಡನೆ ಮಾತನಾಡ್ತಾರೆ. ಏನಂತ ಮಾತನಾಡುತ್ತಿದ್ದಾರೆ ಮಹಾಮಂತ್ರಿಗಳೇ? ಸ್ವಾಮಿ ನಮಸ್ಕಾರ. ನಮಸ್ಕಾರ. ಇಷ್ಟು ದಿವಸ ನನ್ನ ಮಗಳು ಶೀಲಾವತಿ ಬಹಳ ಚಿಕ್ಕವಳಾಗಿದ್ಲು. ಹೌದು ಸ್ವಾಮಿ, ಖಂಡಿತ. ಈಗ ಬೆಳೆದು ದೊಡ್ಡವಳಾಗಿದ್ದಾಳೆ, ಯವನಕ್ಕೆ ಬಂದಿದ್ದಾಳೆ. ಮದುವೆ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಿಗೆ ಯಾವ ತಂದೆ ತಾಯಿ ಆಗಲಿ ಮನೆಯಲ್ಲಿ ಹಾಗೆ ಇಟ್ಕೊಳ್ಳಿಕ್ಕೆ ಆಗ್ತಿದ್ದೇನಪ್ಪ? ಇಲ್ಲ ಸ್ವಾಮಿ, ವಯಸ್ಸಿಗೆ ಬಂದ ಹೆಣ್ಮಕ್ಳಿಗೆ ಮನೆಯಲ್ಲಿ ಇಟ್ಕೊಂಡ್ರೆ ತುಂಬಾ ತೊಂದರೆ ಆಗುತ್ತೆ. ಆದ್ರೆ ಅದು ಹಳೆ ಕಾಲದಲ್ಲಿ ನಾವು ಹೇಳಿದ ಮಾತು ಗಂಡು ಮಗ ಕೇಳ್ತಿತ್ತು ಅಥವಾ ಹೆಣ್ಣು ಕೇಳ್ತಿತ್ತು. ಈಗಿನ ಕಾಲ ಸ್ವಲ್ಪ ಬದಲಾವಣೆ ಆಗಿದೆ ಸ್ವಾಮಿ. ಏನು ಈಗೆಲ್ಲ ಮದುವೆ ಆಗ್ತಾರೆ ಏನ್ ಗೊತ್ತಾ? ಈಗೆಲ್ಲ ಬಂದವಲ್ಲ ಎಲ್ಲಿ ಇಂತಿದ್ದ ಹಲಿಗೆ ಏನು ಕೈಯಲ್ಲಿ ಹಿಡ್ಕೊಂಡು ಒಂದ್ ಮಿಸ್ ಕಾಲೇಗೆ ಮದುವೆ, ಇಲ್ಲ ಒಂದ್ ಫೇಸ್ಬುಕ್ ಅಲ್ಲೇ ಮದುವೆ, ಇಲ್ಲ ಒಂದ್ ವಾಟ್ಸಪ್ ಅಲ್ಲಿ ಮದುವೆ. ಈಗೆಲ್ಲ ವ್ಯತ್ಯಾಸಗಳು ಆಗ್ಬಿಡ್ತವೆ ನೋಡಪ್ಪ. ಅಂತ ಅನಾಹುತ ತಪ್ಪಿಸಬೇಕು ಅಂತಂದ್ರೆ ಸರಿಯಾದ ವಯಸ್ಸಿಗೆ ಒಳ್ಳೆ ಒಂದು ವರ ಹುಡುಕಿ ಮದುವೆ ಮಾಡುವುದು ತಂದೆ ತಾಯಿಯ ಕರ್ತವ್ಯ. ಅದು ನಮ್ಮ ಜವಾಬ್ದಾರಿ ನೋಡಿಯ. ಅದು ಎಷ್ಟೇ ಹಣ ಖರ್ಚಾದ್ರೂ ನಾವು ಮಾಡ್ತೀವಿ. ನನ್ನ ಮಗಳು ಶೀಲಾವತಿ, ನನ್ನ ಮಗಳು ಶೀಲಾವತಿಗೆ ಒಳ್ಳೆ ಗಂಡು ನೀವು ಹುಡುಕಬೇಕು ಸ್ವಾಮಿ. ಹಣ ನಿಮ್ದು, ಮಾತು ನಂದು. ಹೌದೌದು, ನಾನು ನಿಮ್ ಮಗಳಿಗೆ ಸರಿತಕ್ಕ ವರವನ್ನು ಕೋಳಿ ಕೂಗಿದ ಹಳ್ಳಿ ಒಂದು ಊರು ಬೆಳೆದಂತೆ ಎಲ್ಲಾ ಊರಿಗೆ ಹೋಗಿ ಸರಿತಕ್ಕ ವರವನ್ನು ಹುಡುಕೊಂಡು ಬರ್ತೇನೆ. ನನ್ನ ಮಗಳು ಶೀಲಾವತಿ ಕೈ ಹಿಡಿದು ಮದುವೆ ಆಗುವಂತ ಗಂಡು ಈ ಲೋಕದಲ್ಲಿ ಹೇಗಿರಬೇಕು? 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 ಯಾವ ರೀತಿ ಇರಬೇಕು? ಈಗಿನ ವರಗಳು ಹೇಗಿರಬೇಕು? MBA ಆಗಿರಬೇಕು. ಈಗಿನ ವರಗಳು ಹೇಗಿರಬೇಕು? MBA ಆಗಿರಬೇಕು. ಡಬಲ್ ಕಟಿಂಗ್ ಮಾಡ್ತಿರಬೇಕು, ಟ್ರಿಬಲ್ ಕೂದಲ ತಿರುವಿರಬೇಕು. ಡಬಲ್ ಕಟಿಂಗ್ ಮಾಡ್ತಿರಬೇಕು, ಟ್ರಿಬಲ್ ಕೂದಲ ಕಟಿಂಗ್, ಹಿಪ್ಪಿ ಕಟಿಂಗ್, ಹಾಪಿ ಕಟಿಂಗ್, ಗೋಳದಲ್ಲಿ ಕಟಿಂಗ್ ಮಾಡ್ತಿರಬೇಕು, ಟ್ರಿಬಲ್ ಕೂದಲ ತಿರುವಿರಬೇಕು, ಟೇಬಲ್ ಟೆನಿಸ್ ಆಡಿರಬೇಕು, ಕಾಲೇಜ ಕಟ್ಟಿ ಹತ್ತಿರಬೇಕು. ಈಗಿನ ವರಗಳು ಹೇಗಿರಬೇಕು? ಈಗಿನ ವರಗಳು ಹೇಗಿರಬೇಕು? ಉಲನ್ನ ಪ್ಯಾಂಟು ಹಾಕಿರಬೇಕು, ಓಪನ್ ಶರ್ಟು ತೊಟ್ಟಿರಬೇಕು. ಉಲನ್ನ ಪ್ಯಾಂಟು ಹಾಕಿರಬೇಕು, ಮುಲಂಗಿ ಪ್ಯಾಂಟು ಹಾಕಿರಬೇಕು, ಓಪನ್ ಶರ್ಟು ತೊಟ್ಟಿರಬೇಕು. ಬೆರಳಿಗೆ ಉಂಗುರ ಇಟ್ಟಿರಬೇಕು, ಕೊರಳಗ ಚೈನು ಕಟ್ಟಿರಬೇಕು. ಹೇಗಿರಬೇಕು? MBA ಬೆರಳಿಗೆ ಉಂಗುರ ಇಟ್ಟಿರಬೇಕು, ಕೊರಳಗ ಚೈನು, ಕೊರಳಗ ಚೈನು, ಹಿತ್ತಾಳೆ ಚೈನು, ಅಂಗಡಿ ಚೈನು, ಕೊನೆಗೆ ಉಮಗಳು ಚೈನು ಹಾಕಿರಬೇಕು. ಈಗಿನ ಹೊರಗಳು ಹೇಗಿರಬೇಕು? MBA ಈಗಿನ ಹೊರಗಳು ಹೇಗಿರಬೇಕು? ತಂಪಿನ ಚಸ್ಮಾ ಹಾಕಿರಬೇಕು, ಬಾಯಲ್ಲಿ ಸಿಗರೇಟ್ ಹಿಡಿದಿರಬೇಕು. ತಂಪಿನ ಚಸ್ಮಾ ಹಾಕಿರ ಚಸ್ಮಾ ಹಾಕಿರಬೇಕು, ಬಾಯಲ್ಲಿ ಸಿಗರೇಟ್ ಮುಂಡಿಬಿಡಿ ಕೊರಬಿಡಿ ಹಿಡಿದಿರಬೇಕು. ತಂಪಿನ ಚಸ್ಮಾ ಹಾಕಿರಬೇಕು, ಸಿಗರೇಟ್ ಹಿಡಿದಿರಬೇಕು. ಪ್ರೇಮದ ಗೆಳೆಯರ ಕುಡಿರಬೇಕು, ಬಗಲಗರಡುವೆ ಹಚ್ಚಿರಬೇಕು. ಹೇಗಿರಬೇಕು? MBA ಪ್ರೇಮದ ಗೆಳೆಯರ ಕುಡಿರಬೇಕು, ಬಗಲಗರಡುವೆ 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 ಶಲ್ಲಿಲ್ದ ನಡುವೆ ದೊಡ್ಡ ಹಡಪಿನ ಚೀಲ ಶಿಕ್ಷಿರಬೇಕು, ಚೀಲ ಶಿಕ್ಷಿರಬೇಕು. ಈಗಿನ ವರಗಳು ಹೇಗಿರಬೇಕು? MBA ಶ್ರೀಮಂತವನ ಮಗನಾಗಿರಬೇಕು, ಸರ್ಕಾರ ನೌಕರಿ ಮಾಡ್ತಿರಬೇಕು. ಶ್ರೀಮಂತವನ ಮಗನಾಗಿರಬೇಕು, ಸರ್ಕಾರ ನೌಕರಿ ಮಾಡ್ತಿರಬೇಕು. ಹೆಂಡತಿ ಮಾತು ಇವನು ಹೆಂಡತಿ ಮಾತು, ನಾವು ಹೆಂಡತಿ ಮಾತು ಕೇಳ್ತಿರಬೇಕು. ಹೋಟೆಲ ಪ್ಲೇಟು ತೆಗಿತಿರಬೇಕು. ಈಗಿನ ಹೊರಗಡೆ ಹೇಗಿರಬೇಕು? MBA ಆಗಿರಬೇಕು.
ಹೋಟೆಲ್ ಪ್ಲೇಟ್, ತಿಂಡಿ ಪ್ಲೇಟ್, ದ್ವಾಸಿ ಪ್ಲೇಟ್, ಈ ತಮ್ಮ ತನ್ನ ಹೆಲ್ತಿ ಪ್ಲೇಟ್ ತೆಗೆದಿರಬೇಕು. ಈಗಿನ ವರಗಳು ಹೇಗಿರಬೇಕು? ಹಳ್ಳಿಯಲ್ಲಿ ಹುಟ್ಟಿರಬೇಕು, ಪೇಟವನ್ನು ಸೇರಿರಬೇಕು. ಹಳ್ಳಿಯಲ್ಲಿ ಹುಟ್ಟಿರಬೇಕು, ಪೇಟವನ್ನು ಸೇರಿರಬೇಕು. ಲೈಲನ ಮುಂಡ ಸುತ್ತಿರಬೇಕು, ಇಂಗ್ಲಿಷ್ ಭಾಷೆ ಅರ್ತಿರಬೇಕು. ಹೊರಗಡೆ ಹೇಗಿರಬೇಕು? ಲೈನನ ಮುಂಡ, ಪಟಿ ಪಟಿ ಮುಂಡ, ಹೂವಿನ ಮುಂಡ, ಬರಬರ ಮುಂಡ, ಸಾಹೇಬರ ಮುಂಡ ಸುತ್ತಿರಬೇಕು, ಇಂಗ್ಲಿಷ್ ಭಾಷೆ ಆಗಿರಬೇಕು. ಈಗಿನ ಹೊರಗಳು ಹೇಗಿರಬೇಕು? ಎಮ್ಮಿ ಬಿ ಎ ಆಗಿರಬೇಕು. ಈಗಿನ ಹೊರಗಳು ಹೇಗಿರಬೇಕು? ಎಮ್ಮಿ ಬಿ ಎ ಆಗಿರಬೇಕು. ಮಹಾಮಂತ್ರಿ, ನನ್ನ ಮಗಳು ಶೀಲಾವತಿ ಕೈ ಹಿಡಿದು ಮದುವೆ ಆಗುವಂತ ಗಂಡು ಈ ಲೋಕದಲ್ಲಿ ಹೇಗಿರಬೇಕು ನೋಡು? ಇಷ್ಟೆಲ್ಲ ಅನುಕೂಲಗಳು ಹೊಂದಿರಬೇಕು. ಹೌದು, ಮಹಾರಾಜ ಮತ್ತು ಮಹಾಮಂತ್ರಿ ಇರುವರು ಕೂತು ಮಾತನಾಡ್ತಾ ಇದ್ರು. ಇದನ್ನ ಯಾರು ಕೇಳಿಸ್ಕೊಂಡ್ರು? ವಯಸ್ಸಿಗೆ ಬಂದ ಮಗಳು ಶಿಲಾವತಿ ಇದ್ಲಲ್ಲ, ಕಿವಿ ತುಂಬ ಈ ಮಾತನ್ನು ಕೇಳಿಸಿಕೊಂಡು ಓಡೋಡಿ ತಂದೆ ಬಳಿಗೆ ಬಂದ್ಲು. ತಂದೆ ಕಾಲಿಗೆ ಬಿದ್ದು ನಮಸ್ಕರಿಸಿ ಅಂತಾಳೆ. ಬಲಿ ಏ ಶರಣು ನಮ್ಮ ತಂದೆ, ಶರಣು ವಂದನು ನಿಮಗೈ. ಅರಮನೆ ಒಳಗಡೆ ಮಾಡುವುದಕ್ಕೆ ಬೇಕಾದಷ್ಟು ಕೆಲಸ ಉಂಟು. ಹೌದು, ಎಲ್ಲ ಕೆಲಸವನ್ನು ಬಿಟ್ಟು ಓಡೋಡಿ ನಿನ್ನ ತಂದೆ ಬಳಿಗೆ ಬಂದಿದೀಯಲ್ಲ, ಬಂದ ಕಾರಣವೇನಮ್ಮ? ಅಪ್ಪಾಜಿ, ನೀವು ಮತ್ತು ಮಹಾಮಂತ್ರಿ ಅಣ್ಣಯ್ಯ ಕೂತ್ಕೊಂಡು ಯಾವುದೋ ಮದುವೆ ಬಗ್ಗೆ ಪ್ರಸ್ತಾಪ ಮಾತಾಡ್ತಾ ಇದ್ರಿ. ಮದುವೆ ಬಗ್ಗೆ ವಿಚಾರ ಆದಷ್ಟು ಆ ವಿಚಾರ ಯಾವ್ದು ಅಂತ ಹೇಳಿ ನಾನು ತಿಳಿದುಕೊಂಡು ಹೋಗಣ ಅಂತ ಹೇಳಿ ಬಂದಿದ್ದೀನಿ ಅಪ್ಪಾಜಿ. ನೋಡಮ್ಮ, ನೀನೀಗ ವಯಸ್ಸಿಗೆ ಬಂದಿದೀಯಾ, ಒಳ್ಳೆ ಗಂಡು ಹುಡುಕಿ ಮದುವೆ ಮಾಡುವುದು ನಮ್ಮ ಕರ್ತವ್ಯ. ಸರಿ, ಅದೇ ನಿನಗೆ ಮದುವೆ ಮಾಡೋ ಸಲುವಾಗಿ ಒಳ್ಳೆ ಗಂಡು ಹುಡುಕಬೇಕು ಅಂತ ನಿನ್ನ ಮದುವೆ ಬಗ್ಗೆನೇ ನಾವು ಇಬ್ರು ಮಾತನಾಡ್ತಾ ಇದ್ವಿ ಅಪ್ಪಾಜಿ. ನಾನು ಇಷ್ಟು ಬೇಗ ಮದುವೆ ಆಗ್ಬೇಕ? ಹೌದು, ನನ್ನ ಮನದಲ್ಲಿ 108 ಆಸೆಗಳಿದೆ. ಏನಮ್ಮ ಅಂತ ಆಸೆ? ವಿದ್ಯೆ ಕಲಿಬೇಕು, ಯಾವ್ದು ಹುದ್ದೆ ತಗೋಬೇಕು, ತಗೊಂಡು ನಾನು ಮದುವೆ ಆಗಿ ನನ್ನ ಗಂಡನ ಮನೆ ಹೋಗ್ಬೇಕನ್ನುವ 108 ಆಸೆ ನನಗಿದೆ. ಅಷ್ಟು ಬೇಗ ನನಗೆ ಮದುವೆ ಮಾಡಿಬಿಟ್ರೆ ನನ್ನ ಆಸೆಗೆ ಧಕ್ಕೆ ಬರಲ್ವ ಅಪ್ಪಾಜಿ? ಏನಾಗುವುದಿಲ್ಲಮ್ಮ, ಯಾಕಂದ್ರೆ ನೀನು ತಾಯಿಲ್ಲದ ತಬ್ಬಲಿ ಹೆಣ್ಮಗಳು. ಹೌದು, ನಾನು ಎಷ್ಟಂತ ನಿನ್ನನ್ನು ನೋಡ್ತಾ ಇರಲಿ, ಅದು ಸರಿಯಾದ ವಯಸ್ಸಿಗೆ ಮದುವೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ. ಅಪ್ಪಾಜಿ, ನಿಮ್ಮ ಅಭಿಪ್ರಾಯ ಸರಿ ಇದೆ, ಆದ್ರೆ ನನ್ನ ಅಭಿಪ್ರಾಯ ಕೇಳಿ ಅಪ್ಪಾಜಿ. ನಾನು ಮದುವೆ ಆಗುವುದು ಅಥವಾ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಲ್ಲ, ಅಥವಾ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಲ್ಲ. ನನ್ನ ಮನೆಯಲ್ಲಿ ನಾವು ಮದುವೆ ಆಗ್ತೇನೆ. ಅದು ಯಾವ ಯಾವ ಪ್ರಕಾರವಾಗಿ? ಯಾವ ಪ್ರಕಾರ? ಸ್ವಯಂ ವರದ ಮದುವೆ ನಾನು ಆಗ್ಬೇಕು ಅನ್ನೋ ಅಭಿಲಾಷೆ. ಅಂದ್ರೆ ಇವ್ರು ಹುಡುಕಿದ ಗಂಡಿಗೆ ಮದುವೆ ಆಗುವುದಿಲ್ಲ? ಖಂಡಿತ ಇಲ್ಲ. ನಾವು ತೋರಿಸಿದ ಗಂಡಿಗೂ ಮದುವೆ ಆಗುವುದಿಲ್ಲ? ಇಲ್ಲ. ನಿನ್ನ ಮದುವೆ ನಿನ್ನ ಇಷ್ಟ ಪ್ರಕಾರವೇ ಆಗಬೇಕು. ಹೇಳಬೇಕು, ಅದು ಸ್ವಯಂ ವರದ ಮದುವೆ ಆಗಬೇಕು. ಸ್ವಯಂ ವರದ ಮದುವೆ ಆಯ್ತಮ್ಮ. ಅದು ಯಾವ ರೀತಿ ಅಂದ್ರೆ, ಕೋಳಿ ಕೂಗಿದಳ್ಳಿ ಒಂದು ಊರು ಬೆಳೆದಂತೆ ಎಲ್ಲಾ ದೇಶಕ್ಕೂ ಪತ್ರ ಬರಿಬೇಕು. ಏನಂತ ಪತ್ರ ಬರಿಬೇಕು? ಏನಂತ ಬರಿಬೇಕು? ರಾಜಮಹಲ್ ರಾಶ್ರೀ, ಈ ಪತ್ರ ಬರೆಯಲು ಕಾರಣವೇನು ಅಂತ ಹೇಳಿದ್ರೆ, ಇದೇ ಬರುವ ಸೋಮವಾರದ 8 ದಿನಕ್ಕೆ ಸರಿಯಾಗಿ ಬಂಡೀಪುರ ದೊಡ್ಡ ಪಟ್ಟಣದಲ್ಲಿ ಶೀಲಾವತಿ ಸ್ವಯಂವರ ಏರ್ಪಡಿಸಿದ್ದೇವೆ. ಬಡವರಾಗ್ಲಿ ಬಡವರಾಗ್ಲಿ, ಶೆಟ್ಟಿ ಸಾವುಕಾರ ಯಾರ್ಯಾದ್ರೂ ಕೂಡ ಈ ಸ್ವಯಂವರಕ್ಕೆ ಬರಬಹುದು. ಆ ತುಂಬಿದ ಸ್ವಯಂವರ ಮಧ್ಯದಲ್ಲಿ ಶೀಲಾವತಿಗೆ ಪುಷ್ಪ ಮಾಲೆಯನ್ನು ಕೊಟ್ಟಿರುತ್ತೇವೆ. ಆ ಮಲ್ಲಿಗೆ ಮಾಲೆಯನ್ನು ಹಿಡಿದುಕೊಂಡು ಆ ತುಂಬಿದ ಸಭೆಯಲ್ಲಿ ಶೀಲಾವತಿಗೆ ಯಾವ ಗಂಡು ಇಷ್ಟ ಬರುತ್ತೋ ಆ ಗಂಡಿಗೆ ಮಾಲೆ ಹಾಕಿ ಮದುವೆ ಆಗುತ್ತೇಳೆ. ಇದೇ ನನ್ನ ಕೋರಿಕೆ, ಇದೇ ನನ್ನ ಅಭಿಲಾಷೆ ಅಂತ ಹೇಳಿ ಈ ರೀತಿ ಲಿಖಿತ ಪತ್ರಿಕೆಯಲ್ಲಿ ಬರೆದು ಕಳಿಸಿಬಿಟ್ರೆ 100 ಜನರ ಸಭಿಕರಲ್ಲಿ ನನಗೆ ಯಾವ ಗಂಡು ಇಷ್ಟ ಬರುತ್ತೋ ಆ ಗಂಡಿಗೆ ಮಾಲೆ ಹಾಕ್ತೀನಿ, ನಾನು ಮದುವೆ ಆಗ್ತೀನಿ. ಇದೇ ನನ್ನ ಕೋರಿಕೆ, ಇದೇ ನನ್ನ ಅಭಿಲಾಷೆ. ಹಾಗೆ ಶೀಲಾವತಿ ಅಂತಲು ಅಪ್ಪಯ್ಯ, ಮದುವೆ ಮಾಡೋದೇ ಮಾಡ್ತೀರಿ, ಈ ದೂರ ಕೊಟ್ಟು ಮಾತ್ರ ಮದುವೆ ಮಾಡಬೇಡ್ರಿ. ಈ ದೂರ ಕೊಟ್ಟು ಮದುವೆ ಮಾಡಿದ್ರೆ ನೋಡಕ್ ಅಷ್ಟು ಚಂದವಾಗಿರುವುದಿಲ್ಲ, ಸ್ವಲ್ಪ ದೂರ ಕೊಟ್ಟು ಮದುವೆ ಮಾಡ್ರಿ. ದೂರ ಅಂದ್ರೆ ಶಿವಮೊಗ್ಗದಿಂದ ಆಚೆಗೆ, ಇಲ್ಲ ಉಡುಪಿಯಿಂದ ಆಚೆಗೆ, ಇಲ್ಲ ಅದ್ಲ ಬ್ಯಾಕ್ವರ್ಡ್ ತುಂಬ್ರಿ ಸೈಡ್ ಆದ್ರೂ ನಡೀತಿದ್ರೆ ಸ್ವಲ್ಪ ಏನೋ ಒಂಥರ ಖುಷಿ ಇರುತ್ತೆ. ನಾನ್ ಯಾಕೆ ಈ ಮಾತಂದೆ ಅಂತಂದ್ರೆ, ಹಿಂದಿನ ಹಿರಿಯವರು ಒಂದು ಗಾದೆ ಮಾಡಿದ್ದಾರೆ, ಏನಂತ, ನೆಂಟಸ್ಥಾನ ದೂರ ಇರಬೇಕಂತ
ನೀರು ಬಹಳ ಹತ್ತಿರ ಇರ್ಬೇಕಂತ. ಅದಕ್ಕೆ ಅಪ್ಪಾಜಿ ನನಗೆ ಮದುವೆ ಮಾಡೋದು ಮಾಡ್ತೀರಿ, ಸ್ವಲ್ಪ ದೂರ ಮದುವೆ ಮಾಡ್ರಿ ಅಂತ ಶಿಲಾವತಿ ಅಂತಾಳೆ. ದೂರ ಇದ್ದಷ್ಟು ಪ್ರೀತಿನೂ ಬಿಬ್ಬಿದ್ರು ಅಷ್ಟು ಚಂದವಾಗಿರ್ತೀವಿ. ಹೌದು ಹೌದು, ಪ್ರೀತಿ ಜಾಸ್ತಿ ಆಗುತ್ತೆ. ಜಾಸ್ತಿ ಎದ್ದೇಳ ನಮ್ಮವ್ವ ಬಿದ್ದೇನ ಎನ ಕಾಲ, ಎದ್ದೇಳ ನಮ್ಮವ್ವ ಬಿದ್ದೇನ ಎನ ಕಾಲ, ಇದ್ದೂರಗ ನನಗ ಕೊಡಬ್ಯಾಡ ಅಡದವ್ವ, ಇದ್ದೂರಗ ನನಗ ಕೊಡಬ್ಯಾಡ ಅಡದವ್ವ, ಎದ್ದೇಳ ನಮ್ಮವ್ವ ಬಿದ್ದೇನ ಎನ ಕಾಲ, ನನಗ ಕೊಡಬ್ಯಾಡ ಹಡದವ್ವ, ಈ ದೂರಗ ನನಗ ಕೊಡಬ್ಯಾಡ ಹಡದವ್ವ, ಈ ದೂರಗ ನನ್ನ ಮದವಿ ನೀ ಮಾಡಿದರೆ, ಈ ದೂರಗ ನನ್ನ ನೀ ಮದವಿ ಮಾಡಿದರೆ, ಸಲ್ಲದ ಮಾತು ಬರತಾವಯ್ಯವ್ವ, ಸಲ್ಲದ ಮಾತು ಬರತಾವ, ಸಲ್ಲದ ಮಾತು ಬರತಾವ ಹಡದವ್ವ, ಸಲ್ಲದ ಮಾತು ಬರತಾವ ಹಡದವ್ವ, ಸೊಲ್ಲಿ ಸೊಲ್ಲಿಗೆ ನನಗ ಬೈತಾರ ಯವ್ವ, ಸೊಲ್ಲಿ ಸೊಲ್ಲಿಗೆ ನನಗ ಬೈತಾರ, ಎದ್ದೇಳ ನಮ್ಮವ್ವ ಬಿದ್ದೇನ ನಿನ ಕಾಲ, ಇದ್ದೂರಗ ನನಗ ಕೊಡಬ್ಯಾಡ ಹಡದವ್ವ, ಇದ್ದೂರಗ ನನಗ ಕೊಡಬ್ಯಾಡ ಹಡದವ್ವ, ಇದ್ದೂರಗ ನನ್ನ ನೀ ಮದವಿ ಮಾಡಿದರೆ, ಪಕ್ಕದ ಊರಿಗೆ ನೀ ಮದವಿ ಮಾಡಿದರೆ, ಅಂಗಳದ ಗಾಡೋ ಅಣ್ಣನ ಮಕ್ಕಳು, ಅಂಗಳದ ಗಾಡೋ ಅಣ್ಣನ ಮಕ್ಕಳು, ಅಂಗಳದಾಗೆ ಆಡುವ ಅತ್ತಗೆಮ್ಮನ ಮಕ್ಕಳು, ಅಂಗಳದಾಗ ಆಡುವ ಅತ್ತಗೆಮ್ಮನ ಮಕ್ಕಳು, ಆಂಟಿ ಬಂದಾಳಂತ ಕುಣಿತಾವ, ಆಂಟಿ ಕುರು ಕುರಿ ತಂದಾಳಂತ ಕುಣಿತಾವ, ಆಂಟಿ ಬೋಟಿ ತಂದಾಳಂತ ಕುಣಿತಾವ, ಎದ್ದೇಳ ನಮ್ಮವ್ವ ಬಿದ್ದೇನ ನಿನ ಕಾಲ, ಇದ್ದೂರಗ ನನಗ ಕೊಡಬ್ಯಾಡ ಹಡದವ್ವ, ಇದ್ದೂರಗ ನನಗ ಕೊಡಬ್ಯಾಡ ಹಡದವ್ವ, ಒಡಿಯ ಒಳ್ಳೆವನಿರಲಿ ಒಳ್ಳೆ ಗಂಡ ಸಿಗಲಿ, ಒಡಿಯ ಒಳ್ಳೆವನಿರಲಿ ಒಳ್ಳೆ ಗಂಡ ಸಿಗಲಿ, ದುಡದುಣ್ಣತೇ ನವ್ವ ಗಂಡನ ಮನೆಯಾಗ, ದುಡದುಣ್ಣತೇ ನವ್ವ ಗಂಡನ ಮನೆಯಾಗ, ದುಡದುಣ್ಣತೇ ನವ್ವ ಗಂಡನ ಮನೆಯಾಗ, ದುಡದುಣ್ಣತೇ ನವ್ವ ಗಂಡನ ಮನೆಯಾಗ, ಹುಡುಕ ಗಂಡಗ ನನಗ ಕೊಡಬ್ಯಾಡ ಯವ್ವ, ಬ್ರಾಡಿ ಕುಡಿಯವಗ ನನಗ ಕೊಡಬ್ಯಾಡ, ಇಂತ ಸಿಂಗಂ ತಿನ್ನವಗ ನನಗ ಕೊಡಬ್ಯಾಡ, ಇಂತ ಬೂಟಿ ತಿನ್ನವಗ ನನಗ ಕೊಡಬ್ಯಾಡ, ಎದ್ದೇಳ ನಮ್ಮವ್ವ ಬಿದ್ದೇನ ನಿನ ಕಾಲ, ಇದ್ದೂರಗ ನನಗ ಕೊಡಬ್ಯಾಡ ಹಡದವ್ವ, ಇದ್ದೂರಗ ನನಗ ಕೊಡಬ್ಯಾಡ ಹಡದವ್ವ, ಇದ್ದೂರಗ ನನಗ ಕೊಡಬ್ಯಾಡ ಹಡದವ್ವ. ಮಗಳ ತನ್ನ ಮನಸ್ಸಿನಲ್ಲಿರುವಂತ ಆಸೆಗಳು ತನ್ನ ತಂದೆ ಮುಂದೆ ಹೇಳಿಕೊಂಡು ಅರಮನೆ ಒಳಗ ನಡ ಆಗ ಮಹಾರಾಜ ಮಹಾಮಂತ್ರಿಗಳಿಗೆ ಹೇಳದ, ಮಹಾಮಂತ್ರಿಗಳೇ ನನ್ನ ಮಗಳ ಮದುವೆ ನನ್ನ ಮಗಳ ಇಷ್ಟದಂತೆನೆ ನಡೀಲಿ, ಮಗಳಾಸೆ ನಿರಾಶೆ ಆಗುವುದು ಬೇಡ, ಮಗಳ ಆಸೆ ಪ್ರಕಾರ ಹೌದಿಗೆ ಅಂದ್ರವನ್ನು ಹಾಕ್ಸಿ, ಬೀದಿಗೆ ತೋರಣವನ್ನು ಕಟ್ಟಿಸಿ, ಒಟ್ಟು ಒಲಗ ಬಿಳಸು ಬಾಣದಿಂದ ಪಟ್ಟ ಒಲ ಅಲಂಕರಿಸಿ, ಇಡೀ ಚಪ್ಪನ್ನಾರ ದೇಶಕ್ಕೆಲ್ಲ ಒಲಿ ಉತ್ತರವನ್ನು ಹಂಚಿಬಿಡು. ರಾಜನ ಮಾತು ಪ್ರಕಾರವಾಗಿ ಮಹಾಮಂತ್ರಿಗಳು ಭಾಂಡಿಪುರಿ ಪಟ್ಟಣ ಅಲಂಕಾರ ಮಾಡಿದ್ರು, ಚಪ್ಪನ್ನಾರ ದೇಶಕ್ಕೆಲ್ಲ ಒಲಿಯನ್ನು ಕಳಿಸಿದ್ರು. ಪತ್ರ ಮುಟ್ಟಿದಂತ ಜನಗಳು ಭಾಂಡಿಪುರಿ ಪಟ್ಟಣಕ್ಕೆ ಬಂದು ದೊಡ್ಡದಾಗಿ ಸಭೆಯನ್ನು ಸೇರಿಕೊಂಡ್ರು ಅರಮನೆ ಅಂಗಳದಲ್ಲಿ. ಪ್ರಥಮವಾಗಿ ಹೇಳಿದ್ವಲ್ಲ ಕರಿಬಿಡಿ ಎಂಬ ಪಟ್ಟಣ, ದೇವಸೇನ ಮಹಾರಾಜನ ಮಕ್ಕಳು ಉದಯಭಾನ ಸುಬಾನರು ಅಂತ,
ಅವರು ಮೂರು ಜನ ಬಂದಿದ್ರು. ಹಾ, ಮೂರು ಜನ ಆ ಪಟ್ಟಣಕ್ಕೆ ಬಂದು, ತಮ್ಮ ಅಣ್ಣಯ್ಯ ಅರಮನೆ ಅಂಗಳದಲ್ಲಿ ಸಭೆ ದೊಡ್ಡದಾಗಿದೆ, ಸಭೆ ಸೇರಿದೆ, ಕೂರುವುದಕ್ಕೆ ಒಂದು ಆಸನವೂ ಖಾಲಿ ಇಲ್ಲ, ಮೇಲಿಂದ ಸೂಜಿ ಬಿಟ್ಟರೆ ಕೆಳಗೆ ಬೀಳುವ ಹಾಗಿಲ್ಲ, ಅಷ್ಟು ಜನ ಕಿಕ್ಕಿರಿದು ಸೇರಿದ್ದಾರೆ. ನಮ್ಮ ಮೂರು ಜನರಿಗೆ ಕೂರುವುದಕ್ಕೆ ಎಲ್ಲಿ ಜಾಗ ಖಾಲಿ ಇದೆ ಸ್ವಲ್ಪ ಹುಡುಕಪ್ಪ. ಅಲ್ಲ, ಬಲಭಾಗದಿಂದ ನೋಡಬೇಕಾದ್ರೆ ಖಾಲಿ ಇಲ್ಲ, ಎಡಭಾಗದಿಂದ ನೋಡುವಾಗ ಖಾಲಿ ಇಲ್ಲ. ಅಲ್ಲಯ್ಯ, ಅಲ್ಲಿ ಅರಮನೆ ಹೆಬ್ಬಾಗಲಲ್ಲಿ ವಾಸಬಾಗಲಲ್ಲಿ ಅರಮನೆ ವಾಸಬಾಗಲಲ್ಲಿ ಪ್ಯಾಚ್ ಬಾಗಲಲ್ಲೋ ವಾಸಬಾಗಲು ಅಲ್ಲಯ್ಯ, ಅಲ್ಲಿ ಅರಮನೆ ವಾಸಬಾಗಲಲ್ಲಿ ಮೂರು ಆಸನಗಳು ಅಲಂಕರಿಸಿದ್ದಾರೆ, ಅದು ಖಾಲಿ ಇದೆ, ಅಲ್ಲಿ ನಾವು ಹೋಗಿ ಕೂತ್ಕೊಳ್ಳುವ. ಅಲ್ಲ, ಆಸನಗಳು ಹೇಗಿದ್ದಾವೆ ನೋಡು, ಅದು ಒಂದ್ರೆ ಹಿಂದೆ ಒಂದು, ಒಂದ್ರೆ ಹಿಂದೆ ಒಂದು, ಒಂದ್ರೆ ಹಿಂದೆ ಒಂದು, ಹೌದು ಹಿಂದೆ ಮುಂದೆ ಆಗಿದ್ದು, ಹೌದು ದೂರ್ಲದಿಂದ ದೊಡ್ಡ ವ್ಯಕ್ತಿಗಳು ಬಂದ್ರೆ ಕೂರ್ಲಿಕ್ಕೆ ಒಂದು ಸ್ಥಾನಮಾನ ಬೇಕು ಅನ್ನೋ ಸಲುವಾಗಿ ಆ ಮೂರು ಆಸನಗಳು ಕಾದಿರಿಸಿದ್ದಾರೆ. ಖಂಡಿತ ನಾವು ಅಲ್ಲೇ ಹೋಗಿ ಕೂರೋಣ. ಹಾಗೆ ಆಗ ಮಂತ್ರಿ ಮಗ ದುರ್ಜಯ ಈ ರಾಜನ ಮಕ್ಕಳು ಹೋಗಿ ಕೂರುವಕ್ಕಿಂತ ಮೊದಲೇ ಅವನೇ ಕೂತ್ಕೊಂಡ್ಬಿಟ್ಟ ಮುಂದಿನ ಆಸನದಲ್ಲಿ. ಯಾಕೋ ಆಗ ಅವನ ಹಿಂದುಗಡೆ ರಾಜನ ಮಕ್ಕಳು ಕುಳಿತುಕೊಂಡ್ರು. ಅಲ್ಲಯ್ಯ, ನಾವು ಹಿಂದೆ ಕೂತ್ರು ರಾಜನ ಮಕ್ಕಳೇ, ಮುಂದೆ ಕೂತ್ರು ರಾಜನ ಮಕ್ಕಳೇ ಅಂತ. ರಾಜನೇ ಮಂತ್ರಿ ಮಂತ್ರಿ ಈ ಸಭಿಕರ ಕಥಾಭಾಗ ಒಂದ್ ಕಡೆಗೆ ಇರಲಿ. ಅರಮನೆಯ ಒಳಗಡೆ ತಾಯಿಲದ ತಬ್ಬಲಿ ಶೀಲಾವತಿ ಹೆಣ್ಣು ಮಗಳು, ಮದುವೆ ಹೆಣ್ಣು, ತನ್ನ ತೀರಿ ಹೋದ ತಾಯಿ ನೆನಪು ಮಾಡಿಕೊಂಡಂತಾಳೆ. ದೇವ್ರೆ, ಇವತ್ತು ನನ್ನ ತಾಯಿ ತನ್ನ ಒಳಲೆಲ್ಲ 9 ದಿನಗಳು ಹೊತ್ತು ಹೆತ್ತು ಸಾಕಿ ಬೆಳೆಸಿ ನನ್ನನ್ನು ಬಿಟ್ಟು ಹೋಗಿದ್ದಾಳೆ, ನನ್ನನ್ನು ಕಣ್ಮರೆಯಾಗಿದ್ದಾಳೆ. ತಾಯಿ ನೆನಪು, ತಾಯಿ ವೇದನೆ, ತಾಯಿ ಒಂದು ಅನುಕಂಪ ಮಮತೆ ಇವತ್ತು ನನ್ನ ಮಗ ಇವತ್ತು ನನಗೆ ಕಾಣದಾಗಿದೆ. ನನ್ನ ತಾಯಿ ನನ್ನ ಬಾಳಲ್ಲಿ ಬರಿದಾಗಿದ್ದಾಳೆ, ಏನು ಮಾಡುವುದು, ನಾನು ತಾಯಿ ಕಳ್ಕೊಂಡಿರುವ ನತದೃಷ್ಟಿ ಹೆಣ್ಣು ನಾನು. ಆ ಒಂದು ಹಂಬಲದಿಂದ ತಾಯಿ ಬಗ್ಗೆ ಒಬ್ಬಳು ಮಗಳು ಹೇಳ್ತಾಳೆ, ಹಡೆದ ತಾಯಿಯನ್ನು ಹೊಡೆದೆ ಬೈದರೆ ಮತ್ತೆ ಬರವಳೆ ಆ ನನ್ನ ಹೆತ್ತ ತಾಯಿ ಅನ್ನುವಂಥ ಮಾತು ಒಬ್ಬ ಮಗಳು ಮಮತಿಯಿಂದ ಹೇಳ್ತಾಳೆ. ತಪ್ಪದಲ್ಲ ಹೆತ್ತ ತಾಯಿನ ಬೇರೆ ಮಾಡಿದರೆ ಆ ದೇವರಪ್ಪದಿಲ್ಲ, ಹೆತ್ತ ತಾಯಿನ ಬೇರೆ ಮಾಡಿದರೆ ಆ ದೇವರಪ್ಪದಿಲ್ಲ. ಹಡದ ತಾಯಿನ ಒಡೆದ ಬೈ ಬ್ಯಾಡ ನನಗ ತಪ್ಪದಲ್ಲ, ಹೆತ್ತ ತಾಯಿನ ಬೇರೆ ಮಾಡಿದರೆ ದೇವರೊಪ್ಪದಿಲ್ಲ, ಹೆತ್ತ ತಾಯಿನ ಬೇರೆ ಮಾಡಿದರೆ ದೇವರೊಪ್ಪದಿಲ್ಲ, ಹಡದ ತಾಯಿನ ಒಡೆದ ಬೈ ಬ್ಯಾಡ ನನಗ ತಪ್ಪದಲ್ಲ, ಹಡದ ತಾಯಿನ ಒಡೆದ ಬೈ ಬ್ಯಾಡ ನನಗ ತಪ್ಪದಲ್ಲ, ಹೆತ್ತ ತಾಯಿನ ಬೇರೆ ಮಾಡಿದರೆ ದೇವರೊಪ್ಪದಿಲ್ಲ, ಹೆತ್ತ ತಾಯಿನ ಬೇರೆ ಮಾಡಿದರೆ ದೇವರೊಪ್ಪದಿಲ್ಲ. 9 ತಿಂಗಳ ಹೊತ್ತು ಹೆತ್ತು ನಿನ ಯಾತಕ ಸಲವ್ಯಾಳು, 9 ತಿಂಗಳ ಹೊತ್ತು ಹೆತ್ತು ನಿನ ಯಾತಕ ಸಲವ್ಯಾಳು, ನೆತ್ತಿಗೆ ಎಣ್ಣೆ ಹಚ್ಚಿ ಕಣ್ಣು ಮುಗು ಜೋಪಾನ ಮಾಡ್ಯಾಳು, ನೆತ್ತಿಗೆ ಎಣ್ಣೆ ಹಚ್ಚಿ ಕಣ್ಣು ಮುಗು ಜೋಪಾನ ಮಾಡ್ಯಾಳು, ಆಡಿ ಬಂದರ ಅಂಗಾಲ ತೊಳೆದು ಶರಗೆಲೆ ಒರೆಸ್ಯಾಳು, ಆಡಿ ಬಂದರ ಅಂಗಾಲ ತೊಳೆದು ಶರಗೆಲೆ ಒರೆಸ್ಯಾಳು, ಶರಗೆಲೆ ಒರೆಸಿ ಮೂತನ್ನ ಕೊಟ್ಟು ಊಟಕ ನೀಡ್ಯಾಳು, ತಾಯಿ ಊಟಕ ಹಾಕ್ಯಾಳು, ತಾಯಿ ಊಟಕ ಹಾಕ್ಯಾಳು, ಹಡದ ತಾಯಿನ ಒಡೆದ ಬೈ ಬ್ಯಾಡ ನರಕ ತಪ್ಪದಲ್ಲ, ಹಡದ ತಾಯಿನ ಒಡೆದ ಬೈ ಬ್ಯಾಡ ನರಕ ತಪ್ಪದಲ್ಲ,
ಹೆತ್ತ ತಾಯಿನ ಬೇರೆ ಮಾಡಿದರೆ ದೇವರು ಒಪ್ಪದಿಲ್ಲ, ಹೆತ್ತ ತಾಯಿನ ಬೇರೆ ಮಾಡಿದರೆ ದೇವರು ಒಪ್ಪದಿಲ್ಲ. ಹುಲಿ ನಾಲಿ ಮಡಿ ಶಾಲೆ ಕಲೆ ಶಾಳು ಜಾಣನಾಗಲಂತ, ಹುಲಿ ನಾಲಿ ಮಡಿ ಶಾಲೆ ಕಲೆ ಶಾಳು ಜಾಣನಾಗಲಂತ, ಚಿನ್ನದಂತ ಒಂದು ಹೆಣ್ಣು ನೋಡಿ ಆಳು ಮಗನ ಮದುವೆಗಂತ, ಚಿನ್ನದಂತ ಒಂದು ಹೆಣ್ಣು ನೋಡಿ ಆಳು ಮಗನ ಮದುವೆಗಂತ, ಸಾಲ ಸೂಲ ಮಡಿ ಮದುವೆ ಮಾಡಿ ಆಳು ಬಳ್ಳಿ ಹಬ್ಬಲಂತ, ಮಕ್ಕಳನ ಹೆಚ್ಚಿ ಆಡಿಸುವ ಒಳಗೈತ ಪಿನ ತಾಯಿ ಏನೇನ ಕನಸ ಕಚ್ಚಿಕೊಂಡು ಕುಳಿತಿತ್ತು, ಕನಸು ಕನಸಾಗಿ ಉಳಿತು ಕನಸು ಕನಸಾಗಿ ಉಳಿತು, ಹಳದ ತಾಯಿನ ಹೊಡೆದ ಬೈಬ್ಯಾಡ ನರಕ ತಪ್ಪದಲ್ಲ, ಹಳದ ತಾಯಿನ ಹೊಡೆದ ಬೈಬ್ಯಾಡ ನರಕ ತಪ್ಪದಲ್ಲ, ಹೆತ್ತ ತಾಯಿನ ಬೇರೆ ಮಾಡಿದರೆ ದೇವರು ಒಪ್ಪದಿಲ್ಲ, ಹೆತ್ತ ತಾಯಿನ ಬೇರೆ ಮಾಡಿದರೆ ದೇವರು ಒಪ್ಪದಿಲ್ಲ, ಮಗಳಿಗಿಂತಲೂ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ, ಮಗಳಿಗಿಂತಲೂ ಹೆಚ್ಚಿನ ಪ್ರೀತಿ ಸೊಸಿನ ಕಂಡಳಲ್ಲ, ಸೊಕ್ಕಿನ ಸುಸಿಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ, ಸೊಕ್ಕಿನ ಸುಸಿಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ, ಸೋತ ಶರೀರಕ ಸುಖವೆಂಬುವುದು ಸೊಸಿಯ ನೀಡಲಿಲ್ಲ, ಸೋತ ಶರೀರಕ ಸುಖವೆಂಬುವುದು ಸೊಸಿಯ ನೀಡಲಿಲ್ಲ, ಉಂಡ ಬಿಟ್ಟಿರವ ಎಂಜಲ ಕೂಳು ತಾಯಿಗ ಕೇಳಲ್ಲ, ಅದನ್ನ ಯಾರಿಗೆ ಹೇಳಲಿಲ್ಲ, ಅದನ್ನು ಯಾರಿಗೆ ಹೇಳಲಿಲ್ಲ, ಹಣದ ತಾಯಿನ ಹೊಡೆದ ಬೈಬ್ಯಾಡ ನರಕ ತಪ್ಪದಲ್ಲ, ಹಣದ ತಾಯಿನ ಹೊಡೆದ ಬೈಬ್ಯಾಡ ನರಕ ತಪ್ಪದಲ್ಲ, ಹೆತ್ತ ತಾಯಿನ ಬೇರೆ ಮಾಡಿದರೆ ದೇವರು ಒಪ್ಪದಿಲ್ಲ, ಹೆತ್ತ ತಾಯಿನ ಬೇರೆ ಮಾಡಿದರೆ ದೇವರು ಒಪ್ಪದಿಲ್ಲ, ಮಗನು ಇದ್ದರು ಹೆತ್ತ ತಾಯಿಯು ಪರದೇಶಿ ಆಗ್ಯಾಳು, ಮಗನು ಇದ್ದರು ಹಣದ ತಾಯಿಯು ಪರದೇಶಿ ಆಗ್ಯಾಳು, ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನ ಕಳೆಯತಾಳು, ಅಲ್ಲಿ ಇಲ್ಲಿ ಭಿಕ್ಷೆಯ ಬೇಡಿ ದಿನಗಳು ಕಳೆತಾಳು, ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಎಷ್ಟು ದಿನ ಇರತಾಳು, ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಎಷ್ಟು ದಿನ ಇರತಾಳೋ, ನನ್ನ ಮಗನ್ನ ಚೆನ್ನಾಗಿಡಲಿ ಎಂದು ದೇವರನ್ನ ಬೇಡ್ಯಾಳು, ತಾಯಿ ಹಾಜಾಗ ಸತ್ತಾಳು ತಾಯಿ ಬೀಜಾಗ ಸತ್ತಾಳು, ತಾಯಿ ಮಗನಿಂದ ದೂರಾದಳು ತಾಯಿ ಮಗನಿಂದ ದೂರಾದಳು, ಹಡದ ತಾಯಿನ ಹೊಡೆದ ಬೈಬ್ಯಾಡ ನರಕ ತಪ್ಪದಲ್ಲ, ಹಡದ ತಾಯಿನ ಹೊಡೆದ ಬೈಬ್ಯಾಡ ನರಕ ತಪ್ಪದಲ್ಲ, ಹೆತ್ತ ತಾಯಿನ ಬೇರೆ ಮಾಡಿದರೆ ದೇವರು ಒಪ್ಪದಿಲ್ಲ, ಹೆತ್ತ ತಾಯಿನ ಬೇರೆ ಮಾಡಿದರೆ ದೇವರು ಒಪ್ಪದಿಲ್ಲ, ಹೆತ್ತ ತಾಯಿನ ಬೇರೆ ಮಾಡಿದರೆ ಆ ದೇವರು ಒಪ್ಪೋದಿಲ್ಲ. ನನ್ನ ತಾಯಿ ನನ್ನ ತವರು ಮನೆಗಿದ್ದಿದ್ರೆ ನನ್ನ ಕರೆಸಿದ್ಲು ಕಳಿಸಿದ್ಲು, ಹೋಗ್ತಿದ್ದೆ ಬರ್ತಿದ್ದೆ, ಏನು ಮಾಡುವುದು, ನನ್ನ ಹಳೆ ಬರದಲ್ಲಿ ತಾಯಿನ ಕಳ್ಕೊಂಡ ನತ್ತು ದೃಷ್ಟಿ ಹೆಣ್ಣು ನಾವು. ತಾಯಿ ನೆನಪು ಮಾಡಿಕೊಂಡು ಎರಡು ಕಣ್ಣಲ್ಲಿ ಕಣ್ಣೀರು ಸುರಿಸುತ್ತ ದುಃಖವನ್ನು ಮಾಡ್ತಾ ಕುಳಿತುಕೊಂಡಿದ್ಲು ಶಿಲಾವತಿ. ಆಗ ತನ್ನ ಗೆಳತಿಯರು ಅಂದ್ರೆ ಅವಳ ಕೈಯಲ್ಲಿ ಕೆಲಸ ಮಾಡುವಂತ ಸಖಿಯರು, ಅಮ್ಮ ಇವತ್ತು ನೀನು ಕಣ್ಣೀರು ಹಾಕಬಾರ್ದು, ನಿನ್ನ ಮದುವೆಯ ಶುಭ ದಿನ, ಕೈಯಲ್ಲಿ ಹೂಮಾಲೆ ತಗೋ, ಸಭೆ ಹೋಗೋಣ, ಸಭಿಕರು ನಿನಗೋಸ್ಕರ ಕಾಯ್ತಿದ್ದಾರೆ, ಬೇಗನೆ ನಡೆಯಮ್ಮ ಅಂತೇಳಿ ಕೈಯಲ್ಲಿ ಪುಷ್ಪ ಮಾಲೆಯನ್ನು ಕೊಟ್ಟು ಆ ಸಖಿಯರವಳ ಜೊತೆಗೆ ಕರ್ಕೊಂಡು ಅದ ಸಭೆಗೆ ಬಂದರಯ್ಯ ಶಿವ ಶಿವ ದೇವೋ, ಅದ ಸಭೆಗೆ ಬಂದರಯ್ಯ ಶಿವ ಶಿವ ದೇವೋ. ಶೀಲಾವತಿಯ ಸಭೆಗೆ ಬಂದ ಕೂಡಲೇ ಅರಮನೆಯ ವಾಸ ಬಾಗಲಲ್ಲಿ ಅಂದ್ರೆ ಹೆಬ್ಬಾಗಲಲ್ಲಿ ಕುಳಿತುಕೊಂಡಿದ್ನಲ್ಲ ಮಂತ್ರಿಯ ಮಗ ದುರ್ಜಯ, ಶೀಲಾವತಿಯ ರೂಪವನ್ನು ಕಂಡು ಅವನ ಕಣ್ಣಿಗೆ ಕೋಲೆ ಮಿಂಚು ಹೊಡೆದಂತೆ ಆಯ್ತು.
ತನ್ನ ಮನದಲ್ಲಿ ಅಂತಾನೆ, ಏನ ಹೆಣ್ಣ ಏನ ಹೆಣ್ಣ ಶೇವಹಾರ ಎಲ್ಲದೇವೋ, ಏನ ಚಂದ ಕಾಣತಾಳ ಶೇವಹಾರ ಎಲ್ಲದೇವೋ, ಯಾವ ತಾಯಿ ಹಣದ ಮಗಳ ಶೇವಹಾರ ಎಲ್ಲದೇವೋ, ಎಷ್ಟು ಚಂದ ಐದಳಯ್ಯ ಶೇವಹಾರ ಏನಪ್ಪ ಇವಳು, ಏನು ರೂಪ ಏನು ಲಾವಣ್ಯ ಏನಂದ ಏನು ಚಂದ, ತನ್ನ ಮನದಲ್ಲಿ ಅನ್ಕೊಂತ ಇದ್ದಾನೆ ಇವನು. ಹೇಗಾದ್ರೂ ಮಾಡಿ ಈ ಹೆಣ್ಣಿಗೆ ಮೊದಲು ನಾನು ಕುಂತ ಜಾಗ ಪರಿಚಯ ಮಾಡಿಕೊಡ್ಬೇಕು. ಹೇಗಾದ್ರೂ ಮಾಡಿ ಈ ಹೆಣ್ಣಿನ ಮನವನ್ನು ಒಲಿಸಿಕೊಂಡು ಈ ಹೆಣ್ಣಿಗೆ ನಾನು ಮದುವೆ ಆಗ್ಬೇಕು ಅಂತ ಹೇಳಿ ಇವನು ಏನ್ ಮಾಡಿದ, ಕುಳಿತ ಜಾಗವನ್ನು ಬಿಟ್ಟು ಒಂದ ಸಲಹ ಹಂಗೆ ಬುದುಗ್ನೆ ಮೇಲಕ್ಕೆ ಎದ್ದ. ಅವನು ನಿಂತ್ಕೊಂಡಾರ ನಿಂತ್ಕೊಂಡ ಅದು ಇಲ್ಲ, ಒಂದ್ಸಲ ಹೇಳಬಹುದು ಒಂದ್ಸಲ ಕೂರುವುದು, ಒಂದ್ಸಲ ಹೇಳಬಹುದು ಒಂದ್ಸಲ ಕೂಡ ಬೆಸ್ಗೆ ಹೊಡೆಯಕ್ಕೆ ಶುರು ಮಾಡಿಬಿಟ್ಟ. ಕುಂತ ನಿಂತ ಮಾಡ್ದ ಕೇಳ್ದ, ಆಗ ಸಭಿಕರು ಶಿಲಾವತಿಗೂ ನೋಡೋದು ಬಿಟ್ರು, ಇವನಿಗೆ ನೋಡಕ್ ಶುರು ಮಾಡಿಬಿಟ್ರು. ಇಲ್ಲೇನೋ ಗುಬ್ಬಿ ಕುಣಿತ ಶುರು ಆಗೈತಲ್ಲ. ಏ ಸಿದ್ದಣ್ಣ ಹೇಳ್ರಿ, ರಮಣ ನಮಸ್ಕಾರ. ಅಲ್ಲಯ್ಯ, ಈ ಸಭೆ ಒಳಗೆ ಎಲ್ಲಾ ಸಭಿಕರು ಸುಮ್ಮನೆ ಕೂತ್ಕೊಂಡಿದ್ದಾರೆ, ಅರಮನೆಯ ವಾಸಭಾಗಲಲ್ಲಿ ಕುಳಿತಂತ ಪುಣ್ಯಾತ್ಮ ಯಾಕ ಹಂಗ ಮಾಡ್ತಾನವ, ಒಂದ್ಸಲ ಕೂರ್ತಾನ ಒಂದ್ಸಲ ಹೇಳ್ತಾನೆ, ಏನಾಗಿದೆ ಅವನಿಗೆ, ಅವನು ಯಾಕೋ ಹೊಟ್ಟೆ ಕಡೆ ಸರಿ ಇಲ್ಲ. ತಗಣಿಗೆ ಹೊಕ್ಕೇತ ಏನ, ಅದಕ್ಕ ಕುಂತ ನಿಂತ ಕುಂತ ನಿಂತ. ನೋಡಯ್ಯ, ಸಭೆ ಅಂದ ಮೇಲೆ ಎಲ್ಲರೂ ಮನಸ್ಸು ಒಂದೇ ತರವಾಗಿರುವುದಿಲ್ಲ, ಒಬ್ಬೊಬ್ಬರು ಮನಸ್ಸು ಒಂದೊಂದು ತರವಾಗಿರುತ್ತೆ. ಅವನು ಕುಂತಾರ ಕೂತ್ಕೊಳ್ಳಿ, ನಿಂತಾರ ನಿಂತ್ಕೊಳ್ಳಿ, ಅವನ ಗೊಡವೆ ನಮಗೆ ಬೇಡ, ಬೇಕಾಗಿಲ್ಲ. ಶೀಲಾವತಿ ಯಾವ ರಾಜನಿಗೆ ಮಾಲೆ ಹಾಕ್ತಾಳೆ, ಯಾವ ರಾಜನಿಗೆ ಮದುವೆ ಹಾಕ್ತಾಳೆ, ಅದನ್ನ ನೋಡಬೇಕು. ಆಗ ಶೀಲಾವತಿಗೆ ಸಭಿಕರ ಪರಿಚಯ ಇರಲಿಲ್ಲ, ತನ್ನ ಗೆಳತಿರಿ ಕೇಳಿದ್ಲು, ಅಮ್ಮ ಎಡಭಾಗದಲ್ಲಿ ಕುಳಿತವ್ರಿಗೆ ಯಾವೂರಾಯ್ತು, ನನ್ನ ಬಲಭಾಗದಲ್ಲಿ ಕುಳಿತವ್ರಿಗೆ ಯಾವೂರಾಯ್ತು, ನನ್ನ ಎದುರ ಭಾಗದಲ್ಲಿ ಕುಳಿತವ್ರಿಗೆ ಯಾವೂರಾಯ್ತು ಅಂತ. ಆಗ ಸಖಿಯರ ಪರಿಚಯ ಮಾಡಿಕೊಟ್ರು, ಎಡಭಾಗದಲ್ಲಿ ಕುಳಿತವರು ದರ್ಯಾವತಿ ಪಟ್ಟಣದವರು, ಬಲಭಾಗದಲ್ಲಿ ಕುಳಿತವರು ಚಂದ್ರಾವತಿ ಪಟ್ಟಣದವರು, ನಿನ್ನ ಎದುರ ಭಾಗದಲ್ಲಿ ಕುಳಿತವರು ಕರಿವ್ರೆಂಬ ಪಟ್ಟಣದ ದೇವಸೇನ ಮಹಾರಾಜನ ಮಕ್ಕಳು ಉದಯಭಾನ ಸುಬಾನ್ರು. ಇಷ್ಟ ಜನರಲ್ಲಿ ನೀನ್ ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡ್ಕೋ, ಯಾರಿಗೆ ಬೇಕಾದ್ರೂ ಮದುವೆ ಆಗುದು ನಿನ್ನ ಇಷ್ಟ ಅಂತ. ತಂಗಿ ಆಗಲೇ ಹೇಳಿದ್ಯಲ್ಲ, ಆಗ್ಲೇ ಒಬ್ಬ ಕೂರೋದು ಹೇಳೋದು ಕೂರೋದು ಹೇಳೋದು ಬರ್ತಿದ್ರಲ್ಲ, ಅವ್ರ ಬೆಲೆ ಹಿಂದ್ಗಡೆ ಇದಾರಲ್ಲ ಅವರೇ ಅವರೇ ಅವರಿಗೆ. ಅದೇ ಕರಿವಿಲಂಬ ಪಟ್ಟಣದ ದೇವಸೇನ ಮಹಾರಾಜನ ಮಕ್ಕಳು ಉದಯಭಾನ ಸುಬಾನ್ರು. ತಂಗಿ ನನಗೆ ಬೇರೆ ಯಾರು ಮನ್ಸಾಗಿಲ್ಲ, ಆ ಕೂರುವುದು ಹೇಳು ಮರ್ತಿದ್ರ, ಅವ್ರ ಬೆಲೆ ಹಿಂದ್ಗಡೆ ಇದ್ದಾರಲ್ಲ ಮುಂದು ಕೂತವ, ಅವನ ಹೆಸರೇನು, ಉದಯಭಾನ. ಉದಯಭಾನ ಅವನ ಮೇಲೆ ಮನಸವ್ವ ಶಿವದಾಜಿ, ಅವರ ಮೇಲೆ ಮನಸವ್ವ ಶಿವದಾಜಿ ಶಿವದಾಜಿ. ತಂಗಿ ಆ ರಾಜನ ಮೇಲೆ ನಂಗೆ ತುಂಬಾ ಮನಸ್ಸಾಗಿದೆ, ಆದ್ರೆ ಏನು ಮಾಡೋದು, ಹೋಗೋ ದಾರಿ ಒಳಗೆ ಪುಣ್ಯಾತ್ಮ ಬೇರೆ ಕೂತ್ಕೊಂಡಿದ್ದಾನೆ, ಇವನಿಗೆ ನಾನು ಹ್ಯಾಕ್ ದಾಟ್ ಹೋಗೋದು. ನೋಡಮ್ಮ, ನಿನಗೆ ಎಲ್ಲಾ ವಿದ್ಯೆಯಲ್ಲೂ ಪರಿಣಿತಿ ಹೊಂದಿದಳು ನೀನು, ಮಲ್ಲವಿದ್ಯೆ ಗದಾವಿದ್ಯೆ ಬಿಲ್ವಿದ್ಯೆ ಧನುರ್ವಿದ್ಯೆ ಅಕ್ಷರವಿದ್ಯೆ ಎಲ್ಲಾ ವಿದ್ಯೆಯಲ್ಲೂ ಪರಿಣಿತಿ ಹೊಂದಿದಳು ನೀನು. ನಿನಗೆ ಬುದ್ಧಿ ಹೇಳುವ ಶಕ್ತಿ ನಮಗಿಲ್ಲ, ನಿನ್ನ ವಿದ್ಯಾಬಲ ಜಾಣತನ ಉಪಯೋಗಿಸಿ ಮೆಲ್ಲೆ ಮೆಲ್ಲೆ ಹೆಜ್ಜೆನೆ ಇಟ್ಟು ಆ ದುರ್ಜನ ದಾಟಿ ಮಾಲೆ ಹಾಕ್ಬಾರಮ್ಮ, ನೀವು ಮಾಲೆ ಹಾಕಿದ್ ನೋಡಿ ನಾವೆಲ್ಲ ಸಭಿಕರಲ್ಲೂ ಸಂತೋಷ ಪಡ್ತೀವಿ. ಹಾಗೆ ಮಾಡ್ತೀನಿ, ಶೀಲಾವತಿ ಕೈಯಲ್ಲಿ ಹೂ ಮಾಲೆ ಹಿಡ್ಕೊಂಡು ತನ್ನ ಮನದಲ್ಲಿ ಭಗವಂತನ ನೆನಿತಾಳೆ. ಜನ್ಮದಾತ ಬಸವಣ್ಣ ಎತ್ತಾಕೆ ನೀಲಾಂಬಿಕೆ, ಜನ್ಮದಾತ ಬಸವಣ್ಣ ಎತ್ತಾಕೆ ನೀಲಾಂಬಿಕೆ, ಎತ್ತಿ ಆಡಿಸಿದಾತ ಅಂಬಿಗರ ಚೌಡಯ್ಯ, ಮಡೆಯ ನುಡಿಸಿ ನೆಡೆ ನುಡಿಯ ಕಲಸಿದಾತ, ಮಡಿವ್ಯಾಳ ಮಾಚಿದೇವಾ,
ಧರಿಯೊಳು ಒಕ್ಕಲತನವು ತೂರಿದಾತ ಒಕ್ಕಲಿಗರ ಮುತ್ತಯ್ಯ ಶಾರದಾಂಬಿಗೆಯ ನ್ಯಾಲಿಗೆಯೊಳು ಇರಿಸಿ ರಾಗತಾಳವನ್ನು ಕಲಿತು ಕೈಲಾಸದಲ್ಲಿ ಪರಶಿವನೊಡನೆ ನಾಟ್ಯವನಾಡಿಸಿದಾತ ಒಲೆಯರ ಹೊನ್ನಯ್ಯ ತೊಡೆಯ ಚರ್ಮಗಳನ್ನು ಕೊಯ್ದು ಪಾದರಕ್ಷೆಗಳನ್ನು ಮಾಡಿ ತೊಡೆಯ ಚರ್ಮಗಳನ್ನು ಕೊಯ್ದು ಪಾದರಕ್ಷೆಗಳನ್ನು ಮಾಡಿ ಅಣ್ಣ ಬಸವಣ್ಣನಗಿಂತಾತ ಮದಿಗರ ಹರಳಯ್ಯ ಇವರಲ್ಲವೇ ನಮ್ಮ ಘನಶರಣರು ಇವರಲ್ಲವೇ ನಮ್ಮ ಘನಶರಣರು ಕೇಳು ಕೇಳೆಂದೇನು ಕೂಡಲ ಸಂಗಮ ದೇವಾ ನಮ್ಮ ಕೂಡಲ ಸಂಗಮ ದೇವಾ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರು ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಕುಂಬರ ಗುಂಡಯ್ಯನ ಮನೆಯ ಉಡಕೆ ಶಬ್ದವ ಕೇಳಿ ಕುಂಬರ ಗುಂಡಯ್ಯನ ಮನೆಯ ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ತೈತೋಮೆಂದು ಕುಣಿದ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರು ಮಡೆವೆಳ ಮಾಚಯ್ಯನ ಮನೆಯ ಮಡೆಯ ಚಂದವ ಕಂಡು ಮಡೆವೆಳ ಮಾಚಯ್ಯನ ಮನೆಯ ಮಡೆವೆಳ ಮಾಚಯ್ಯನ ಮನೆಯ ಮಡೆಯ ಚಂದವ ಕಂಡು ಮಡೆವೆಳ ಮಾಚಯ್ಯನ ಮನೆಯ ಮಡೆಯ ಚಂದವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈ 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 ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರು ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಅಲೆಲೆಲೆ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಹಡಪದ ಅಪ್ಪಣ್ಣನ ಮನೆಯ ಜೋಳಿನ ಶಬ್ದವ ಕೇಳಿ ಹಡಪದ ಅಪ್ಪಣ್ಣನ ಮನೆಯ ಹಡಪದ ಅಪ್ಪಣ್ಣನ ಮನೆಯ ಡೋಳಿನ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಜಕಿನಕ ಜಕಿನಕ ಎಂದು ಕುಣಿದ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರು ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಮದಿಗರ ಹರಳಯ್ಯನ ಮನೆಯ ಅಂಬಲಿ ರುಚಿಯವ ಕಂಡು ಮದಿಗರ ಹರಳಯ್ಯನ ಮನೆಯ ಮದಿಗರ ಹರಳಯ್ಯನ ಮನೆಯ ಅಂಬಲಿ ರುಚಿಯವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಸ್ವರ್ ಸ್ವರ್ ಎಂದು ಕುಣಿವ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರು ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಅಣ್ಣ ಬಸವಣ್ಣನ ಮನೆಯ ಗಂಟೆ ಶಬ್ದವ ಕೇಳಿ
ಅಣ್ಣ ಬಸವಣ್ಣನ ಮನೆಯ ಘಂಟೆ ಶಬ್ದವ ಕೇಳಿ ಅಣ್ಣ ಬಸವಣ್ಣನ ಮನೆಯ ಘಂಟೆ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತುಂ ತೈತುಂ ಎಂದು ಕುಣಿದ ಗುರುವೆ ನಿನ್ನಾಟ ಬಲ್ಲವರ್ಯಾರ್ಯಾರು ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರು ಹರನೇ ನಿನ್ನಾಟ ಬಲ್ಲವರ್ ಯಾರ್ಯಾರು ಶಿವನೇ ನಿನ್ನಾಟ ಬಲ್ಲವರ್ ಯಾರ್ಯಾರು ಹರನೇ ನಿನ್ನಾಟ ಬಲ್ಲವರ್ ಯಾರ್ಯಾರು ಗುರುವೇ ನಿನ್ನಾಟ ಬಲ್ಲವರ್ ಯಾರ್ಯಾರು ಹರನೇ ಶಿವನೇ ನಿನ್ನಾಟ ಬಲ್ಲವರ್ ಯಾರ್ಯಾರು ಶಿವನೇ ಶೀಲಾವತಿ ಕೈಯಲ್ಲಿ ಪುಷ್ಪ ಮಾಲೆಯನ್ನು ಹಿಡ್ಕೊಂಡು ಭಗವಂತನ ಧ್ಯಾನವನ್ನು ಮಾಡುತ್ತಾ ಒಂದೊಂದು ಹೆಜ್ಜೆನ ಇಡುತ್ತಾ ದುರ್ಜನ ಬಳಿಗೆ ಬಂದ್ಲು. ದುರ್ಜನಿಗೆ ಹೇಗೆ ಅನಿಸ್ತು ಈ ಸಭೆ ಒಳಗೆ ಈ ಶೀಲಾವತಿಗೆ ಯಾವ ಗಂಡು ಮನಸ್ಸಿಗೆ ಬಂದಿಲ್ಲ, ಹಾಗಾಗಿ ನನ್ನ ಬಳಿಗೆ ಬಂದಿದ್ದಾಳೆ, ಇನ್ನೇ ನನಗೆ ಮಾಲೆ ಹಾಕ್ಬಿಡ್ತಾಳೆ, ಇನ್ನೇಕ್ ತಡ ಮಾಡ್ಲಿ ಅಂತೇಳಿ ತಲೆ ಕೆಳಗೆ ಹಾಕದ. ಈ ಮಳೆಗಾಲದಲ್ಲಿ ರೋಗ ಬಂದು ಕೋಳಿ ಮಂಡಿ ಹಾಕ್ತಾವಲ್ಲ ಹಾಗೆ ತಲೆ ಕೆಳಗೆ ಹಾಕದ. ಅವಳಿಗೊಂದು ಅವಕಾಶ ಸಿಗುತ್ತು, ಇದೇ ಒಂದು ಹೊತ್ತು ಇದೇ ಒಂದು ಸಮಯ ಅಂತ ಶೀಲಾವತಿ ತಡ ಮಾಡದೆ ತಕ್ಷಣ ಅವನಿಗೆ ದಾಟಿ ಹೋದವಳೆ. ಉದಯ ಬಾಣನ ಕೊರಳಿಗೆ ಮಾಲೆ ಹಾಕಿ ಅವನ ಪಕ್ಕದಲ್ಲಿ ನಿಂತ ಉದಯ ಬಾಣನ ಕೊರಳಿಗೆ ಶೀಲಾವತಿ ಮಾಲೆ ಹಾಕಿದ ಕೂಡಲೇ ಕುಳಿತಂತ ಸಭಿಕರೆಲ್ಲ ಮೇಲಕ್ಕೆದ್ದು ಕೈ ಚಪ್ಪಳೆ ತಟ್ಟಿ ಜೈಕರ ಹಾಕ್ಲಿಕ್ಕೆ ಶುರು ಮಾಡಿಬಿಟ್ಟು. ತಲೆ ಕೆಳಗೆ ಹಾಕಿದ್ ನನ್ನ ದುರ್ಜಿಯ, ಸ್ವಲ್ಪ ಮುಖ ಮೇಲೆತ್ತಿ ನೋಡದ, ಎದುರಿಗೆ ಇದ್ದ ಶೀಲಾವತಿನೇ ಇಲ್ಲ. ಹೊಳ್ಳಿ ನೋಡುವಾಗ ಉದಯ ಬಾಣನಿಗೆ ಮಾಲೆ ಹಾಕಿ ಅವನ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡಿದ್ಲು ಶೀಲಾವತಿ. ಹಾಗೆ ಇವನಿಗೆ ತುಂಬಾ ಕೋಪ ಬಂದ್ಬಿಡ್ತು. ಭಲೇ ಶೀಲಾವತಿ, ತುಂಬಿದ ಸಭೆಯ ಮಧ್ಯದಲ್ಲಿ ನನ್ನ ಬಳಿಗೆ ಹೂಮಾಲೆ ತಂದು ನನಗೆ ಮಾಲೆ ಹಾಕುವಂತೆ ನಟನೆ ಮಾಡಿ ನನ್ನ ವೈರಿಯಾದಂತ ಉದಯ ಬಾಣನಿಗೆ ಮಾಲೆ ಹಾಕಿದೀಯಾ? ಊರಿಗೆ ಬಂದ ಹೆಣ್ಣು ನೀರಿಗೆ ಬರದೇ ಇರೋದಿಲ್ಲ. ಒಳ್ಳೆ ಸಮಯವನ್ನು ನೋಡಿ ಈ ಮಾನ ಅಪಮಾನದ ಸೇಡು ಮಾತ್ರ ನಾ ತಿರ್ಸ್ಕೊಳ್ಳದೆ ಬಿಡೋದಿಲ್ಲ ಅಂತೇಳಿ ಈ ರಾಜ ಮಕ್ಕಳಿಗೆ ಹೇಳದೆ ಕೇಳದೆ ಊರಿಗೆ ದಾರಿ ಹೇಳದ. ನಯ್ಯ ಶಿವ ಊರಿಗೆ ದಾರಿ ಹೇಳದ. ನಯ್ಯ ಕರಿವಿರೆಂಬ ಪಟ್ಟಣಕ್ಕೆ ಹೊರಟು ಹೋದ. ಭಂಡಿಪುರಿ ಪಟ್ಟಣದಲ್ಲಿ ಭಾಂಡೇಸೇನ ಮಹಾರಾಜ ಮಗಳಾದ ಶೀಲಾವತಿಗೆ ಉದಯ ಬಾಣನಿಗೆ ಕೊಟ್ಟು ಭರ್ಜರಿಯಿಂದ ಮದುವೆ ಮಾಡಿದರು. ಆ ಮದುವೆ ಸಮಾರಂಭಕ್ಕೆ ಸಾಕಷ್ಟು ಜನ ಗಂಡು ಮಕ್ಕಳು ಬಂದಿದ್ರು, ಸಾಕಷ್ಟು ಜನ ಮುತ್ತೈದೆ ಹೆಣ್ಮಕ್ಕಳು ಕೂಡ ಬಂದಿದ್ರು. ಆ ಮುತ್ತೈದೆ ಹೆಣ್ಮಕ್ಕಳೆಲ್ಲ ಸೇರಿಕೊಂಡು ಶೀಲಾವತಿ ಮದುವೆ ಯಾವ ರೀತಿ ಮಾಡ್ತಾರೆ ಮದವಿಯ ಮಾಡಿದರು ಉದಯ ಬಾಣನಿಗೆ ಮದವಿಯ ಮಾಡಿದರು ಮದವಿಯ ಮಾಡಿದರು ಭುವನ ಕೈಲಾಸದೊಳು ಮದವಿಯ ಮಾಡಿದರು ಭುವನ ಕೈಲಾಸದೊಳು ಅಮರ ಗಣಗಳ ಸಮರಸದಿಂದಲಿ ಅಮರ ಗಣಗಳ ಸಮರಸದಿಂದಲಿ ಮದವಿಯ ಮಾಡಿದರು ಉದಯ ಬಾಣನಿಗೆ ಮದವಿಯ ಮಾಡಿದರು ಸೀತಾರಾಮರಂತೆ ಆ ಆ ಒಳ್ಳೆ ಜೋಡಿ ಸೀತಾರಾಮರಂತೆ ಆ ಆ ಒಳ್ಳೆ ಜೋಡಿ ಮದ ಮಕ್ಕಳ್ಯಾತಕೋ ಮಾಡುವರು ಗಡಿ ಬಿಡಿ ಮದ ಮಕ್ಕಳ್ಯಾತಕೋ ಮಾಡುವರು ಗಡಿ ಬಿಡಿ ಮದವಿಯ ಮಾಡಿದರು ಉದಯ ಬಾಣನಿಗೆ ಮದವಿಯ ಮಾಡಿದರು
ದುಷ್ಯಂತ ಶಕುಂತಳೆ ಪ್ರೇಮವು ಭಲೆ ಭಲೆ ದುಷ್ಯಂತ ಶಕುಂತಳೆ ಪ್ರೇಮವು ಭಲೆ ಭಲೆ ಏನೇನು ಮಿಡಿತವೋ ಮದ ಮಕ್ಕಳ ಮನದೋಳು ಏನೇನು ಮಿಡಿತವೋ ಮಕ್ಕಳ ಮನದೋಳು ಮದವಿಯ ಮಾಡಿದರು ಉದಿಯಪ್ಪ ನನಗೆ ಮದವಿಯ ಮಾಡಿದರು ಪರಶಿವ ಪಾರ್ವತಿ ಆದರ್ಶ ಸತಿಪತಿ ಪರಶಿವ ಪಾರ್ವತಿ ಆದರ್ಶ ಸತಿಪತಿ ದುರ್ಜಯನಂತು ಕುಳಿತಲ್ಲಿ ಗೀತಾಪತಿ ದುರ್ಜಯನಂತು ಕುಳಿತಲ್ಲಿ ಗೀತಾಪತಿ ಮದವಿಯ ಮಾಡಿದರು ಉದಯ ಬಾನನಿಗೆ ಮದವಿಯ ಮಾಡಿದರು ಎಲ್ಲ ಹೆಣ್ಮಕ್ಕಳು ಕೂಡಿ ಭರ್ಜರಿಯಿಂದ ಶಿಲಾವತಿ ಮದುವೆ ಮಾಡಿದ್ರು. ಮದುವೆ ಆಯ್ತು, ಮದಮಕ್ಕಳಿಗೆ ಅಕ್ಷತೆ ಕಾಳು ಹಾಕಿ ಆಶೀರ್ವದಿಸಿ ಹೊಟ್ಟೆ ತುಂಬ ಊಟವನ್ನು ಮುಗಿಸಿಕೊಂಡು ತಮ್ಮ ತಮ್ಮ ಮನೆಗೆ ನಡ ದಾಹ ಶಿಲಾವತಿಗೆ ತಂದೆ ಆದಂತ ಭಾಂಡೇಸೇನ ಮಹಾರಾಜ ಸಾಕಷ್ಟು ಬುದ್ಧಿ ವಾದವನ್ನು ಹೇಳಿ ಇನ್ನ ಗಂಡನ ಮನೆಗೆ ಮಗಳಿಗೆ ಕಳಿಸಬೇಕಲ್ಲ, ಸಾಕಷ್ಟು ಬುದ್ಧಿ ಜ್ಞಾನ ಹೇಳಿ ಮಗಳಿಗೆ ಕಳವಿ ಕೊಡಬೇಕಾದ್ರೆ ತಂದೆ ಆದಂತ ಭಾಂಡೇಸೇನ ಮಹಾರಾಜ ಅಂತಾನೆ ತಂಗಿ ಕಣ್ಣೀರನ್ನ ಸುರಿಸುತ್ತ ಗಂಡನ ಮನೆಯನ್ನು ಬಾಳನ್ನ ಬೆಳಗಲು ಗಂಡನ ಮನೆಯನ್ನು ಬಾಳನ್ನ ಬೆಳಗಲು ಹೋಗುವೆಯ ನೀ ಹೋಗುವೆಯ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಅಕ್ಕರೆಯ ತಂಗಿ ತೊಟ್ಟಿಲಲ್ಲಿ ತೂಗಿ ಮುದ್ದಾಗಿ ಬೆಳೆಸಿದೆ ತಪ್ಪಲಿ ಅಣ್ಣನಿಗೆ ತಾಯಿಯಂತೆ ಇದೆ ತಾಯಿಯಂತೆ ಇದೆ ತಪ್ಪಲಿ ಅಣ್ಣನ ಒಬ್ಬನ ಮಾಡಿ ತಪ್ಪಲಿ ಅಣ್ಣನ ಒಬ್ಬನ ಮಾಡಿ ತೆರೆಯ ಮರೆಯಾದೆಯ ತಂಗಿ ತೆರೆಯ ಮರೆಯಾದೆ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಗಂಡನ ಮನೆಯನ್ನು ಬಾಳನ್ನ ಬೆಳಗಲು ಗಂಡನ ಮನೆಯನ್ನು ಬಾಳನ್ನು ಬೆಳಗಲು ಹೋಗುವೆಯ ನೀ ಹೋಗುವೆಯ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ತವರಿನ ಋಣವ ತೀರಿತು ಎಂದು ಕಳವಳ ಪಡಬೇಡ ಕರುಳಿನ ಕುಡಿನವು ಎಂದು ಮರಿಬೇಡ ಎಂದು ಮರಿಬೇಡ ಸತ್ತಗ ತಾಯಿ ಕೊಟ್ಟಂತ ಭಾಷೆ ಸತ್ತಗ ತಾಯಿ ಕೊಟ್ಟಂತ ಭಾಷೆ ಎಂದು ಮರಿಬೇಡ ತಂಗಿ ಎಂದು ಮರಿಬೇಡ ಹೋಗುವೆಯ ತಂಗಿ ಕಣ್ಣೀರನ್ನ ಸುರಿಸುತ್ತ ಗಂಡನ ಮನೆಯನ್ನು ಬಾಳನ್ನ ಬೆಳಗಲು ಗಂಡನ ಮನೆಯನ್ನು ಹೋಗುವೆಯ ನೀ ಹೋಗುವೆಯ ಹೋಗುವೆಯ ತಂಗಿ ಕಣ್ಣೀರನ್ನ ಸುರಿಸುತ್ತ ಕಣ್ಣೀರನ್ನ ಸುರಿಸುತ್ತ ಕಣ್ಣೀರನ್ನ ಸುರಿಸುತ್ತ ಹೋಗುವೆಯ ದೇವಾನ ಸುಬಾನ ಶಿಲಾವತಿ ಮದುವೆ ಮುಗಿಸಿಕೊಂಡು ಕರಿವರೆಂಬ ಪಟ್ಟಣಕ್ಕೆ ಬಂದ ಅತ್ತೆ ಮಾವರ ಮನೆಗೆ ಬಂದಂತ ಶಿಲಾವತಿ ಅತ್ತೆ ಮಾವರ ಮನೆಯಲ್ಲಿ ಹೇಗಿದ್ಲು ಅತ್ತಿ ಆದಿಶಕ್ತಿ ಮಾವನೇ ಮಾಶೇಷ ಗಂಡನೇ ಕೈ ಹಿಡಿದ ದೇವರು ಅಂತ ಹೌದು
ಅತ್ತೆ ಮಾವರ ಪಾದ ಸೇವೆ ಮಾಡುವುದು, ಗಂಡನ ಪಾದ ಸೇವೆ ಮಾಡುವುದು ಮಾಡ್ಕೊಂಡು ಹೋಗ್ತಾ ಇದ್ಲು. ಶೀಲಾವತಿ ಮದುವೆಯಾಗಿ ಒಂದು ವರ್ಷದ ಮೇಲೆ 6 ತಿಂಗಳಾಯ್ತು. ಹೌದು, ಶೀಲಾವತಿ ಗರ್ಭಿಣಿ ಆದ್ಲು. ಗರ್ಭಿಣಿ ಆಗಿರ್ತಕ್ಕಂಥ ಶೀಲಾವತಿಗೆ ಮತ್ತೆ ತಾಯಿ ನೆನಪಾಯ್ತು. ಈ ಸಮಯದಲ್ಲಿ ನನ್ನ ತಾಯಿ ಇದ್ದಿದ್ರೆ ತವರು ಮನೆಗೆ ಹೋಗಿ ಸುಖವಾಗಿ ಹೆರಿಗೆ ಆಗ್ತಾ ಇದ್ದೆ, ತವರು ಮನೆಯಲ್ಲಿ 4 ದಿವಸ ಸುಖವಾಗಿದ್ದು ಬರ್ತಿದ್ದೆ. ತಾಯಿ ನೆನಪು ಮಾಡಿಕೊಂಡು ಶೀಲಾವತಿ ಕಣ್ಣೀರಾಗ್ತಾಳೆ. ಆಕೆಯ ಗಂಡ ಉದಯಭಾನ ನೋಡಿಕೊಂಡ, ಶೀಲಾವತಿ ಸ್ವಾಮಿ ಯಾವಾಗಲೂ ನಿನ್ನ ಕಣ್ಣಲ್ಲಿ ನಾನು ಕಣ್ಣೀರು ಕಂಡಿಲ್ಲ, ಇವತ್ತು ನಿನ್ನ ಕಣ್ಣೀರಿಗೆ ಕಾರಣವೇನು ಅಂತ ಕೇಳಬಹುದಾ? ಶೀಲಾವತಿ ಸ್ವಾಮಿ, ನಾನು ಮದುವೆ ಆಗ ಬಂದು ಇಷ್ಟು ದಿನಗಳಾದರೂ ಪ್ರಜೆಗಳಾಗಲಿ ಮೈದುನಾಗಲಿ ಅತಿ ಮಾವಾಗಲಿ ಯಾರೋ ಒಂದು ಮಾತು ಹೇಳಿಲ್ಲ. ನಾನು ಕಣ್ಣೀರು ಯಾಕೆ ತಿಂತಿದ್ದೇನೆ ಅಂದರೆ, ನಾನು ಗಂಡನ ತವರು ಮನೆಯಿಂದ ಗಂಡನ ಮನೆಗೆ ಬಂದೆ, ಆದರೆ ನಾನು ಈ ಗರ್ಭವತಿಯಾಗಿದ್ದೇನೆ. ನನ್ನ ತಾಯಿ ನನ್ನ ತವರು ಮನೆಗಿದ್ದಿದ್ರೆ ನನಗೆ ಸುಖವಾಗಿ ಕರೆದುಕೊಂಡು ಹೋಗಿ ಹೆರಿಗೆ ಮಾಡಿಸಿ ಬಾಣತನ ನೋಡಿ ಮತ್ತೆ ಗಂಡನ ಮನೆಗೆ ಕಳಿಸ್ತಿದ್ಲು. ಏನು ಮಾಡಬಹುದು, ನನ್ನ ತಾಯಿಯನ್ನು ಕಳ್ಕೊಂಡಿರುವ ನತದೃಷ್ಟಿ ಹೆಣ್ಣು ನಾನು. ತಾಯಿ ಒಂದು ನೆನಪಾಗಿ ತಾಯಿ ಒಂದು ವೇದನೆಯಿಂದ ಕಣ್ಣೀರು ತಂದಿದ್ದೇನೆ ಸ್ವಾಮಿ. ಈ ರೀತಿ ಕಣ್ಣೀರು ಭಾಷವಾಗಿ ಶೀಲಾವತಿ, ನೀನೀಗ ಗರ್ಭಿಣಿ, ತವರ ಮನೆಯ ನೆನಪು ನಿನಗಾಗ್ತಾ ಇದೆ. ನೀನೇನ್ ಚಿಂತೆ ಮಾಡಬೇಡ, ಇವತ್ತಿನ ನಿನ್ನ ತವರೂರಿಗೆ ಕಳಿಸುವ ವ್ಯವಸ್ಥೆ ನಾನು ಮಾಡ್ತೇನೆ ಅಂತೇಳಿ ಉದಯಭಾನ ಮಹಾರಾಜ ಅಂತಾನೆ. ಚಿಂತೆಯಾತಕೋ ಮನುಜ ಭ್ರಾಂತಿಯಾತ ಕೈ ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕ ಕಂಕುಪಿತನ ದಿವ್ಯ ನಾಮ ಮಂತ್ರವನ್ನು ಜಪಿಸುವಾಗ ಕಂಕುಪಿತನ ದಿವ್ಯ ನಾಮ ಮಂತ್ರವನ್ನು ಜಪಿಸುವಾಗ ಕೋಳಿ ತನ್ನ ಮರೆಗೆ ಮಲೆಯ ಕೋಳಿ ತನ್ನ ಮರೆಗೆ ಮಲೆಯ ಹಾಲು ಕೊಟ್ಟು ಸಲಹುವುದೇನು ಹಾಲು ಕೊಟ್ಟು ಸಲಹುವುದೇನು ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೈ ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ ಹಟ್ಟಿ ಮಣ್ಣಿನ ಚಿಸವ ಮಾಡಿ ಹೊಟ್ಟೆ ಒಳಗ ಇರಸಲಿಲ್ಲ ಹಟ್ಟಿ ಮಣ್ಣಿನ ಶಿಶವ ಮಾಡಿ ಹೊಟ್ಟೆ ಒಳಗ ಇರಸಲಿಲ್ಲ ಕೊಟ್ಟ ದೇವರು ಕಸಗೊಂಡು ಒಯ್ಯುವಾಗ ಕೊಟ್ಟ ದೇವರು ಕಸಗೊಂಡು ಒಯ್ಯುವಾಗ ಹೊಟ್ಟೆ ಕಿಚ್ಚಿಲೆ ಅಳುವುದ್ಯಾಕೋ ಹೊಟ್ಟೆ ಕಿಚ್ಚಿಲೆ ಅಳುವುದ್ಯಾಕೋ ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೈ ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ ಚಡಗರಾದ ನಾರಿಯರಿಗೆ ಹಳೆಯುವಾಗ ಸೂಲಾಗಿತ್ತಿ ಚಡಗರಾದ ನಾರಿಯರಿಗೆ ಹಳೆಯುವಾಗ ಸೂಲಾಗಿತ್ತಿ ಅಡವಿ ಒಳಗಿನ ಕಾಡ ಮೃಗಗಳ ಅಡವಿ ಒಳಗಿನ ಕಾಡ ಮೃಗಗಳ ಹಿಡದು ಹೆರಗೆ ಮಾಡುವರ್ಯಾರು ಹಿಡದು ಹೆರಗೆ ಮಾಡುವರ್ಯಾರು ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೈ ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೋ ಸ್ನೇಹದಲ್ಲಿ ಇಷ್ಟವಂಟು ಪಾದದಲ್ಲಿ ಪದವಿ ಉಂಟು ಸ್ನೇಹದಲ್ಲಿ ಇಷ್ಟವಂಟು ಪಾದದಲ್ಲಿ ಪದವಿ ಉಂಟು ಶ್ರೀ ಗುರು ಪುರಂದರ ವಿಠಲ ರಾಯನ ಶ್ರೀ ಗುರು ಪುರಂದರ ವಿಠಲ ರಾಯನ ಆತನ ಸ್ಮರಣೆ ಮರೆಯ ಬ್ಯಾಡ ಆತನ ಸ್ಮರಣೆ ಮರೆಯ ಬ್ಯಾಡ ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೈ ಚಿಂತೆಯಾತಕೋ ಮನುಜ ಭ್ರಾಂತಿಯಾತಕೈ ಶೀಲಾವತಿ
ಚಿಂತೆ ಮಾಡಬೇಡ. ಇಲ್ಲ ಸ್ವಾಮಿ, ಇವತ್ತೇ ನನ್ನ ತಮ್ಮ ಸುಬಾನನಿಗೆ ಹೇಳಿ ನಿನ್ನ ಜೊತೆಯಲ್ಲಿ ನನ್ನ ತಮ್ಮನಿಗೆ ಕಳಿಸ್ಕೊಡ್ತೀನಿ. ನನ್ನ ತಮ್ಮ ನಿನ್ನ ತವರೂರಿಗೆ ಬಿಟ್ಟು ಬರ್ತಾನೆ. ಅಗತ್ಯವಾಗಿ ಅತಿಯಾದಂತ ಶಿಲಾವತಿಗೆ ಕುದುರೆ ಮೇಲೆ ಕುಳ್ಳರಿಸಿಕೊಂಡು ಕುದುರೆ ಲಗಾಮ ಕೈಯಲ್ಲಿ ಹಿಡ್ಕೊಂಡು ಸುಬಾನ ನೋಡ್ರಿ ಅತ್ತಿಗೆ ಕುದುರೆ ಮೇಲೆ ಕೂತ್ಕೊಂಡಿದ್ದಾಳೆ. ಮೈದುನ ನಡ್ಕೊಂಡು ಹೋಗ್ತಾ ಇದ್ದಾನ. ಆಗ ಅತ್ತಿಗೆ ಹೇಳಿದ್ಲು, ಮೈದುನ ಎಷ್ಟೊಂತ ದಾರಿ ನಡೀತೀಯಾ, ಬಂದು ಕುದುರೆ ಮೇಲೆ ಕೂತ್ಕೋ ಅಂದ್ಲು. ಬೇಡಮ್ಮ, ಯಾಕಂದ್ರೆ ನೀನು ಕುದುರೆಯಲ್ಲೇ ಹತ್ಕೊಂಡು ಹೋಗ್ತಾ ಇರೋ, ನಾನು ನಿನ್ನ ಜೊತೆ ನಡ್ಕೊಂಡು ಬರ್ತಾ ಇದ್ದೀರಿ. ಯಾಕಂದ್ರೆ ಈ ಮಾತು ಯಾಕೆ ಹೇಳಿದೆ ಅಂದ್ರೆ, ಈಗಿನ ಸಮಾಜದ ಮಾತುಗಳು ವರ್ತನೆ ಸರಿ ಇರಲ್ಲ. ಒಂದು ಅಣ್ಣ ತಂಗಿ ಆಗ್ಲಿ, ಒಂದು ಅತ್ತಿಗೆ ಮೈದುನ ಆಗ್ಲಿ, ಒಂದು ವಾಹನದ ಮೇಲೆ, ಒಂದು ಕುದುರೆ ಮೇಲೆ, ಒಂದು ಹೆಣ್ಣು ಒಂದು ಗಂಡು ಕೂತ್ಕೊಂಡು ನಾವು ಸವಾರು ಮಾಡುವಾಗ ಈ ಸಮಾಜದ ನೋಟನೇ ಬೇರೆ ಇದೆ. ಅಣ್ಣ ತಂಗಿ ಅಂತ ಭಾಸಲ್ಲ, ಅಕ್ಕ ತಂಗಿ ಅಂತ ಭಾಸಲ್ಲ, ಅತ್ತಿಗೆ ಮೈದುನ ಅಂತ ಭಾಸಲ್ಲ ಭಾವಸಲ್ಲ. ಇವ್ರು ಏನಂತಾರೆ ಗೊತ್ತಾ, ನೋಡೋ ಹೇಗಿದೆ ಜೋಡಿ, ಹೇಗಿದೆ ಜೋಡಿ, ಹೇಗಿದೆ ಜೋಡಿ, ಜನ್ಮದ ಜೋಡಿ ಇದ್ದಂಗಿದೆ, ಜೋಡಿ ಹಕ್ಕಿ ಇದ್ದಂಗಿದೆ ಅಂತೇಳಿ ನಾನಾ ಥರದ ಮಾತುಗಳು ಆಡ್ತಾರೆ. ಸಮಾಜದ ಮಾತುಗಳು ನನಗೆ ಇಷ್ಟ ಇಲ್ಲ. ಅದಕ್ಕೆ ಬಾ, ನೀನು ಕುದುರೆ ಮೇಲೆ ಬಾ, ನಾನು ನಡ್ಕೊಂಡು ಬರ್ತೀನಿ. ಆಗ ಸುಬಾನ ನೋಡ್ರಿ ಅತ್ತಿಗೆಮ್ಮನ್ನ ಕುದುರೆ ಮೇಲೆ ಕೂರಿಸ್ಕೊಂಡು ಕುದುರೆ ಲಗಾಮ ಕೈಲಿ ಹಿಡ್ಕೊಂಡು ದಾರಿ ನಡೆಯುತ್ತಾ 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 ಬಂಡೀಪುರಿ ಪಟ್ಟಣಕ್ಕ ಬಂದ. ಬಂಡೀಪುರಿ ಪಟ್ಟಣಕ್ಕೆ ಬಂದ ಶಿಲಾವತಿ, ಬಹಳ ದಿವಸಕ್ಕ ಮೈದುನ ನನ್ನ ತೌರೂರಿಗೆ ಬಂದಿದ್ದಾನೆ ಅಂತೇಳಿ ಅವಳೆ ಕೈ ಮುಟ್ಟಿ ಪಂಚಾಮೃತ ಅಡಿಗೆ ಮಾಡಿದ್ಲು. ಅತ್ತಿಗೆಮ್ಮ ಮಾಡಿದ ಊಟ ಅಡಿಗೆ ಹೊಟ್ಟೆ ತುಂಬ ಊಟ ಮಾಡ್ದ. ಅತ್ತಿಗೆ ಇನ್ ನಾನು ಊರಿಗೆ ಹೋಗಿ ಬರ್ತೇನೆ, ನಿನ್ನ ಗರ್ಭದಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಮಕ್ಕಳಾದಾಗ ನಮ್ಗೊಂದು ಕಾದ್ಗ ಬರಿ, ಒಂದು ಪತ್ರ ಬರಿ, ನಾನಾಗ್ಲಿ ಅಣ್ಣನಾಗ್ಲಿ ಬಂದು ನಿನ್ನ ತೊಟ್ಲಲ್ಲಿ ಬಣ್ಣ ಕರ್ಕೊಂಡು ಹೋಗ್ತೀವಿ ಅಂತ ಹೊಂಟ. ಸ್ವಲ್ಪ ಯಾಕಮ್ಮ, ಯಾಕಂದ್ರೆ ನೀನು ಕಡಿಬಿಡಿಯಾಗಿ ಬಂದೆ, ನನಗೆ ಬಿಟ್ಟೆ, ಏನು ಮೃಷ್ಟಾನ ಊಟ ಮಾಡ್ತೀನಿ ನೀವು ಹೊರಟೆ. ಹೌದಪ್ಪ, ಆದ್ರೆ ನನಗೆ ಬರೀಗಿಂದ ಕಲಿಸ್ಲಿಕ್ಕೆ ಯಾಕೋ ಮನಸ್ಸು ಬರ್ತಾ ಇಲ್ಲ. ಯಾಕಂದ್ರೆ ಹಿಂದೆ ನನ್ನ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಸಮಯದಲ್ಲಿ ನನ್ನ ವಿದ್ಯಾಬಲ ಜಾಣತನಕ್ಕೆ ಮೆಚ್ಚಿ ಗುರುಗಳು ಒಂದು ಕೀಲು ಕುದುರೆ ನನ್ನ ಕೊಟ್ಟಿದ್ರು. ಕೀಲು ಕುದುರೆ? ಆ ಕೀಲು ಕುದುರೆ ನಿನ್ನ ಕೊಡ್ತಿದ್ದೀನಿ ತಗೊಂಡು. ಅಲ್ಲ ಅತ್ತಿಗೆಮ್ಮ, ಇದು ಹುಲ್ಲು ತಿನ್ನುವ ಕುದುರೆಯಲ್ಲ, ನೀರು ಕುಡಿಯುವ ಕುದುರೆಯಲ್ಲ, ಈ ಕುದುರೆ ಮೇವು ತಿನ್ನಲ್ಲ, ಇದು ಪ್ರಿಂಗಿನ ಕುದುರೆ. ಈ ಕುದುರೆ ಮೇಲೆ ಕುಳಿತುಕೊಂಡು ಸವಾರಿ ಮಾಡೋದು ಹೇಗೆ ನೋಡು ಮೈದುನ, ಇದ್ರ ಕುದುರೆ ಬೆಲೆ ಮೇಲೆ ಕೂತ್ಕೊಂಡು ಸವಾರಿ ಮಾಡೋದು ಹೇಗೆ ಅಂದ್ರೆ, ಬಲದ ಸ್ಪ್ರಿಂಗು ಹೀಗೆ ಎಳೆದ ಸ್ಪ್ರಿಂಗಿಗೆ ಅಂದ್ರೆ ಎಳೆದ ಕಿವಿಗೆ ತಿರ್ಸ್ಬಿಟ್ರೆ ಅರ್ಥವಾಯ್ತು ಬಿಡಮ್ಮ. ಆಕಾಶ ಮಾರ್ಗ ಹೋಗ, ಬಲಗಡೆಯ ಸ್ಪ್ರಿಂಗ್ ಮೇಲೆ ಮಕ್ಕ ಮಾಡಿದ್ರೆ ಕುದುರೆ ಅಂತರ್ಮಾರ್ಗವಾಗಿ ಒಂದು ವಿಮಾನ ಹೋದಂತೆ ಹೋಗುತ್ತೆ. ಎಲ್ಲಿ ಇಳಿಬೇಕನ್ನುವ ಮನಸ್ಸಾಗುತ್ತೋ ಆಗ ಎಡಗಡೆ ಪ್ರಿಂಗ್ ಕೆಳಮಕ್ಕ ಮಾಡಿದ್ರೆ ಕುದುರೆ ಭೂಮಿಗೆ ಇಳಿತಾವ. ಆಯ್ತಮ್ಮ, ಆಗ ನೋಡ್ರಿ ಆ ಸುಬಾನ ಅತ್ತಿಗೆಮ್ಮ ಕೊಟ್ಟಂತ ಕುದುರೆ ಮೇಲೆ ಕುಳಿತುಕೊಂಡು ಊರಿಗೆ ದಾರಿಯ ಹಿಡದ ನೈಯ ಸಖ್ಯರಾಗೋಬ, ಊರಿಗೆ ದಾರಿಯ ಹಿಡದ ನೈಯ ಸಖ್ಯರಾಗೋಬ, ಅವನು ಊರಿಗೆ ಬಂದ ನೈಯ ಸಖ್ಯರಾಗೋಬ. ಸುಬಾನ್ ಮಹಾರಾಜ ಊರಿಗೆ ಬರುವಷ್ಟೊತ್ತಿಗೆ ಅಲ್ಲಿ ಒಂದು ಚಮತ್ಕಾರ ನಡೆದಿತ್ತು. ಹೊರದೇಶದಿಂದ ಹೊರ ರಾಜರು ಅಪಮಾನದ ಒಂದು ಪತ್ರವನ್ನು ಬರೆದಿದ್ರು. ಕೇಳುವುದು ಯಮಾನ ಸುಬಾನ, ನಿಮಗೆ ಕೊಡತಕ್ಕಂತ 12 ವರ್ಷದ ಕಪ್ಪು ಕಾಣಿಕೆ ನಾವು ಹಿಡಿದು ನಿಲ್ಲಿಸಿದ್ದೇವೆ. ನೀವು ವೀರಾದಿ ವೀರರಾದ್ರೆ ನಮ್ಮ ಊರಿಗೆ ಬಂದು ರಣರಂಗದಲ್ಲಿ ನಿಂತು ನಮ್ಮ ಜೊತೆ ಯುದ್ಧವನ್ನು ಮಾಡಿ ನಿಮಗೆ ಬರುವಂತ ಕಪ್ಪು ಎತ್ಕೊಂಡು ಹೋಗಬೇಕು, ಇಲ್ಲವಾದ್ರೆ ಹೇಡಿಗಳಾಗಿ ಬಾಳ್ಬೇಕು ಅಂತ ಒಂದು ಪತ್ರ ಬರೆದಿದ್ರು. ಆ ಪತ್ರವನ್ನು ನೋಡಿ ಅಣ್ಣನಾದಂತ ಉದಯಬಾನ ಚಿಂತೆ ಮಾಡ್ತಾ ಇದ್ದ. ಅವನ ತಮ್ಮ ಅಂತಾರ, ತಮ್ಮ ಅಣ್ಣ ಚಿಂತೆ ಮಾಡಬೇಡ, ಹೊರದೇಶಕ್ಕೆ ಬಿದ್ದಕ್ಕೆ ನಾನು ಹೋಗ್ತೇನೆ, 12,000 ದಂಡು ನನ್ನ ಬೆನ್ನಿಗೆ ಕಟ್ಟಿಕೊಂಡು ಹೊರದೇಶಕ್ಕೆ ಯುದ್ಧ ಮಾಡಕ್ಕೆ ನಾನು ಹೋಗ್ತೀನಿ. ಅರಮನೆಯ ದೇಕರಿಕೆ ನೋಡಿಕೊಂಡು ನಿನ್ನ ಅರಮನೆ ಕಡೆಗೆ ಇದ್ದು ಬಿಡು ಅಂಥೇಳಿ ಅಣ್ಣನಿಗೆ ತಮ್ಮ ಬುದ್ಧಿ ಹೇಳಿ ತಮ್ಮನಾದಂತ ಸುಬಾನ ಅವನು ಬಿದ್ದಕ್ಕ ನಡ ಈಗ ಒಂದು ಗೀತೆ ಇದ್ದು ಹೋಗ್ಬೇಕಾದ್ರೆ ಅಂತಾರೆ
ಆದ್ರೆ ನಾವು ಹುಡ್ತೇವೆ, ಎಲ್ಲೇ ಬೆಳಿತೇವೆ, ಎಲ್ಲೇ ನಾವು ಹೋಗ್ತೇವೆ, ಆದ್ರೆ ಇಲ್ಲಿ ತೋಟ ಇಲ್ಲದೆ, ಮನೆ ಇಲ್ಲದೆ, ದಾರಿ ಇಲ್ಲದೆ, ಎಲ್ಲಿ ನಮ್ಮ ಹೊಲ, ಎಲ್ಲಿ ನಮ್ಮ ಮನೆ ಅನ್ನೋ ಅಂತ ಮನದಲ್ಲಿ ಹೇಳ್ತಾರೆ. ಉದಯ ಸುಭಾ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಅಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಅಲ್ಲ, ನಾನು ನನ್ನದು ಎಲ್ಲಿದೆಯಲ್ಲ, ನಾನು ನನ್ನದು ಎಲ್ಲಿದೆಯಲ್ಲ, ನೀ ಹೋಗವಾದು ಗೊತ್ತೇ ಇಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಅಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಅಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀ ಹೋಗವಾದು ಗೊತ್ತೇ ಇಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಅಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಅಲ್ಲ, ದಾನ ಧರ್ಮ ಮೊದಲೇ ಇಲ್ಲ, ಗಳಸಿ ಗಳಸಿ ಇಟ್ಟಿದೆಯಲ್ಲ, ದಾನ ಧರ್ಮ ಮೊದಲೇ ಇಲ್ಲ, ಗಳಸಿ ಗಳಸಿ ಇಟ್ಟಿದೆಯಲ್ಲ, ಒದಗಿ ಬಂತು ಮರಣದ ಕಾಲ, ಒದಗಿ ಬಂತು ಮರಣದ ಕಾಲ, ನೀ ಹೋದ ಮ್ಯಾಲ ಇದೆಯರ ಪಾಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ, ನಾನು ನನ್ನದು ಎನ್ನುತ್ತಿದೆಯಲ್ಲ, ನಾನು ನನ್ನದು ಎನ್ನುತ್ತಿದೆಯಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ, ನರ ಜನ್ಮ ದೊಡ್ಡದೈತಿ ಪಾಪದೊಳು ಬಿದ್ದು ಸಾಯ್ತಿ, ನರ ಜನ್ಮ ದೊಡ್ಡದೈತಿ ಪಾಪದೊಳು ಬಿದ್ದು ಸಾಯ್ತಿ, ಹಗಲಿರಳು ದುಡ್ಡಿಗೆ ಸಾಯ್ತಿ, ಹಗಲಿರಳು ದುಡ್ಡಿಗೆ ಸಾಯ್ತಿ, ನೀ ಹೋಗುವಾಗ ಇನ್ನೇನು ಒಯ್ತಿ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಅಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಅಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಅಲ್ಲ, ಹಣವ ಬಾಳ ಗಳಿಸಿದೆ ಅಚ್ಚ ಸಾಯ ತನಕ ತಿನ್ನುತ್ತಿದ್ದನು ಚ, ಹಣವ ಬಾಳ ಗಳಿಸಿದ ಅಚ್ಚ ಸಾಯ ತನಕ ತಿನ್ನುತ್ತಿದ್ದನು ಚ, ಬಾಯಲ್ಲಿ ಮಾತ್ರ ಬೆಲ್ಲದ ಅಚ್ಚ, ಬಾಯಲ್ಲಿ ಮಾತ್ರ ಬೆಲ್ಲದ ಅಚ್ಚ, ಪರ ಉಪಕಾರ ಮಾಡಲಿಲ್ಲ ಅಚ್ಚ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತ ಸುಳ್ಳೇ ಎಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತ ಸುಳ್ಳೇ ಎಲ್ಲ, ಹುಟ್ಟಿದವರು ಉಳಿಯುವುದಿಲ್ಲ, ತಿರುಗಿ ತಿರುಗಿ ಬರುವುದಿಲ್ಲ, ಹುಟ್ಟಿದವರು ಉಳಿಯುವುದಿಲ್ಲ, ತಿರುಗಿ ತಿರುಗಿ ಬರುವುದಿಲ್ಲ, ಪಂಚಾಕ್ಷರಿ ಹೇಳಿದ ಕುಲ್ಲ, ಪಂಚಾಕ್ಷರಿ ಹೇಳಿದ ಕುಲ್ಲ, ಪರಶಿವನ ಮರತರ ಗತಿ ಯಾರಿಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತ ಸುಳ್ಳೇನಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತ ಸುಳ್ಳೇನಲ್ಲ, ನಾನು ನನ್ನದು ಎನ್ನುತ್ತಿದೆಯಲ್ಲ, ನಾನು ನನ್ನದು ಎನ್ನುತ್ತಿದೆಯಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತ ಸುಳ್ಳೇನಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತ ಸುಳ್ಳೇ ಎಲ್ಲ, ಮೆಚ್ಚಿ ಕುಂತ ಸುಳ್ಳೇ ಎಲ್ಲ. ಶೀಲಾವತಿ ತವರು ಮನೆಗೆ ಬಂದಿದ್ದಾಳೆ, ಆರು ತಿಂಗಳ ಗರ್ಭಿಣಿ, ಆರು ತಿಂಗಳಂದ್ರೆ ಏಳು ತಿಂಗಳು, ಏಳು ತಿಂಗಳಂದ್ರೆ ಎಂಟು ತಿಂಗಳು, ಎಂಟು ತಿಂಗಳಂದ್ರೆ ಒಂಬತ್ತು ತಿಂಗಳು, ಒಂಬತ್ತು ತಿಂಗಳ ನವಮಾಸ ತುಂಬಿದೆ ಶಿಲಾವತಿಗೆ, ತುಂಬಿದ ಗರ್ಭಿಣಿ. ಆ ತುಂಬಿದ ಗರ್ಭಿಣಿ ಶಿಲಾವತಿ ತನ್ನ ಗೆಳತಿರಿಗೆ ಅಂತಾಳೆ, ಅವ ಬರ್ಯವ್ವ ತಂಗೆಗಳರ್ಯ ತಡಿಯಲಾರೆ ತಾಳಲಾರೆ, ಜಮ ಜಮದ ಬೇನಿಯವ್ವ ಮತ್ತು ಕೆಳ್ರವ್ವ ನಂಗೆ ಶಿವಹಾರ ದೇವೋ. ಅಮ್ಮ ನಾ
ಹಾನಿಗ ತುಂಬಿದ ಗರ್ಭಿಣಿ, ಹೆರಿಗೆ ಆಗುವ ಸಮಯ, ಆದಷ್ಟು ಬೇಗ ಪಗಡಸಾಲ ಪೇಟೆಗೆ ಹೋಗಿ ಅಲ್ಲಿ ಸುಲಿಗಿತ್ತಿದ್ದಾಳಲ್ಲ ಸಂಗವನಿ ಕರ್ಕೊಂಬರಿ. ನನ್ನ ಕಷ್ಟ ನನಗೆ, ನನ್ನ ನನಗೆ ಹೋಗಿ ಸೂಲಗಿತ್ತಿ ಕರ್ಕೊಂಡು ಬರೀತಿ, ನೀ ಯಾಕೆ ನಗ್ತೀಯ? ಈಗ 12 ಗಂಟೆ ರಾತ್ರಿ ಆಗೈತಿ, ನಾವು ಯಾರಿಗಾರ ಕರೆದ್ರೆ, ಯಾರಿಗಾರ ಎಬ್ಸಿದ್ರೆ ಒಬ್ರು ಹೇಳಲ್ಲ, ಶಿಸ್ತಾಗಿ ಮಲಗಿರ್ತಾರೆ. ಮತ್ತೇನ್ ಮಾಡ್ಬೇಕು ಅಂತೀಯ? ಅಷ್ಟೆಲ್ಲ ದೂರ ಹೋಗೋದು ಬೇಡ, ನಮ್ ಪಕ್ಕದ ಮನೆ ನೀಲವ ಇದ್ದಾಳೆ ಇಲ್ಲೇ, ಇವಳು ಹೆರಿಗೆ ಬಡಿಸ್ತಾಳ. ನೋಡಮ್ಮ, ಅದು ನೀಲವನ ಕಾಲ ಅಲ್ಲ ಇದು, ಇದು ಇದು ಸುಬ್ಬವನ ಕಾಲ ಇದು. ಹೌದು, ನೀಲವನ ಕಾಲದಲ್ಲಿ ಒಂದು ಹೆರಿಗೆ ಆದ್ರೆ ಎರಡನೇ ಹೆರಿಗೆ ಬಹಳ ಸುಲಭ ಅಂತ. ಈಗ ಒಂದ್ ಹೆರಿಗೆ ಸುಲಭ ಆದ್ರೂ ಎರಡನೇ ಹೆರಿಗೆ ಬಹಳ ಕಷ್ಟ ಕಷ್ಟ ಅಂತೆ. ಹೌದು, ಅದಕ್ಕೆ ಪಗಡಸಾಲ ಪೇಟೆಗೆ ಹೋದ್ರೆ ಅಲ್ಲಿ ಸುಲಿಗಿತ್ತಿ ಸಂಘವಿದಾಳೆ, ಸಂಘ ಬಂದು ಸರಿ ಹೋಗುತ್ತೆ. ಹೌದು ಕಡೆ, ಈಗೆಲ್ಲ ಎಲ್ಲ ಕಡೆ ಒಂದು ವಾಹನ ಮಾಡಿದಾರೆ ಕಡೆ ಸರ್ಕಾರದವರು. ಏನೇ ಸರ್ಕಾರದವರು ಒಂದು ವಾಹನ ಮಾಡಿದ್ದಾರೆ, ಅದು 108. ಅದಕ್ಕೊಂದು ಮಿಸ್ ಕಾಲ್ ಕೊಡು, ಬಂದು ಹೋಗ್ಲಿ. ಅಲ್ಲಮ್ಮ, 108 ಮಿಸ್ ಕಾಲ್ ಕೊಡ್ಬೇಕಾ? ಅಂದ್ರೆ ಅದು ಬಂದ ಮೇಲೆ ಹೋಗಿದ್ದು ಬಂದಿದ್ದೆಲ್ಲ ದಂಡ ಕಟ್ಟಿ ಕಳಿಸಾಕ. ಅಲ್ಲ ಕಡೆ ಅದು ಎಲ್ಲರೂ ಕಷ್ಟ ಸುಖಕ್ಕೆ ಇರೋದಲ್ಲ ನೋಡಮ್ಮ. 108 ಸಮಸ್ಯೆ. ಹಾಗಾಗಿ ಸರ್ಕಾರದವ್ರು ಏನ್ ಮಾಡಿದಾರಂದ್ರೆ, ಹೆರಿಗೆ ಹೆಣ್ಣು ಮಕ್ಕಳಿಗೆ ಆಸ್ಪತ್ರೆ ಕರ್ಕೊಂಡು ಹೋಗಾಕ ಒಂದು ವಾಹನ ಮಾಡ್ಯಾರ. ಅದಕ್ಕೂ ಒಂದು ವಾಹನ ರೆಡಿ ಮಾಡ್ಯಾರ. ಜೆಎಸ್ವಿ ಅಂತ, ಜೆಸಿಪಿ. ಜೆಎಸ್ವಿ ಅಂದ್ರೆ ಜನನಿ ಸುರಕ್ಷಾ ವಾಹಿನಿ ಅಂತ. ಹಿಂಗ್ ಬಂದ್ಯಾ? ಜನನಿ ಸುರಕ್ಷಾ ವಾಹಿನಿ. ಹೆರಿಗೆ ಆಗೋ ಹೆಣ್ಮಕ್ಳಿಗೆ, ಗರ್ಭಿಣಿ ಹೆಣ್ಮಕ್ಳಿಗೆ ಆಸ್ಪತ್ರೆ ಕರ್ಕೊಂಡು ಹೋಗೋ ವಾಹನ. ಮನೆಯಿಂದ ಆಸ್ಪತ್ರೆ ಹೋಗೋದು, ಮತ್ತೆ ಹೆರಿಗೆ ಆದ್ಮೇಲೆ ಮನೆಗೆ ತಂದು ಬಿಡಕ್ ಒಂದು ವಾಹನ ಮಾಡ್ಯಾರ. ಅದಕ್ಕೂ ಒಂದು ವಾಹನ ಮಾಡ್ಯಾರ. ಏ, ಇಲ್ಲಿ ಓಡಾಡ್ತೈತಲ್ಲೇ ನಗು ಮಗು ನಗು ಮಗು. ಓ, ಮನೆ ಕ್ರಾಸ್ ಆಗಿ ನೋಡಿದೆ ನಾನು, ಅದ್ರ ಬೋರ್ಡ್ ಇತ್ತು ನಗು ಮಗು ನಗು ಮಗು, ತಾಯಿ ಮಗು ತಾಯಿ ಮಗು, ನಗು ನಗ್ತಾ ಮನೆ ಹೋಗು. ನೋಡಮ್ಮ, ಚಂದವಾಗಿರ್ಲಿ ಅಂತ ಅವರಿಗೆಲ್ಲ ತೊಂದರೆ ಕೊಡೋದು ಬೇಡ. ಈಗ ಇಲ್ಲೇ ಸೂಲಿಗಿತ್ತಿ ಸಂಘವಿದಾಳ, ಸಂಘವನಿ ನಾಲ್ಕು ಮಂದಿ ಸಖಿಯರು ಸೂಲಿಗಿತ್ತಿ ಸಂಘವನ ಕರೀಲಿಕ್ಕೆ ಹೋಗ್ಬೇಕಾದ್ರಂತಾರೆ. ನಾಲ್ಕು ಮಂದಿ ಸಖಿಯರು 4 ಸೈಕಲ್ ತಗೊಂಡು ಸಂಘವನ ಮನೆಗೆ ಹೋಗ್ಬೇಕಾರಂತಾರೆ. ಎಲ್ಲವರು ಹತ್ಯಾರಪ್ಪ ಸೈಕಲ್ಲ, ಒಳ್ಳೆ ಸೈಕಲ್ಲ, ಮನೆಗೆ ಹೋದಾರ ಗಂಜಿ ಗೋಪಿಲ್ಲ, ಮನೆಗೆ ಹೋದಾರ ಗಂಜಿ ಗೋಪಿಲ್ಲ. ಸಣ್ಣ ಸಣ್ಣ ಹುಡುಗರಿಗೆಲ್ಲ ಜಾರಿ ಬೀಡಿ, ಅವರಿಗೆ ಸಿಗರೇಟ್ ಬೀಡಿ, ನನಗೆ ಗೀಡೇ ಬೀಡಿ, ಇವನಿಗೆ ಕೋರೆ ಬೀಡಿ. ವಯಸ್ಸಾದ ಮುದುಕರಿಗೆಲ್ಲ ನಶೆ ಕೊಡಿ, ವಯಸ್ಸಾದ ಮುದುಕರಿಗೆಲ್ಲ ನಶೆ ಕೊಡಿ. ಸಣ್ಣ ಸಣ್ಣ ಹುಡುಗರಿಗೆಲ್ಲ ಕೋಟು ಶರ್ಟು, ಅವರಿಗೆ ಕಾಲಾಗ ಬೂಟು, ನನಗೂ ಕಾಲಾಗ ಬೂಟು, ನಿಮಗೂ ಕಾಲಾಗ ಬೂಟು, ನಿನಗ ಒಂದು ಕಾಲಿಗೆ ಬೂಟು. ಕೈ ಒಳಗ ತಪ್ಪೋದಿಲ್ಲ ಬೀಡಿ ಸಿಗರೇಟ್, ಕೈ ಒಳಗ ತಪ್ಪೋದಿಲ್ಲ ಬೀಡಿ ಸಿಗರೇಟ್. ಮಾರಿಗೆ ಹುಡುಗರ ಪೈಕಿ ಒಳ್ಳೆ ಖಾರ ಪಪ್ಪಿಟ್ಟು, ನಂದು ಡಬ್ಬಲ್ ಕಟ್ಟು, ನಂದು ಸಿಜ್ಜರ್ ಕಟ್ಟು, ಅವನು ಡಬ್ಬಲ್ ಕಟ್ಟು, ಅದನ್ನು ಬೋಳತಲೆ ಕಟ್ಟು. ಜೋಡಿಲೆ ಕೂತು ಆಡ್ತಾರಪ್ಪ ಈಸ್ ಪಟ್ಟು, ಜೋಡಿಲೆ ಕೂತು ಆಡ್ತಾರಪ್ಪ ಈಸ್ ಪಟ್ಟು, ಜೋಡಿಲೆ ಕೂತು ಆಡ್ತಾರಪ್ಪ ಈಸ್ ಪಟ್ಟು. ಒಳ್ಳೆ ಹೋಟೆಲ್ ಮನೆಗೆ ಹೋಗಿ ತಿಂತಾರ ದೋಸೆ ಉಪ್ಪಿಟ್ಟು, ಚಹದ ಅಂಗಡಿಯಾಗ ಹೋಗಿ ತಿಂತಾರ ದೋಸೆ ಉಪ್ಪಿಟ್ಟು, ದುಡ್ಡು ಇರೋ ತನಕ ದೋಸೆ ಉಪ್ಪಿಟ್ಟು, ಒಳ್ಳೆ ಖಾರ ಉಪ್ಪಿಟ್ಟು, ಒಳ್ಳೆ ಬಜ್ಜಿ ಉಪ್ಪಿಟ್ಟು, ನನಗೆ ಹಲವ ಉಪ್ಪಿಟ್ಟು, ಇವನಿಗೆ ಬರೆ ಪ್ಲೇಟು. ದುಡ್ಡೆಲ್ಲ ತೀರದ ಮ್ಯಾಲ ದೊಣ್ಣಿ ಪೆಟ್ಟು, ದುಡ್ಡೆಲ್ಲ ತೀರದ ಮ್ಯಾಲ ದೊಣ್ಣಿ ಪೆಟ್ಟು. ದೊಡ್ಡ ದೊಡ್ಡ ಸೌಕರ್ಯಗೆಲ್ಲ ಮೋಟಾರ್ ಬಾಡಿಗೆ, ಕಾರಿನ ಬಾಡಿಗೆ, ಅವರಿಗೆ ರೈಲಿನ ಬಾಡಿಗೆ, ಕಾರಿನ ಬಾಡಿಗೆ. ನಮ್ಮ ನಿಮ್ಮಂತ ಬಡವರಿಗೆಲ್ಲ ಕಾಲು ನೆಡಿಗೆ, ನಮ್ಮ ನಿಮ್ಮಂತ ಬಡವರಿಗೆಲ್ಲ ಕಾಲು ನೆಡಿಗೆ. ವಕೀಲ 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 ವಕೀಲರ ಹೆಂಡರ ಕೈಯ ಗೊಂಕಿ ಸರಗಿ, ಒಲ್ಲ ಗೊಂಕಿ ಸರಗಿ, ಒಲ್ಲ ಹಿತ್ತಾಳೆ ಸರಗಿ, ಫ್ಯಾಷನ್ ರೋಡ್ ಗೋಡ ಸರಗಿ. ಬಡವರ ಮನೆಯಾಗಿಲ್ಲ ಕುಡಿಯ ಕಚೇರಿಗೆ, ಬಡವರ ಮನೆಯಾಗಿಲ್ಲ ಕುಡಿಯ ಕಚೇರಿಗೆ. ಬಡತನ ಬಂಧನ ಪಡೆವ್ಯಾರು ಬೀಡೋದಿಲ್ಲ, ನಾವು ಬೀಡೋದಿಲ್ಲ, ಇವರು ಬೀಡೋದಿಲ್ಲ, ಇವರು
ಬೀಳೋದಿಲ್ಲ. ಕುಡುಗುಲು ಹಿಡಿದು ಕೊಯ್ಲಿಯವರು ಮಾಡುವುದಿಲ್ಲ. ಕುಡುಗುಲು ಹಿಡಿದು ಕೊಯ್ಲಿಯವರು ಮಾಡುವುದಿಲ್ಲ. ಸೋಕಿ ಮಾಡೋ ಸಾಲಕ್ಕೆಲ್ಲ ಆಸ್ತಿ ಬರ್ಕೊಟ್ಟು ಒಳ್ಳೆ ಗದ್ದೆ ಬರ್ಕೊಟ್ಟು ನಾನು ಕೋಟ ಬರ್ಕೊಟ್ಟು ಇವನು ಪಾಠ ಬರ್ಕೊಟ್ಟು ಇವನು ಒಡ್ಡಮೆ ಬರ್ಕೊಟ್ಟು ಹೇಳ್ದಂಗ ಹೋಗ್ತಾರಪ್ಪ ಊರ್ ಬಿಟ್ಟು ಹೇಳ್ದಂಗ ಹೋಗ್ತಾರಪ್ಪ ಊರ್ ಬಿಟ್ಟು. ತಂಗಿ, 63 ಕೇರಿ 33 ಬಜಾರ್ ದಾಟಿ ಸಂಘವನ ಮನೆಗೆ ಬಂದಿದ್ದೀವಿ. ಎಲ್ಲರಿಗೂ ಇರ್ಲಿ, ಈ ಸಂಘವನ ಮನೆಗೆ ಬಂದಿದ್ದೀವಿ. ಸಂಘವನಿ ಕರಿ, ಒಳಗಿದ್ರೆ ಕರ ತಕ್ಷಣ ಹೊರಗೆ ಬರ್ತಾಳೆ. ಎಲ್ಲಾರು ಡ್ಯೂಟಿ ಮೇಲೆ ಕೆಲಸದ ಮೇಲೆ ಹೋದ್ರೆ ಸ್ವಲ್ಪ ಕಾಯ್ಬೇಕಾಗ. ಸುಲಿಗಿತಿ ಸಂಗಮನವರೇ, ಯಾರಮ್ಮ ನೀವು? ನಾವಮ್ಮ, ನೀವು ಮಾರಳಿ ಕೈಗಳಿಗೆ ಕೆಲಸ ಮಾಡುವಂತ ಭಾನೇಶ್ವರು, ಅಡಿಗೆ ಮಾಡೋ ಜನ. ಅಡಿಗೆ ಮಾಡೋ ಭಾನೇಶ್ವರು ಅವ್ರ ಸಖಿಯರು, ಗೆಳತಿಯರು. ಓ, ಮಾರಣಿ ಕೈಯಲ್ಲಿ ಕೆಲಸ ಮಾಡುವಂತ ಸಖಿಯರು ಅಲ್ಲಮ್ಮ. ಅಪರಾತ್ರಿ ವೇಳೆ ಆಗಿದೆ ಇಷ್ಟೊತ್ತಿಗೆ ನಮ್ಮನೆಗೆ? ನಿಮ್ಮನೆಗೆ ನಂಗೆ ಹೇಳಕ್ ಒಂಥರ. ಯಾಕೆ? ಆದ್ರೂ ಹೇಳ್ತೀನಿ. ಯಾಕೆ? ನಮ್ಮ ಅಮ್ಮ ಜೋರಿಗೆ, ನಮ್ಮ ಅಮ್ಮ ಜೋರಿಗೆ ಅದಾಗೈತ. ಏನದಾಗೈತಿ? ನಮ್ಮ ಅಮ್ಮ ಜೋರಿಗೆ ಅದಾಗೈತಾ? ನೀವು ಬಂದು ಇದು ಮಾಡ್ಬೇಕಂತೆ. ಹೌದು, ಈ ತರ ಮಾತಾಡಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲಮ್ಮ. ಅಂದ್ರೆ ನಿಮ್ಗೆಲ್ಲ ಬಿಡಿಸಿ ಹೇಳ್ಬೇಕೇನವ? ಹೌದು ನೋಡವ್ವ, ನಮ್ಮ ಅಮ್ಮ ಜೋರಿಗೆ ಹೆರಿಗೆನೂ ಆಗೈತಿ. ಹೆರಿಗೆನೂ ಶುರು ಆಗೈತಿ. ನೀವು ಬಂದು ಹೆರಿಗೆ ಮಾಡಿಸ್ಬೇಕು. ಅಯ್ಯೋ ದೇವ್ರೆ, ಇವತ್ತೇ ಬರ್ಬೇಕಾ? ಹೌದಾ? ನೋಡಮ್ಮ, ಅದು ಭಾರಿ ನಿಧಾನ. ಯಾಕಂದ್ರೆ ಇವತ್ತು ಬೇರೆ ಕಡೆ ಒಂದು ಹೆರಿಗೆ ಇತ್ತು. ಹೌದಾ? ಒಂದು ಹೆರಿಗೆ ಕೇಸ್ ಇತ್ತು, ಕರ್ಕೊಂಡು ಸಾಗರಕ್ಕೆ ಹೋಗಿದ್ದೆ. ಅಲ್ಲಿ ಹೆರಿಗೆ ಆಗೋ ಸ್ವಲ್ಪ ತಡ ಆತ, ಮನೆ ಬರೋದು ಸ್ವಲ್ಪ ತಡ ಆತು. ಈಗ ದಣೆ ಬಂದು ಸ್ನಾನ ಮಾಡಿ ಊಟ ಮಾಡಿ ಮಲಗಿದ್ದೆ, ಅಷ್ಟೊತ್ತಿಗೆ ನೀವು ಬಂದ್ರಿ ಕರೆಯ. ಹೌದಾ? ಹೋಗಿ ಮಹಾರಾಣಿ ಹೇಳ್ರಿ, ಸೂಲಿಗಿತ್ತಿ ಸಂಘವ ಬಹಳ ಸುಸ್ತಾಗ್ಯಾಳಂತ, ಇವತ್ತು ಬರಕಾಗಲ್ಲಂತ, ನಾಳೆ ಬಂದು ಹೆರಿಗೆ ಮಾಡಿಸ್ಕೊಡ್ತಾರಂತ. ಸೂಲಿಗಿತ್ತಿ ಸಂಘವ ಬರೋ ಮಟ್ಟ ಸ್ವಲ್ಪ ಗಟ್ಟಿ ಹಿಡ್ಕೋಬೇಕು ಅಂತ ನಿಮ್ಮ ಅಮ್ಮರಿಗೆ ಹೇಳು. ಒಂದು ಚಿನ್ನಿಕ ಅಂದ್ರೆ ಗಪ್ಪನ ಹಿಂಗ ಹಿಡ್ಕೋಬಹುದು, ದೊಡ್ಡ ಚಿನ್ನಿಕ ಅಂದ್ರೆ ಹಿಂಗ ಹಿಡ್ಕೋಬಹುದು, ಇಲ್ಲ ಮಗೆ ಸೌತೆಕ ಅಂದ್ರೆ ಗಪ್ಪನ ಹಿಂಗ ಹಿಡ್ಕೋಬಹುದು. ಹೆರಿಗೂ ಹಂಗೆಲ್ಲ ಹಿಡಿಯಕ್ ಆಗ್ತಿದ್ದಾರೆ ಇಲ್ಲ? ಅದಕ್ಕೆ ತುಂಬಾ ಎಮರ್ಜೆನ್ಸಿ, ಭಾರಿ ಅರ್ಜೆಂಟು, ತುಂಬಾ ಅರ್ಜೆಂಟು, ಬೇಗ ಬಂದು ಹೆರಿಗೆ ಮಾಡಿಸ್ಲೇಬೇಕು. ಮಾಡ್ದಿದ್ರೆ ತೊಂದರೆ ಆಗ್ತೈತಿ, ನೀವ್ ಅದಕ್ಕೆಲ್ಲ ತಮಾಷೆ ಮಾಡಬಾರ್ದು, ಬೇಗ ಬರ್ಬೇಕು. ಆಯ್ತಮ್ಮ, ನನಗೆ ಜೋಪಾನವಾಗಿ ಕರ್ಕೊಂಡು ಹೋಗ್ಬೇಕು, ಮತ್ ಜೋಪಾನ ತಂದು ಬಿಡಬೇಕು. ನಾನು ಡಬ್ಬಲ್, ರಾತ್ರಿ ಆದ್ಮೇಲೆ ವಯಸ್ಸಾಗೈತಲ್ಲ, ಕಣ್ಣು ಕಾಣೋದಿಲ್ಲ. ನಾನು ಸೈಕಲ್ ಡಬ್ಬಲ್ ಕ್ಯಾರಿಯರೇ ತಿಂದೆ, ಆರಾಮ ಸೈಕಲ್. ತಂಗೆ ಈಗ ತಂದನ ತಾನು ಓ ತರತೀನಿ ಹೂವ ತರ್ತೀನಿ ತುರಬಿಗೆ, ಹೂವ ತರ್ತೀನಿ ತುರಬಿಗೆ, ಹೂವ ತರ್ತೀನಿ ತುರಬೇಗೆ ಎಲೆ ಎಣ್ಣೆ, ಹೂವ ತರ್ತೀನಿ ತುರಬೇಗೆ ಎಲೆ ಎಣ್ಣೆ, ಬಲಗೈಗೆ ತಾನಂತನು ಬಳಿಯ ತರ್ತೀನಿ ಬಲಗೈಗೆ. ಜಾತ್ರೆ
ಹೊರಗೆ ಹೋಗ್ತೇನೆ ಅಂತ ರಾತ್ರಿ ಎದ್ದೋಳು ದೋತ್ರಾಬು ತುಂಬ ಕರಿಗಡಬ ತನಂದನು ದೋತ್ರಾಬು ತುಂಬ ಕರಿಗಡಬ ರಾತ್ರಿಗೆ ಹೋಗ್ತೇನೆ ಅಂತ ರಾತ್ರಿ ಎದ್ದೋಳು ದೋತ್ರಾಬು ತುಂಬ ಕರಿಗಡಬ ತನಂದನು ದೋತ್ರಾಬು ತುಂಬ ಕರಿಗಡಬ ದೋತ್ರಾದು ತುಂಬ ಕರಿಗಡಬ ಕಂಬಿಕೊಂಡು ದೋತ್ರಾದು ತುಂಬ ಕರಿಗಡಬ ಕಂಬಿಕೊಂಡು ಜಾತ್ರೆ ನೋಡ್ತಾಳೆ ಗೆಳೆಯನ ತನಂದನು ಜಾತ್ರೆ ನೋಡ್ತಾಳೆ ಗೆಳೆಯನ ತಂದನ ತಂದನ ತಾನು ತಂದನ ತಂದನ ತಾನು ತಂದನ ತಂದನ ತಾನು ತಾನು ತಂದನು ತಂದನ ತಂದನ ತಾನು ತಾನು ಏ ತಂದನ ತಂದನ ತಾನು ತಂದನ ತಂದನ ತಾನು ತಂದನ ತಂದನ ತಾನು ತಾನು ತಂದನ ತಂದನ ತಾನು ತಾನು ಕೊಂಡು ಗೆಳತಿಯ ಗೆಳೆಯ ಬರಲಿಲ್ಲ ಗೆಳತಿಯ ಗೆಳೆಯ ಬರಲಿಲ್ಲ ಗೆಳತಿ ಹೋಳಾಗೆ ಮಾಡಿ ಎಣಿಸಿಕೊಂಡು ಗೆಳತಿಯ ಗೆಳೆಯ ಬರಲಿಲ್ಲ ತನಂದನು ಗೆಳತಿಯ ಗೆಳೆಯ ಬರಲಿಲ್ಲ ಗೆಳತಿಯ ಗೆಳೆಯ ಬರಲಿಲ್ಲ ಹುಡುಗಿ ಗೆಳತಿಯ ಗೆಳೆಯ ಬರಲಿಲ್ಲ ಹುಡುಗಿ ಮರದಾಗೆ ಮರಿಗೆ ಅಳುತ್ತಾಳ ತನಂದನು ಮರದಾಗೆ ಮರಿಗೆ ಅಳುತ್ತಾಳೋ ತಂದನ ತಂದನ ತಾನು ತಂದನ ತಂದನ ತಾನು ತಂದನ ತಂದನ ತಾನು ತಾನು ತಂದನು ತಂದನ ತಾನು ತಾನು ಏ ತಂದನ ತಂದನ ತಾನು ತಂದನ ತಂದನ ತಾನು ತಂದನ ತಂದನು ತಾನು ತಾನು ತಂದನು ತಂದನು ತಾನು ತಾನು ಕರ್ಕೊಂಡು ಹುಡುಗಿ ಜಾತ್ರೆಗೆ ಹೋದ ಹುರುಗಡ್ಲೆ ಬೆಲ್ಲ ಉಡಿ ಒಳಗೆ ಹುರುಗಡ್ಲೆ ಬೆಲ್ಲ ಉಡಿ ಒಳಗೆ ಹುಡುಗಿನ ಕರ್ಕೊಂಡು ಹುಡುಗ ಜಾತ್ರೆಗೆ ಹೋದ ಹುರುಗಡ್ಲೆ ಬೆಲ್ಲ ಉಡಿ ಒಳಗೆ ಹುರುಗಡ್ಲೆ ಬೆಲ್ಲ ಉಡಿ ಒಳಗೆ ಹುರುಗಡ್ಲೆ ಬೆಲ್ಲ ಉಡಿ ಒಳಗೆ ತುಂಬಿಕೊಂಡು ಹುರುಗಡ್ಲೆ ಬೆಲ್ಲ ಉಡಿ ಒಳಗೆ ತುಂಬಿಕೊಂಡು ಜಾತ್ರೆ ನೋಡ್ತಾಳೆ ಗೆಳೆಯನ ತನಂದನು ಜಾತ್ರ ನೋಡ್ತಾಳೆ ಗೆಳೆಯನ ತಂದನ ತಂದನ ತಾನು ತಂದನ ತಂದನ ತಾನು ತಂದನ ತಂದನ ತಾನು ತಾನು ತಂದನ ತಂದನ ತಾನು ತಾನು ಏ ತಂದನ ತಂದನ ತಾನು ತಂದನ ತಂದನ ತಾನು ತಂದನು ತಂದನು ತಾನು ತಾನು ತಂದನು ತಂದನು ತಾನು ತಾನು ತಮಾಷೆ ಮಾಡ್ತಾ ಮಾತಾಡ್ತಾ ಬಂದ್ರೆ ದಾರಿ ಬೇಗ ಸಾಕ್ತೈತೆ. ಬಂದೇ ಬಿಟ್ವಿ. ಸರಿ ಸರಿ, ಬಂದಿದ್ದೇ ಗೊತ್ತಾಗಿಲ್ಲ ನೋಡೋ. ಸೂಲಿಗಿ ತಮ್ಮನ ಮನೆಗೆ ಸೂಲಿಗಿತ್ತಿ ಸಂಗವ ಅರಮನೆಗೆ ಬಂದ ಕೂಡಲೇ ತುಂಬಿದ ಗರ್ಭಿಣಿಯಾಗಿರ್ತಕ್ಕಂಥ ಶೀಲಾವತಿ ಅಂತ ತಡಿಯಲಾರಿ ಬೇನೆಗಳನ ಬೇನೆಗಳನ ನಡುವಿನ ಸೋಲಗಳ ತಡಿಯಲಾರಿ ಬೇನೆಗಳನ ನಡುವಿನ ಸೋಲಗಳ ಕೈಕಲರತ ಬೆನ್ನ ಬಿಗತ ಕೈಕಲರತ ಹೊಡೆಯುವ ನರಗಳನ ತಡಿಯಲಾರಿ ಬೇನೆಗಳನ ಬೇನೆಗಳನ ನಡುವಿನ ಸೋಲಗಳ ಹೆಣ್ಣು ಜನ್ಮ ಸೌಖ್ಯವಲ್ಲ ಹೆಣ್ಣು ಜನ್ಮ ಸೌಖ್ಯವಲ್ಲ ನಿನ್ನನ್ನು ಭಜಿಸುವೆನ ತಡಿಯಲಾರಿ ಬೇನೆಗಳನ ಬೇನೆಗಳನ ನಡುವಿನ ಸೂಲಗಳ ಆ ಓಮ ಸೂಲಗಿತ್ತಿ ನಾನು ತುಂಬಿದ ಗರ್ಭಿಣಿ ತಾಯಿಲ್ಲದ ತಬ್ಬಲೇಣ ಮಗಳು ನನ್ನ ಪಾಲಿಗೆ ನೀನೇ ಒಂದು ತಾಯಿದ್ದ ಹಾಗೆ ನನಗೆ ನೀನು ಸುಖವಾಗಿ ಹೆರಿಗೆ ಮಾಡಿಸಿದ್ರೆ ಜರಿ ಪಿತಾಂಬರ ಸೀರೆ ತಂದು ಉಡಿಸ್ತೀನಿ ನೀನು ಹೆರಿಗೆ ಮಾಡಿ ಮನೆಗೆ ಹೋಗ್ಬೇಕಾದ್ರೆ ಮುತ್ತು ರತ್ನ ನೀನು ಉಡಿದುಂಬಿ ಕಳಿಸ್ತೀನಿ ತಾಯಿ ನೀನು ಹೆದರಬೇಡ ಜಾಣದ ಪರಿಸ್ಥಿತಿಗ ಸೂಲಗಿದ್ದ ಸಂಘವ ನಾನು ಬಂದಾಗ ನೀನು ಹೆದರುವ ಅವಶ್ಯಕತೆ ಇಲ್ಲ ನೀನು ಮೇಲೆ ಮೇಲೆ ಬೇಲೆಯನ್ನು ಕೊಡ್ತಾ ಬಾ ನಾನು ನಿಧಾನವಾಗಿ ತಮಾಷೆ ಮಾಡ್ತಾ ಮಾತಾಡಿಸ್ತಾ ಒಳ್ಳೆ ರೀತಿ ಹೆರಿಗೆ ಮಾಡ್ತೀನಿ ಹೆದರಬೇಡ
ನಾನು ನೋಡು ನೀ ನೋಡನ್ನಷ್ಟೊತ್ತಿಗೆ ಆ ಶೀಲಾವತಿ ಗರ್ಭದಲ್ಲಿ ಗಂಡ ಮಗನ ಜನಿಸಿರುವಂತ ಬಾಲಕ ಹೇಗಿದ್ದ? ಸೂರ್ಯನಿಗೆ ಸಮನಾಗಿ ಚಂದ್ರನಿಗೆ ಸಮನಾಗಿ ಅಷ್ಟೊಂದು ಮುದ್ದಾಗಿತ್ತು ಆ ಮಗು. ಆ ಮಗವನ್ನ ನೋಡಿ ಆ ಸಿಕ್ಕರಂತಾರೆ, ಸೂರ್ಯನ ಸಮ ನಾಗ ಬಾಲ, ಸೂರ್ಯನ ಸಮ ನಾಗ ಬಾಲ, ಏನ ರೂಪವೈ ತುಟಿಯ ಸಣ್ಣ ನೋಡಿರಮ್ಮ, ಕುಟಿಯ ಸಣ್ಣ ನೋಡಿರಮ್ಮ, ನಕರೊಮ್ಮೆ ರತ್ನವಮ್ಮ, ನಕರೊಮ್ಮೆ ರತ್ನವಮ್ಮ, ಸೂರ್ಯನ ಸಮ ನಾಗಬಾಲ ಏನ ರೂಪವೈ. ಶೀಲಾವತಿ ಗರ್ಭದಲ್ಲಿ ಸುಂದರವಾದ ಮಗುವಾಗಿದೆ. ಆ ಮಗುವಿಗೆ ಸಖ್ಯರು ವರ್ಣನೆ ಮಾಡ್ತಿದ್ದಾರೆ. ಆಗ ಸೂಲಗಿತ್ತಿ ಅಂತಳಮ್ಮ, ಮಗುವಿಗೆ ವರ್ಣನೆ ಸಾಕು, ಚಿನ್ನ ಚೂರಿ ತಂದು ಕೊಡಿ, ಹೊಕ್ಕಳ ಬಳಿ ಬಿಡಿಸ್ತೀನಿ ಅಂತ ಹೇಳಿ ಹುಟ್ಟಿದ ಮಗುವಿನ ಹೊಕ್ಕಳ ಬಳಿಯನ್ನು ಬಿಡಿಸಿ ಎಣ್ಣೆ ಬೆಣ್ಣಿನ ಹಚ್ಚಿ ತಣ್ಣೀರು ಬಿಸಿನೀರು ಬೆರಕೆ ಮಾಡಿ ತಾಯಿ ಮಕ್ಕಳಿಗೆ ಇಬ್ಬರಿಗೂ ಸ್ನಾನ ಮಾಡಿಸಿ ಆ ಮಗವನ್ನು ತಂದು ತಾಯಿ ಪಕ್ಕದಲ್ಲಿ ಒಂದು ಮರದಲ್ಲಿ ಮಲಿಸಿದ್ರು. ಮಗು ಹುಟ್ಟಿದ 5 ದಿವಸಕ್ಕೆ 5 ದಿವಸ ಮಾಡಿದ್ರು, 9ನೇ ದಿವಸ ಕಿರಲ್ ಪ್ರಸ್ತವನ ಮಾಡಿದ್ರು, 13ನೇ ದಿನಕ್ಕೆ ಸರಿಯಾಗಿ ಮಗುವಿಗೆ ನಾಮಕರಣ ಇಟ್ಕೊಂಡ್ರು. ತೊಟ್ಲ ಶಾಸ್ತ್ರ ಇಟ್ಕೊಂಡು ಅರಮನೆ ಅಲಂಕಾರ ಮಾಡಿ ಅರಮನೆ ಪಡಸಾಲಿಯಲ್ಲಿ ಬೆಳ್ಳಿ ತೊಟ್ಲವನ್ನು ಕಟ್ಟಿ ತೊಟ್ಟಿಲಲ್ಲಿ ಆ ಮಗುವನ್ನು ಮಲಿಸಿದ್ರು. ಈಗ ಹೆಸರಿಡ್ಲಿಕ್ಕೆ ಹೆಣ್ಮಕ್ಳು ಬೇಕು, 5 ಜಾತಿ ಮುತ್ತಿದ ಹೆಣ್ಮಕ್ಳು ಬಂದಿದ್ರು ಅಲ್ಲಿ. ಆ ಹೆಣ್ಮಕ್ಳು ಒಬ್ಬರಿಗೊಬ್ರು ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ತಂಗಿ ನಮಸ್ಕಾರ. ನಮಸ್ಕಾರ. ನಿಮ್ದು ಯಾವ ಮತ? ನಾವು ರೀ. ನೀವಂದ್ರೆ ಯಾರು? ನಾವೆಲ್ಲ ಬಂದೇವಲ್ರಿ. ಅಲ್ಲಮ್ಮ ನೀವು ಯಾರು, ನಿಮ್ಮ ಮತ ಯಾವುದು? ನಾವು ಇಡಿಗರು. ಇಡಿಗರು? ಇಡಿಗರು. ನಿಮ್ಮ ಹೆಸರು? ಸುಮಿತ್ರ. ಹೌದಾ? ನಮ್ಮ ಅಪ್ಪಟ್ಟಿದ್ ಪವಿತ್ರ. ಓಹೋ, ಇರ್ಲಿ. ಅಂದ್ರೆ ಪ್ರೀತಿಗೆ ಅವ್ ಒಂದಿಟ್ಟೈತೆ. ಈಗ ನನ್ ಗಂಡ ಒಂದ್ ಕರಿತೈತೆ. ಏನ? ನೇತ್ರ. ಭಾರಿ ಹೆಸರು ನಂಗೆ. ಹೌದೌದು, ನಂಗೆ ಭಾರಿ ಹೆಸರು. ಇರ್ಲಿ, ಈಗ ಬಂದಿದ್ದೀರಿ, ಮಗುವಿಗೆ ನಾಮಕರಣ ಮುಗಿಸ್ಕೊಂಡು ಹಾಗೆ ಹೋಗ್ಬೇಡಿ, ಊಟ ಮಾಡ್ಕೊಂಡು ಹೋಗ್ರಿ. ಆಯ್ತು ಸರಿ. ನಮ್ಮ ಪರಿಚಯ, ನಮ್ಮ ಹೆಸರೆಲ್ಲ ಕೇಳಿದ್ರೆ ಅಂದ್ರೆ ತಮ್ದು ಯಾವ ಜಾತಿ, ತಮ್ದು ಮತ ಯಾವುದು, ನಿಮ್ಮ ಹೆಸರೇನು? ನಮ್ ಜಾತಿ? ಹೌದೌದು. ನೋಡಿದ್ರೆ ಗೊತ್ತಾಗಲ್ಲ, ಹೆಣ್ಣು ಜಾತಿ ಅಲ್ಲ. ಸೀರೆ ಬಿಟ್ಟಿದ್ ಗೊತ್ತಾಗುತ್ತೆ ಹೆಣ್ಣು ಅಂತ. ನಿಮ್ ಹೆಸರು? ಹೆಸರು ಈ ವರ್ಷ ಹಾಕಿದ್ವಿ, ಮಳೆ ಜಾಸ್ತಿ ಆಗ್ಬಿಡ್ತು ನೋಡ್ರಿ, ಹೆಸರು ಪೂರ್ತಿ ಹೋಗ್ಬಿಡ್ತು. ಹಾಗ ಸ್ವಲ್ಪ ಉದ್ದ ಹಾಕಿ. ಉದ್ದು ಅಲ್ಲ, ಇನ್ನು ಮುಂದೆ ಉದ್ದ ಹಾಕೋದು ಬೇಡ, ಹೆಸರು ಹಾಕೋದು ಬೇಡ. ಇಷ್ಟು ಉದ್ದುದ್ದ ಬೆಳಿತಾವಲ್ಲ ಹಲಸಂದಿ ಕಾಳು, ದೊಡ್ಡ ದೊಡ್ಡ ಬಳ್ಳಿ, ಅದು ಹಾಕ್ರಿ ಇನ್ ಮುಂದೆ. ನಮ್ಮ ಹೆಸರು, ನಮ್ಮ ಕುಲ, ನಮ್ಮ ಗೋತ್ರ ಕೇಳ್ತಾ ಇದ್ದೀರಿ ನೋಡಿಯಮ್ಮ. ನಾವು ಬ್ರಾಹ್ಮಣರ ಪೈಕಿ ಭಾಗಮ್ಮ ಅಂತ. ಓ, ಬ್ರಾಹ್ಮಣರು ಭಾಗಮ್ಮ. ಭಾಗಮ್ಮ, ಭಾಗಮ್ಮನವ್ರೆ, ನೀವು ಬರಬಹುದು ನಾಳೆ. ತಂಗಿ ನಮಸ್ಕಾರ. ನಮಸ್ಕಾರ. ನೀವ್ ಯಾರು? ನಾವು ಗೊತ್ತಾಗಿಲ್ಲ ಏನ್ರಿ. ಇಲ್ಲ, ನಾವು ಹುಲಿಗೆ ಅಂತ. ಹುಲಿಗೆ? ಒಡ್ರು. ಓಹೋ, ಅಂದ್ರೆ ಸುಮಾರು ಜನ ಇದಾರೆ. ಆಯ್ತಮ್ಮ, ಈಗ ಮಗು ತೊಟ್ಲಲ್ಲಿ ಮಲಗಿದೆ, ಪ್ರಥಮ ಜೋಗಳ ಯಾರ್ದಾಗಬೇಕು? ನಮ್ದೇ ಆಗ್ಬೇಕು. ಫಸ್ಟ್ ನಿಮ್ದೇ ಆಗ್ಲಿ. ಸರಿ. ಶಿವಮತಿದಿಂದ ನಮ್ದಾದ್ಮೇಲೆ ನಿಮ್ದು. ಅದೇ, ಫಸ್ಟ್ ನಿಮ್ದಾಗ್ಲಿ, ಆಮೇಲೆ ನಮ್ದೆಲ್ಲ ಶುರು ಮಾಡ್ತೀವಿ. ಗಣಶಿರವನೆ ಜೋ ಅತ್ತರೆ ಮಗುವೆ ಮನಿ ಕೆಲಸ
ಕೆಲಸವನ್ನು ಮಾಡುವಯ್ಯ ಮಾವ ಕಮಸನ್ನ ಕೊಂದು ಕೆಂಡಾಡಿದವನಿ ತಂಗಿ ಹೇಗಾಯ್ತು ನಮ್ ಜೋಗಳ ನಿಮ್ ಜೋಗಳ ನಿಮ್ ಜೋಗಳ ಪದ ನಮ್ಗೆ ಹಿಡಿತು ನಮಗೆಲ್ಲ ಹಿಡಿತು ಅಲ್ಲಲ್ಲ ನಿಮ್ ಹಾಳು ನಮ್ಗೆ ಹಿಡಿಸ್ತು ಹಿಡಿಸ್ತು ಈಗ ನಮ್ಮಿಂದ ನಿಮ್ಗೆ ಏನಾಗ್ಬೇಕು ಅದೊಂಚೂರು ಹೇಳಿ ನಿಮ್ ಗಂಡಂದು ಏನು ಹೆಸರು ಮನೆಯವ್ರ ಹೆಸರು ಅಲ್ಲಮ್ಮ ಇನ್ನೂ ಮದುವೆ ಆಗಿ ತಿಂಗಳು ತುಂಬಲಿಲ್ಲ ತಿಂಗಳ ಶಾಸ್ತ್ರ ಇನ್ನೂ ಮಾಡ್ಲಿಲ್ಲ ಕಟ್ಟಿದ ಕಂಕಣ ಇನ್ನೂ ಬಿಚ್ಚಿಲ್ಲ ಅರಸಿನಮ್ಮ ಇನ್ನೂ ತೊಳಿಲಿಲ್ಲ ಮದುವೆ ಚಪ್ಪರ ಕಂಬ ಇನ್ನೂ ಇಳುವಲಿಲ್ಲ ನಮಗೂ ನಮ್ಮ ರಾಯರಿಗಿನ್ನೂ ಸರಿ ಮಾತಿಲ್ಲ ಅಷ್ಟರಲ್ಲಿ ಗಂಡನ ಹೆಸರು ಹೇಗೆ ಹೇಳೋದು ಅಂತ ಹತ್ತತ್ರ ಹೋಗಿ ಮಾತಾಡ್ಬೇಕಿತ್ತು ಗಂಡಂತಿ ಅಂದ್ರೆ ಹತ್ತತ್ರ ಇರ್ಬೇಕು ನಾ ಹತ್ತತ್ರ ಹೋಗ್ತೇನೆ ಅವ್ರಿಗೆ ದೂರ ದೂರ ಹೋಗ್ತಾ ಇದ್ದಾರೆ ನೀನು ಸ್ವಲ್ಪ ಹತ್ತತ್ರ ಸ್ವಲ್ಪ ಬೆಲ್ಲ ಕೊಟ್ಟು ಮಾಡ್ಬೇಕು ಇಲ್ಲ ಮೈಸೂರು ಬಾಗ್ ಕೊಡ್ಬೇಕು ಆಯ್ತು ಹೇಳ್ತೀನಿ ಕೇಳಮ್ಮ ವಜ್ರದ ಬಾಲೆ ಗೆಜ್ಜೆ ಟೀಕೆ ಹಬ್ಬಕ್ಕೆ ಬರ್ತಾರೆ ಹವಳ ತಗೊಂಡು ಬರ್ತಾರೆ ಚೌತಿ ಬರ್ತಾರೆ ಚೌಕ ತಗೊಂಡು ಬರ್ತಾರೆ ನಮ್ಮ ರಾಯರ ನಮ್ಮ ಮನೆಯಾಗ ಇರ್ತಾರೆ ನನಗೆ ಆಗ್ಲಿಂದ ಬರೀ ನಗು ಬರಕ್ಕೆ ಹೇಳ್ತೀವಿ ಒಂದೊಂದೇ ಅಲ್ಲೇ ಈಗ ಗಂಡಣತಿ ಅಂದಮೇಲೆ ಲಕ್ಷಾಂತರ ಖರ್ಚು ಮಾಡಿ ಒಳ್ಳೆ ವಿಜೃಂಭಣೆಯಿಂದ ಮದುವೆ ಮಾಡಿ ಗಂಡಣತಿ ಸುಖವಾಗಿರಲಿ ಅಂತೇಳಿ ಮದುವೆ ಮಾಡಿ ಕಳಿಸ್ತಾರೆ ಹೌದಾ ಹಂಗಂತೇಳಿ ಚಮ್ಕೊಟ್ಟು ಗುಡ್ಡಿ ಕಳ್ಸಕ್ಕಲ್ಲ ಹೋಗ್ಬರಿ ಅಂತ ಇದ್ರ ಹೆಸರು ಬರಲಿಲ್ಲ ಹೆಸರು ಬರಂಗ ಹೇಳಿ ಆಯ್ತು ಹೆಸರು ಬರಂಗ ಹೇಳ್ತೀನಿ ಹೇಳದವ್ರ ಹೆಸರು ಉಣ್ಣದವ್ರ ಪುಣ್ಯ ಹಚ್ಚದವ್ರ ಮನೆ ದೀಪ ಅಂದ ಮೇಲೆ ಅಕ್ಕಮ್ಮ ನಾಚಿಕೆ ಪಡಬೇಕು ಧೈರ್ಯವಾಗಿ ಹೇಳ್ತೀನಿ ಕೇಳಿ ಆದಿಯಾವ ಕಾಳದಾಸ್ ಮಗಳ ರಾಮದಾಸ್ ಬಿ ಎ ಪರೀಕ್ಷೆ ಪಾಸ್ ಬಿಕ್ಕಂಬಿಟ್ರ ಕಣೆ ನಮ್ಮ ಮನೆಯವ್ರ ಹೆಸರು ನೀನು ಯಾರಿಗೆ ಬೇಕಾರ ಅನ್ಕೊಂತೀವಿ ಬಿಡ ಅದಿರ್ಲಿ ಈಗ ನಿಂದೊಂದು ಸ್ವಲ್ಪ ಜೋಗಳ ಯಾಕಂದ್ರೆ ನಾವೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೇಕಲ್ಲ ಕೆಲಸ ಇದಾವೆ ಒಂದೆರಡು ನೋಡಿ ಹೇಳ್ತೀನಿ ಅಂದ ಚಂದದಿಂದ ಸಿಂಗರಿಸಿದ ಕೊಟ್ಟಿಲು ಅಂದ ಚಂದದಿಂದ ಸಿಂಗರಿಸಿದ ಕೊಟ್ಟಿಲು ಕಂದಲ್ಲ ತೂಜಿದರೆ ಬೋರ ಅಳತಾನ ಜೋಜೋ ಕಂದಲ್ಲ ತೂಜಿದರ ಬೋರಾಡಿ ಅಳತಾನ ಜೋಜೋ ಅಂದ ಚಂದದಿಂದ ಸಿಂಗರಿಸಿದ ಕೊಟ್ಟಿಲು ಅಂದ ಚಂದದಿಂದ ಸಿಂಗರಿಸಿದ ಕೊಟ್ಟಿಲು ತುತ ಮಾಡಿ ಉಳಿಸಿದರ ಕಿಲ ಕಿಲೇ ನಗತಾನ ಜೋಜೋ ಮಾಡಿ ಕಿಲ ಕಿಲ ಲೇ ನಗತಾನ ಜೋ ಜೋ ಅಲ್ಲದ ತೊಟ್ಲೆಗೆ ಉಣ್ಣೆ ಮೇರೆ ಶಿಮ್ಮೆ ಹಗ್ಗ ಅಲ್ಲದ ತೊಟ್ಲೆಗೆ ಉಣ್ಣೆ ಮೇರೆ ಶಿಮ್ಮೆ ಹಗ್ಗ ಜೀಜಿಗೆ ತೂಜಿದರ ಕಿಲ ಕಿಲ ಲೇ ನಗತಾನ ಜೋ ಜೋ ಜೀಜಿಗೆ ತೂಜಿದರ ಕಿಲ ಕಿಲ ಲೇ ನಗತಾನ ಜೋ ಜೋ ಪಂಚಲೋಹದ ಹಂಡೆ ಬೆಳ್ಳೆಯ ಬಿಂದಗೆ ಪಂಚಲೋಹದ ಹಂಡೆ ಬೆಳ್ಳೆಯ ಬಿಂದಗೆ ನೀರತ್ತಿ ಒಯ್ಯುವಾಗ ಮತ್ತೆ ಮತ್ತೆ ಅಳತಾನ ಜೋಜೋ ನೀರತ್ತಿ ಒಯ್ಯುವಾಗ ಮತ್ತೆ ಮತ್ತೆ ಅಳತಾನ ಜೋಜೋ ಅಂದ ಚಂದದಿಂದ ಸುಂದರಿಸಿದ ಕೊಟ್ಟಿಲೇ ಮಾಡಿ ಉಳಿಸಿದರೆ ಮಾಡಿ ಉಳಿಸಿದರೆ ಕಿಲ ಕಿಲನೆ ನಗತಾನ ಜೋ ಏನಾಗೈತೆ ನಿನಗೆ ಪಾಪ ಮಲಗಿದ ಮಗು ಗಾರತಿ ಹೊಡಿಬೇಡ ತೊಟ್ಲಲ್ಲಿ ಹಂಗಲ್ಲೇ ಕೆಲವು ಹುಡುಗರು ಹೊಡೆದ ತಕ್ಷಣ ಕೆಲವು ಅಳ್ತಾವೆ ಇದು ಹುಡುಗ ನೆಗಡೆ ಕಳೆದೈತೆ ಪಾಪ ಒಳ್ಳೆ ಹುಡುಗ ಆಗಿದ್ರು ಭಾರಿ ಚಂದ ನಾನೇನು ಬರಲ್ಲ ಬರೋದಿರ್ಲಿ ಬರೋದಿರ್ಲಿ ಹೆಸರು ಹೇಳಮ್ಮ ಮನೆಯವ್ರ ಹೆಸರು ಹೇಳ ಹೋಗ್ಬೇಕು ಹೌದು ನಮ್ಮ ಸಂಪ್ರದಾಯ ಪ್ರಕಾರ ಬರಮ್ಮ ಬಾ ನಾನು ಒಂದು ಎರಡು ನೋಡಿ ಹೇಳ್ತೀನಿ ಆಯ್ತು ಹೇಳೇನೆ ಒಂದೆರಡು ನೋಡಿ ಹಳೆ ಕಾಲ ನಮ್ಮ ಅಜ್ಜಿ ಹೇಳಿದ್ದು ಹೇಳ ಯಾರ ತರ ಹೇಳು ಹುತ್ತಕ್ಕೆ ಹಾವು ಚಂದ ಎಲ್ಲಿ ಬಂತೆ ಎಲ್ಲ ನೀನು ಹೇಳಿದ್ರೆ ನಾನು ಕುಮಿಟ್ಟು ಬಿದ್ದೆ ಅದು ಹಾವಲ್ಲ
ಹೇಳಿದ್ದು ವೈರದು, ಹಂಗೆಲ್ಲ ಹೇಳಬಾರ್ದು, ಹೆದರ್ಸ್ಬಾರ್ದು. ನಾನು ಹೇಳಿದ್ದು ಹೊಡಪು. ಹ, ಹುತ್ತಕ್ಕೆ ಹಾವು ಚಂದ, ಸಮುದ್ರಕ್ಕೆ ಮೀನು ಚಂದ, ನನ್ ಕಡೆ ನಂಗೆ ಚಂದ ಚಂದ. ಆಟೋ 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 ತುಂಬಾ ಮೋಟೋ, ಆಟೋದಲ್ಲಿ ಕುಳಿತುಕೊಂಡು ಟಾಟಾ ಮಾಡಿ ಕರೀತಾರೆ ನಮ್ಮ ಯಜಮಾನರು. ನಾವ್ ಯಾರು ಗೊತ್ತಾ, ಈಡಿಗರು ಅಂತಾರೆ, ದೇವರು ಅಂತಾರೆ, ಪೂಜಾರು ಅಂತಾರೆ. ಹೌದಾ? ನಮ್ಮನೇಲಿ ಯಾರು ಗೊತ್ತಾ, ನಾಗಪ್ಪ ನಾಯಕರು ಅಂತ. ನಾಗಪ್ಪ ನಾಯಕರು ಓ ಇಲ್ಲೇ ಇದೇನೆ ಅವರೆಲ್ಲ ನಮ್ಮ ನಮ್ಮೂರ ನಿಮ್ಮೂರ ಸರಿ ಸರಿ ಆಯ್ತು. ಅವರೆಲ್ಲ ಆತೋಡಿ ನಾಗಪ್ಪ ಅಂತ ಹೇಳ್ತೀರಾ? ನಾನು ಅದೇ ಕೇಳಿದ್ ಮತ್ತೆ. ಆಗ ಎಲ್ಲ ಹೆಣ್ಮಕ್ಕಳು ಕೂಡಿ ಆ ಹುಟ್ಟಿದ ಬಾಲಕನಿಗೆ ವೀರಸೈನ ವೀರಸೈನ ಅಂತ ಆ ಮಗುವಿಗೆ ಹೆಸರಿಟ್ಟು ತೊಟ್ಲ ಜುರಿಯ ಹೊಡೆದ ರಯ್ಯ ಸಕ್ಕರಾಗುಬ, ತೊಟ್ಲ ಜುರಿಯ ಹೊಡೆದ ರಯ್ಯ ಸಕ್ಕರಾಗುಬ, ಬಂದಂತ ಜನ ರಯ್ಯ ಸಕ್ಕರಾಗುಬ, ಬಂದಂತ ಜನಗಳು ತಾಯಿ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಿ ಹೊಟ್ಟೆ ತುಂಬ ಊಟವನ್ನು ಮಾಡಿಕೊಂಡು ತಮ್ಮ ತಮ್ಮ ಮನೆಗೆ ಹುಟ್ಟಿದ ಮಗನ ಅಂದ ಚಂದವನ್ನು ನೋಡುತ್ತಾ ಹೆತ್ತ ತಾಯಿ ಶಿಲಾವತಿ ಅರಮನೆಯಲ್ಲಿ ಸುಖ ಸಂತೋಷದಿಂದ ಕಾಲಹರಣವನ್ನು ಮಾಡ್ತಿದ್ದಾಳೆ. ಈಗ ಒಂದು ಗೀತೆ, ತಂಗಿ ಒಂದು 10 ವರ್ಷದ ಹಿಂದೆ ಹೆಣ್ಣು ಮಕ್ಕಳ ಸಂಖ್ಯೆ ಬಹಳ ಇತ್ತು, ಹೆಣ್ಣು ಮಕ್ಕಳು ಜಾಸ್ತಿ ಇದ್ರು, ಗಂಡು ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇತ್ತು. ಅವಾಗ ಗಂಡಿಗೆ ಕೇಳದಷ್ಟು ವರದಕ್ಷಿಣೆ ಕೊಡಬೇಕಾಗಿತ್ತು. ಹ, ಈಗ ಹೆಣ್ಣು ಮಕ್ಕಳ ಸಂಖ್ಯೆ ಬಹಳ ಕಡಿಮೆ, ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಹೆಣ್ಣು ಇದೇ ಹೆಣ್ಣು ಕೊಡ್ತೀವಿ ಅಂತಂದ್ರೆ ಎರಡು ಕಡೆ ಖರ್ಚಾಕ್ ಮದುವೆ ಮಾಡ್ಕೊಂಡು ಹೋಗೋ ಲೆವೆಲ್ ಬಂದಿದೆ. ಏನಂತಾರೆ ಗೊತ್ತೇನ್ರಿ, ಶ್ರೀಮಂತರ ಹುಡುಗ ಹುಡುಗಿ ಬೇಡ, ಬಡ್ರ ಮನೆ ಹುಡುಗಿನೇ ಬೇಕು ಬೇಕು ಅಂತಾರೆ. ನೀವೇನು ವರದಕ್ಷಿಣೆ ಏನು ಬೇಡ, ಒಂದು ರೂಪಾಯಿ ದುಡ್ಡು ಕೊಡೋದು ಬೇಡಪ್ಪ, ಒಂದೊಂದು ರೂಪಾಯಿ ಕೊಡೋದು ಬೇಡ. ಹಾಗಂತ ಅವ್ರು ಪುಕ್ಷಟಿನೂ ಮದುವೆ ಆಗೋದಿಲ್ಲ. ಯಾವ ರೀತಿಯಲ್ಲಿ ವರದಕ್ಷಿಣೆ ವಸೂಲಿ ಮಾಡ್ತಾರೆ? ಒಂದು ರೂಪಾಯಿ ದುಡ್ಡು ಕೊಡೋದು ಬೇಡ, ನಿಮ್ಮ ಮಗಳು ನೀವು ಎಷ್ಟಾದ್ರು ಬಂಗಾರ ಹಾಕಿರೋ ಅದು ನಮ್ಗೆ ಸಂಬಂಧ ಇಲ್ಲ ಅಂತ ಮೇಲೆ ಮತ್ತೆ ಬೇಡ ಅಂತ ಒಳಗೊಳಗೆ ಹೇಳ್ತಂತಾರೆ. ಕೇಳಿ, ನಾವೇನ ವರದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ನಾವೇನು ವರದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಇದ್ದಿದ್ರಾಗ ಸಾಕು ವಾರ ಉಪಚಾರಲ್ಲ, ಇದ್ದಿದ್ರಾಗ ಸಾಕ್ರಿ ವಾರ ಉಪಚಾರಲ್ಲ. ಹೆಚ್ಚು ಕಡಿಮೆ ಆದ್ರೆ ನಾಳೆ ನೋಡ್ಕೊಳೋರಲ್ಲ, ಹೆಚ್ಚು ಕಡಿಮೆ ಆದ್ರೆ ನಾಳೆ ನೋಡ್ಕೊಳೋರಲ್ಲ. ನಾವೇನ ವರದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಗಂಡಿಗಂತೂ ಬಟ್ಟೆ ನೀವು ಕೊಡ್ಲೇಬೇಕಲ್ಲ, ಗಂಡಿಗಂತೂ ಬಟ್ಟೆ ನೀವು ಕೊಡ್ಲೇಬೇಕಲ್ಲ. ವಾಚು ಉಂಗ್ರ ಚೈನ ಸರ ಮಾಮೂಲಲ್ಲ, ವಾಚು ಉಂಗ್ರ ಚೈನ ಸರ ಮಾಮೂಲಲ್ಲ. ವರದಕ್ಷಿಣೆ ಅಂತ ನಾವಿನ ಕೇಳೋದಿಲ್ಲ, ವರದಕ್ಷಿಣೆ ಅಂತ ನಾವಿನ ಕೇಳೋರಲ್ಲ. ಮದುವೆ ಖರ್ಚು ನೋಡ್ಕೊಂಡು ಬಿಡ್ರಿ ಮತ್ತೇನಿಲ್ಲ, ಮದುವೆ ಖರ್ಚು ನೋಡ್ಕೊಂಡು ಬಿಡ್ರಿ ಮತ್ತೇನಿಲ್ಲ. ನಾವೇನು ವರದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಹಬ್ಬಕ್ಕೆ ನಿಮ್ಮ ಮಗಳನ್ನು ಕರ್ಕೊಂಡು ಬರ್ಲೇಬೇಕಲ್ಲ, ಹಬ್ಬಕ್ಕೆ ನಿಮ್ಮ ಮಗಳನ್ನು ಕರ್ಕೊಂಡು ಬರ್ಲೇಬೇಕಲ್ಲ. ನಿಮ್ಮ ಮಗಳಿಗೊಂದು ಸ್ಕೂಟಿ ಕೊಡ್ರಿ ನಮಗೇನಲ್ಲ, ನಿಮ್ಮ ಮಗಳಿಗೊಂದು ಬೈಕ್ ಕೊಡ್ರಿ ನಮಗೇನಲ್ಲ. ಪೆಟ್ರೋಲ್ ಗಿಟ್ರೋಲ್ ಅಂತ ನಾವೇ ಕೇಳೋದಿಲ್ಲ, ಪೆಟ್ರೋಲ್ ಗಿಟ್ರೋಲ್ ಅಂತ ನಾವೇ ಕೇಳೋದಿಲ್ಲ. ಹೊನ್ನೆ ಸರದಾಗ ಚಿಕ್ಕೊನ್ನೆ ಸರದಾಗ ಸಣ್ಣದೊಂದು ಪೆಟ್ರೋಲ್ ಬಂಕ್ ಕಡಿಸಿ ಕೊಡ್ರಿ ಕೆಲಸ ನಿಮಗಿಲ್ಲ, ಸಣ್ಣದೊಂದು ಪೆಟ್ರೋಲ್ ಬಂಕ್ ಕಡಿಸಿ ಕೊಡ್ರಿ ಕೆಲಸ ನಿಮಗಿಲ್ಲ. ನಾವೇನು ವರದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ, ಕೇಳೋರಲ್ಲ ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ, ಅದಮ್ಮ ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಎಂ ಎ ಬಿ ಎ ಓದಿದ ನಾವು ಸುಮ್ಮನೆ ಅಲ್ಲ, ಎಂ ಎ ಡಿಗ್ರಿ ಓದಿದ ನಾವು ಸುಮ್ಮನೆ ಅಲ್ಲ, ಅಲ್ಲಿ ಬಿ ಎ ಪಾಸು ಮಾಡೋ ಖರ್ಚು ಇದ್ದೇ ಇತ್ತಲ್ಲ, ಅಲ್ಲಿ ಬಿ ಎ ಪಾಸು ಮಾಡೋ ಖರ್ಚು ಇದ್ದೇ ಇತ್ತಲ್ಲ.
ಆದ ಖರ್ಚಲ್ಲ ಅರ್ಧ ಕೊಡ್ರಿ ಮತ್ತೇನಿಲ್ಲ, ಆದ ಖರ್ಚಲ್ಲ ಅರ್ಧ ಕೊಡ್ರಿ ಮತ್ತೇನಿಲ್ಲ, ಇಲ್ಲಿ ವರದಕ್ಷಿಣೆ ಅನ್ನೋ ಮಾತು ಬರ್ಲೇ ಇಲ್ವಲ್ಲ, ಅನ್ನೋ ಮಾತು ಬರ್ಲೇ ಇಲ್ವಲ್ಲ, ಕೇಳೋರಲ್ಲ ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ, ವರದಕ್ಷಿಣೆ ಕೇಳೋರಲ್ಲ ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ, ನಿಮ್ಮ ಮಗಳಿಗೆ ಒಂದು ಸೈಟ್ ಕೊಡ್ರಿ ನಮಗೇನಲ್ಲ, ನಿಮ್ಮ ಮಗಳಿಗೆ ಒಂದು ಸೈಟ್ ಕೊಡ್ರಿ ನಮಗೇನಲ್ಲ, ಮನೆ ಕಟ್ಟಗೆ 10 ಲಕ್ಷದ ಚೆಕ್ ಕೊಡ್ರಿ ಕ್ಯಾಶ್ ಏನಲ್ಲ, ಮನೆ ಕಟ್ಟಗೆ 10 ಲಕ್ಷ ಚೆಕ್ ಕೊಡ್ರಿ ಕ್ಯಾಶ್ ಏನಲ್ಲ, ನಾವಿರ ವರದಕ್ಷಿಣೆ ಕೇಳೋರಲ್ಲ ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ, ಏ ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ, ಹಿಂಗೆ ಇವತ್ತಿನ ಕಾನೂನು ನಿಮಗೆ ಗೊತ್ತೇ ಐತಲ್ಲ, ಇವತ್ತಿನ ಕಾನೂನು ನಿಮಗೆ ಗೊತ್ತೇ ಐತಲ್ಲ, ಮನಿ ಆಸೆಗ ಮಗಳಿಗೆ ಪಾಲು ಇದ್ದೇ ಐತಲ್ಲ, ಮನಿ ಆಸೆಗ ಮಗಳಿಗೆ ಪಾಲು ಇದ್ದೇ ಐತಲ್ಲ, ನಿಮ್ಮಪ್ಪ ಮಾಡಿದ ಆಸ್ತಿ ನಾವಿನ ಕೇಳೋದಿಲ್ಲ, ಅಪ್ಪ ಮಾಡಿದ ಆಸ್ತಿ ನಾವಿನ ಕೇಳೋರಲ್ಲ, ಹುಡುಗಿ ಅಜ್ಜನ ಆಸೆಗೆ ಅರ್ಧ ಕೊಡ್ರಿ ಮತ್ತೇನಿಲ್ಲ, ಹುಡುಗಿ ಅಜ್ಜನ ಆಸೆಗೆ ಅರ್ಧ ಕೊಡ್ರಿ ಮತ್ತೇನಿಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ, ಆಗ್ತಿಲ್ಲ ಅಂತ ನೀವು ಹೇಳೇ ಬಿಡ್ರಲ್ಲ, ಆಗ್ತಿಲ್ಲ ಅಂತ ಈಗಲೇ ಹೇಳೇ ಬಿಡ್ರಲ್ಲ, ಆಗೋದಿಲ್ಲ ಅಂದ್ರೆ ಬಟ್ಟೆ ಮಲಪಕ್ಕ ಹೋಗ್ತೇವ್ ನಾವೆಲ್ಲ, ಇಲ್ಲಿ ಆಗಲ್ಲ ಅಂದ್ರೆ ಬಟ್ಟೆ ಮಲಪಕ್ಕ ಹೋಗ್ತೇವ್ ನಾವೆಲ್ಲ, ಇಲ್ಲಿ ಆಗಲ್ಲ ಅಂದ್ರೆ ನಮ್ಮೂರ ಕಡೆ ಹೋಗ್ತೀವ್ ನಾವೆಲ್ಲ, ನಾವೇನು ಕೇಳೋರಲ್ಲ ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಆಗ ಶೀಲಾವತಿ ಗರ್ಭದಲ್ಲಿ ಜನಿಸಿರುವಂತ ಬಾಲಕನಿಗೆ 6 ತಿಂಗಳಾಯ್ತು. ಭಾಂಡೇಸಿನ ಮಹಾರಾಜ ಅಳಿಯನಾದಂತ ಉದಯಬಾನನಿಗೆ ಒಂದು ಪತ್ರವನ್ನು ಬರೆದ. ಕೇಳು ಉದಯಬಾನ, ನಿನ್ನ ಹೆಂಡತಿ ಶೀಲಾವತಿ ಹೆರಿಗೆಯಾಗಿ 6 ತಿಂಗಳಾಗಿದೆ, ಯಾರಾದ್ರೂ ಬಂದು ತೊಟ್ಟಲಲ್ಲಿ ಬಣ್ಣ ಕರ್ಕೊಂಡು ಹೋಗಿ ಅಂತ. ಆಗ ಉದಯಬಾನ ಮಹಾರಾಜ ಬಾಂಡೀಪುರಿ ಪಟ್ಟಣಕ್ಕೆ ಬಂದು ತನ್ನ ಹೆಂಡತಿ ತನ್ನ ಮಗನನ್ನು ಕರೆದುಕೊಂಡು ಕರಿಬಿರಂಬ ಪಟ್ಟಣಕ್ಕೆ ಬಂದ. ಗಂಡ ಹೆಂಡತಿ ಕರಿಬಿರಂಬ ಪಟ್ಟಣಕ್ಕೆ ಬಂದಿದ್ದಾರೆ. ಕರಿಬಿರಂಬ ಪಟ್ಟಣದಲ್ಲಿ ಉದಯಬಾನ ಮಹಾರಾಜ ದಿನನಿತ್ಯ ದೇವತಾರಾಧನೆ ಮಾಡುತ್ತಾ ಜನರ ಸೇವೆ, ಜನಾರ್ದನ ಸೇವೆ, ಮಾನವನ ಸೇವೆ, ಮಾಧವನ ಸೇವೆ ಎನ್ನುತ್ತಾ ದಾನ ಧರ್ಮ ಪುಣ್ಯ ಪುರಪಾರ ಮಾಡುತ್ತಾ ಸುಖವಾಗಿ ಐದಾರ ಬಾರಯ್ಯನ್ನ ರಾಜೇ ಸಖ್ಯರಾಗುವ ಗಂಡ ಹೆಂಡರು ಕೂಡ್ಯಾರಯ್ಯ ಸಖ್ಯರಾಗುವ ತಾಯಿ ಮಕ್ಕಳು ಕೂಡ್ಯಾರಯ್ಯ ಸಖ್ಯರಾಗುವ ಬಂಧು ಬಳಗ ಕೂಡ್ಯಾರಯ್ಯ ಸಖ್ಯರಾಗುವ ಸತ್ಯ ಶರಣರ ಕತಿಯೋ ವಣ್ಣ ಸಖ್ಯರಾಗುವ ನಿನಗೆ ಸಂಪೂರ್ಣ ಮುಗುದಾವಯ್ಯ ಸಖ್ಯರಾಗುವ ಗಂಡ ಹೆಂಡತಿ ತಾಯಿ ಮಕ್ಕಳು ಬಂದು ಬಳಗದವರೆಲ್ಲ ಒಂದಾಗಿದ್ದಾರೆ. ಇಲ್ಲಿಗೆ ಮಹಸತಿ ಶೀಲಾವತಿ ಅರ್ಥಾತ್ ದುರ್ಜನ ಗರ್ಭಭಂಗ ಅನ್ನುವಂಥ ಇದು 2ನೇ ಅಧ್ಯಾಯದಲ್ಲಿ ಮುಗಿಸ್ತಾ ಇದ್ದೀವಿ. ಈಗ ಒಂದು ಮಂಗಲವನ್ನು ಹಾಡ್ತಾ ಇದ್ದೀವಿ. ದೇವ ಮ ದೇವ ಬಾರು ಸ್ವಾಮಿ ಮಲೆಯ ಮ ದೇವ ಬಾರು ದೇವ ಮ ದೇವ ಬಾರು ಸ್ವಾಮಿ ಮಲೆಯ ಮ ದೇವ ಬಾರು ಏಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ಏಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ನಗು ನಗುತ ಕುಳಿತಿರುವೆ ದೇವ ಮ ದೇವ ಬಾರು ಸ್ವಾಮಿ ಮಲೆಯ ಮ ದೇವ ಮಾದೇವ ಬಾರು ಸ್ವಾಮಿ ಮಲೆಯ ಮಾದೇವ ಬಾರು ಚಲವಾದ ಗಿರಿಯವನೇ ಸ್ವಾಮಿ ಚಿನ್ನ
ಮದ ತೇರಿನವನೆ ಎಪ್ಪತ್ತೇಳು ಮಲೆಯ ಒಡೆಯ ಎಣ್ಣೆ ಮಜ್ಜನದ ಪ್ರಿಯ ಹಾಲರಬಿಯ ಮ್ಯಾಲೆ ವಾಲ ನಾಡಿದ ಸ್ವಾಮಿ ಆ ಗಂಧುಲಿಯ ಬೆನ್ನೇಲಿ ಮೆರೆದಾಡುವ ಸ್ವಾಮಿ ಹಾಲರಬಿಯ ಮ್ಯಾಲೆ ವಾಲ ನಾಡಿದ ಸ್ವಾಮಿ ಗಂಧುಲಿಯ ಬೆನ್ನೇಲಿ ಮೆರೆದಾಡುವ ಸ್ವಾಮಿ ದೇವಾದಿ ದೇವತೆಗಳೇ ಕಾಪಾಡಿದ ಸ್ವಾಮಿ ದೇವ ಮಾದೇವ ಬಾರು ಸ್ವಾಮಿ ಮಲೆಯ ಮಾದೇವ ಬಾರು ದೇವ ಮಲೆವ ಬಾರು ಸ್ವಾಮಿ ಮಲೆಯ ಮಾದೇವ ಬಾರು ಅನವರತ ನಿನ್ನ ಲೀಲೆ ಹಾಡುವೆ ದಯವಿರಲು ನಮ್ಮ ಮ್ಯಾಲೆ ಅನವರತ ನಿನ್ನ ಲೀಲೆ ಹಾಡುವೆ ದಯವಿರಲು ನಮ್ಮ ಮ್ಯಾಲೆ ಬಡವನ ಮೊರೆಗೆ ಒಲೆದು ಬಾರಯ್ಯ ನಮ್ಮ ಮನೆಗೆ ಅಯ್ಯ ಬಾಳಲ್ಲಿ ಬಲನೊಂದು ಬಳಲಿರುವೆನು ತಂದೆ ಆ ನೀನ ದಯಾ ಸಿಂಧು ನೀನೇ ಗತಿ ಮುಂದೆ ಬಾಳಲ್ಲಿ ಬಲನೊಂದು ಬಳಲಿರುವೆನು ತಂದೆ ನೀನ ದಯಾ ಸಿಂಧು ನೀನೇ ಗತಿ ಮುಂದೆ ನೀ ಬಂದು ನಮ್ಮನ್ನು ಹರಸೆಂದು ಬೇಡುವೆನು ದೇವ ಮಾದೇವ ಬಾರು ಸ್ವಾಮಿ ಮಲೆಯ ಮಾದೇವ ಬಾರು ದೇವ ಮಾದೇವ ಬಾರು ಸ್ವಾಮಿ ಮಲೆಯ ಮಾದೇವ ಬಾರು ಮಲೆಯ ಮಾದೇವ ಬಾರು ಮಲೆಯ ಮಾದೇವ ಬಾರು ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತಿ ದಯ ತೋರು ಬನಶಂಕರಿ ತಾಯೇ ವರ ನೀಡುವ ಭಯಂಕರಿ ದಯ ತೋರೆ ಬನಶಂಕರಿ ತಾಯೇ ವರ ನೀಡುವ ಭಯಂಕರಿ ಶ್ರೀರಾಜೇ ರಾಜೇಶ್ವರಿ ಶ್ರೀರಾಜೇ ರಾಜೇಶ್ವರಿ ಭಯಂಕರಿ ದಯ ತೋರೆ ಬನಶಂಕರಿ ತಾಯೇ ವರ ನೀಡುವ ಭಯಂಕರಿ ಶೃಂಗೇರಿಯ ಶ್ರೀ ಶಾರದಾಂಬೆ ಶೃಂಗೇರಿಯ ಶ್ರೀ ಶಾರದಾಂಬೆ ಕೋನಾಡಿನಲ್ಲಿ ಅನ್ನಪೂರ್ಣಿ ಕೋನಾಡಿನಲ್ಲಿ ಅನ್ನಪೂರ್ಣಿ ಕೊಲ್ಲೋರ ಮೂಕಾಂಬೆ ಕೊಲ್ಲೋರ ಮೂಕಾಂಬೆ ದಯ ತೋರೆ ಬನಶಂಕರಿ ತಾಯೇ ವರ ನೀಡುವ ಭಯಂಕರಿ ದಯ ತೋರೆ ಬನಶಂಕರಿ ತಾಯೇ ವರ ನೀಡುವ ಭಯಂಕರಿ ಸಿರಸೆ ಊರಲ್ಲಿ ಮಾರಿಕಾಂಬೆ ಸಿರಸೆ ಊರಲ್ಲಿ ಮಾರಿಕಾಂಬೆ ಚಂದ್ರಗುತ್ತಿಯಲ್ಲಿ ರೇಣುಕಾಂಬೆ ಚಂದ್ರಗುತ್ತಿಯಲ್ಲಿ ರೇಣುಕಾಂಬೆ ಶಿಗಂಧೋರ ಚೌಡೇಶ್ವರಿ ಶಿಗಂಧೋರ ಚೌಡೇಶ್ವರಿ ತೋರೆ ಬನಶಂಕರಿ ತಾಯೇ ವರ ನೀಡುವ ಭಯಂಕರಿ ದಯ ತೋರೆ ಬನಶಂಕರಿ ತಾಯೇ ವರ ನೀಡುವ ಭಯಂಕರಿ ಸರ್ವ ಮಂಗಲ ಮಂಗಲ ತಾಯೇ ವರ ನೀಡುವ ಭಯಂಕರಿ
ಬರವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣ ನಮೋಸ್ತುತೆ ತಾಯೇ ವರ ನೀಡು ಅಭಯಂಕರಿ ತಾಯೇ ವರ ನೀಡು ಅಭಯಂಕರಿ ಅಂಬಯೇ ನಮಃ ಪಾರ್ವತಿ ಪದೇ ಹರ ಹರ ಮಹಾದೇವ.